एक और किसान है मधुकेश्वर हेगड़े जी। ಈ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತ ನನ್ನನ್ನ ಗುರುತಿಸಿದ್ದಕ್ಕೆ ಪ್ರಧಾನಮಂತ್ರಿ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ। 800 से ज्यादा कॉलोनिया है और वो कई टन शहद बेचते हैं। ಹೆಸರಲ್ಲೇ ಮಧು ತುಂಬಿರುವಂತಹ ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಮಂಜುಗುಣಿ ಸಮೀಪದ ಕಲ್ಲಳ್ಳಿ ಎಂಬ ಪುಟ್ಟ ಹೇಳು ಕೃಷಿಯನ್ನ ಮಾಡಿದ್ರೆ ನಾವು ಮೇಲಕ್ಕೆ ಬರಬಹುದು ಅಥವಾ ಏನಾದರೂ ಒಂದು ಸಾಧನೆಯನ್ನ ಮಾಡ್ತೀವಿ। ಜೆ ಹೆಗಡೆ ಪ್ರೊಪ್ರೈಟರ್ ಮಧು ಬಿ ನರ್ಸರಿ। ನೋಡಿ ನಮ್ಮಲ್ಲಿ ಸಾಕಷ್ಟು ಗಿಡಮೂಲಿಕೆಗಳು। ಜೇನು ಕೃಷಿ ಮೂಲಕ ಇಂದು ವಾರ್ಷಿಕ 2.28 ಕೋಟಿ ರೂಪಾಯಿಗಳವರೆಗೆ ವಹಿವಾಟು ನಡೆಸ್ತಾ ಇದ್ದು ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ। ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ಶೀತಲ್ ನಂದ, ನೀವು ನೋಡ್ತಾ ಇರುವಂತದ್ದು ಟ್ಯಾಲೆಂಟ್ ಝೋನ್। ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮ ಗೊತ್ತೇ ಇದೆ, ಅದನ್ನ ಕೇಳದೇ ಇರೋ ವ್ಯಕ್ತಿ ಪ್ರಪಂಚದಲ್ಲಿ ಯಾರೂ ಇರ್ಲಿಕ್ಕಿಲ್ಲ ಅನ್ಸುತ್ತೆ ಅಲ್ವಾ। ಭಾರತದ ಮೂಲೆ ಮೂಲೆಗಳಲ್ಲಿರುವ ಸಾಧಕರನ್ನ ಹುಡುಕಿ ಅವರ ಸಾಧನೆಯನ್ನು ಬೆಳಕಿಗೆ ತಂದು ಇಡೀ ಪ್ರಪಂಚಕ್ಕೆ ಅವರ ಸಾಧನೆಯನ್ನು ತಿಳಿಸುವ ಮೂಲಕ ಅವರನ್ನು ಹುರಿದುಂಬಿಸಿ ಅವರ ಸಾಧನೆಗೆ ಪ್ರೋತ್ಸಾಹ ನೀಡುವ ಕೆಲಸ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರು ಪ್ರತಿ ತಿಂಗಳು ಮಾಡ್ತಾನೆ ಬಂದಿದ್ದಾರೆ। ಈ ಬಾರಿ 91ನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಒಬ್ಬ ಸಾಧಕರ ಸಾಧನೆಯನ್ನ ಗುರುತಿಸಿದ್ದಾರೆ। ಅವರೇ ನಮ್ಮ ಇಂದಿನ ಸಂಚಿಕೆಯ ಹೀರೋ ಮಧುಕೇಶ್ವರ್ ಹೆಗಡೆಯವರು। एक और किसान है मधुकेश्वर हेगड़े जी। ಈ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತ ನನ್ನನ್ನ ಗುರುತಿಸಿದ್ದಕ್ಕೆ ಪ್ರಧಾನಮಂತ್ರಿ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ। 800 से ज्यादा कॉलोनिया है और वो कई टन शहद बेचते हैं। ಹೆಸರಲ್ಲೇ ಮಧು ತುಂಬಿರುವಂತ ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಮಂಜುಗುಣಿ ಸಮೀಪದ ಕಲ್ಲಳ್ಳಿ ಎಂಬ ಪುಟ್ಟ ಹಳ್ಳಿಯವರು। ದಿವಂಗತ ಶ್ರೀ ಜನಕ ಹೆಗಡೆ ಹಾಗೂ ಶ್ರೀಮತಿ ಶಾರದಾ ಅವರ 7ನೇ ಪುತ್ರರಾದ ಇವರು ಕೇವಲ 8ನೇ ತರಗತಿ ಕಲಿತಿದ್ದರೂ ಕೂಡ ಗೌರವ ಡಾಕ್ಟರೇಟ್ ಗಳಿಸಿರುವುದು ಇವರ ಹೆಗ್ಗಳಿಕೆ। ಅಷ್ಟೇ ಅಲ್ಲದೆ ಪ್ರಧಾನಮಂತ್ರಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇವರ ಸಾಧನೆಯನ್ನ ಕೊಂಡಾಡಿರುವಂತದ್ದು ಉಲ್ಲೇಖನೀಯವೇ ಸರಿ। ವೀಕ್ಷಕರೇ, ಪ್ರಧಾನಮಂತ್ರಿಗಳು ಇವರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಒಮ್ಮೆ ಬನ್ನಿ। ಕರ್ನಾಟಕಕ್ಕೆ ಏಕ್ ಆರ್ ಕಿಸಾನ್ ಹೈ मधुकेश्वर हेगड़े जी। मधुकेश्वर जी ने बताया कि उन्होंने भारत सरकार से 50 मधुमक्खी कॉलोनियों के लिए सब्सिडी ली थी। आज उनके पास 800 से ज्यादा कॉलोनिया है और वो कई टन शहद बेचते हैं। उन्होंने अपने काम में इनोवेशन किया और वो जामुन शहद, तुलसी शहद, आंवला शहद जैसे वानस्पतिक शहद भी बना रहे हैं। मधुकेश्वर जी, मधु उत्पादन में आपके इनोवेशन और सफलता आपके नाम को भी सार्थक करती है। ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಮಧುಕೇಶ್ವರ್ ಹೆಗಡೆ ಅವರನ್ನ ಹೇಗೆ ಹಾಡಿ ಹೊಗಳಿ ಕೊಂಡಾಡಿದ್ರು ಅಂತ। ಇವತ್ತಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ನನ್ನ ಜೇನು ಕೃಷಿಯ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದು ನನಗೆ ಬಹಳ ಸಂತೋಷವನ್ನು ತಂದಿದೆ। ಇದು ಜೀವನದಲ್ಲಿ ಮರೆಯಲಾಗದಂತಹ ಘಟನೆ ಅಂತಾನೆ ನಾನು ಹೇಳ್ತೇನೆ। ನಾನು 35 ವರ್ಷಗಳ ಪರ್ಯಂತ ಈ ಜೇನು ಕೃಷಿಯನ್ನ ಮಾಡಿದ್ದಕ್ಕೆ ಇವತ್ತು ಅದಕ್ಕೆ ಗೌರವ ಸಿಕ್ಕಿದಂತಾಗಿದೆ। ಇದಕ್ಕೆಲ್ಲ ಕಾರಣ ಸರ್ಕಾರದ ಸಹಕಾರ ಕೂಡ ಇದರಲ್ಲಿ ಇದೆ। ಸರ್ಕಾರಿ ಇಲಾಖೆಗಳಾದಂತಹ ತೋಟಗಾರಿಕಾ ಇಲಾಖೆ, ಕೆವಿಕೆ, ಕೆವಿಐಸಿ ಹಾಗೂ ಅರಣ್ಯ ಇಲಾಖೆ ಎಲ್ಲ ಇಲಾಖೆಗಳು ಕೂಡ ನನಗೆ ಸಹಕಾರ ಕೊಟ್ಟಿದ್ದು ಈ ಒಂದು ಪ್ರಧಾನಮಂತ್ರಿಯವರ ಶ್ಲಾಘನೆಗೆ ವ್ಯಕ್ತಪಡಿಸಲಿಕ್ಕೆ ನನಗೆ ಕಾರಣ ಅಂತಾನೆ ನಾನು ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನ ತಿಳಿಸ್ತೇನೆ। ಹಾಗೂ ಈ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತಹ ನನ್ನನ್ನ ಗುರುತಿಸಿದ್ದಕ್ಕೆ ಪ್ರಧಾನಮಂತ್ರಿಯವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ। ಹಾಗೂ
ನಮ್ಮ ಈ ಒಂದು ಜೇನು ಕೃಷಿಯನ್ನ ಉತ್ತೇಜಿಸುವಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಬಹಳ ಮುಖ್ಯವಾದದ್ದು ಅಂತಾನೂ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಎಲ್ಲಾ ಜೇನು ಕೃಷಿಕರಿಗೂ ಕೂಡ ಇದು ಒಂದು ಉತ್ತೇಜನಕಾರಿಯಾದಂತಹ ಒಂದು ಶ್ಲಾಘನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಧನ್ಯವಾದಗಳು ನಮ್ಮ ಪ್ರಧಾನಮಂತ್ರಿಯವರಿಗೆ ಇವರಿಗೆ ಸಂದಿರುವಂತಹ ಪ್ರಶಸ್ತಿ ಒಂದಲ್ಲ ಎರಡಲ್ಲ ರವಿಶಂಕರ್ ಗುರುಜಿಯವರಿಂದ ಆದಿಶಂಕರಾಚಾರ್ಯ ಪ್ರಶಸ್ತಿ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರಿಂದ ಕೃಷಿ ಸಾಧಕ ಪ್ರಶಸ್ತಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಕಾಲಾವಧಿಯಲ್ಲಿ ಕೃಷಿ ಪಂಡಿತ ರಾಜ್ಯ ಪ್ರಶಸ್ತಿ ಕನ್ನಡಪ್ರಭ ಸುವರ್ಣ ನ್ಯೂಸ್ ರವರ ನಾರ್ತ್ ಕರ್ನಾಟಕ ಬಿಸಿನೆಸ್ ಅವಾರ್ಡ್ ಮಧುಕೇಶ್ವರ್ ಜೆ ಹೆಗಡೆ ಪ್ರೊಪ್ರೈಟರ್ ಮಧು ಬಿ ನರ್ಸರಿ ಹೆಸರು ಮಧುಕೇಶ್ವರ ಹೆಗಡೆ ಶಿರಸಿಯ ಸದಾಶಿವಳ್ಳಿ ಗ್ರಾಮದ ತಾರಗೋಡು ನಿವಾಸಿ ಅಂದು ಜೀವನೋಪಾಯಕ್ಕಾಗಿ ಬಿಡುಗಾಸು ಇಲ್ಲದೆ ಜೇನು ಕೃಷಿ ಆರಂಭಿಸಿದ್ರು ಇಂದು ಜೇನುತುಪ್ಪ ಉತ್ಪಾದನೆ ಅದರ ಪರ್ಯಾಯ ಉತ್ಪನ್ನಗಳು ಜೇನು ಪೆಟ್ಟಿಗೆಗಳ ಮಾರಾಟದ ಮೂಲಕ ಉದ್ಯಮದಲ್ಲಿ ಸಕ್ಸಸ್ ಕಂಡಿದ್ದಾರೆ ತಮ್ಮ ಜಮೀನಿನಲ್ಲಿ ಹಲವು ಗಿಡಮೂಲಿಕಾ ಔಷಧಿಗಳನ್ನು ಬೆಳೆದು ಆ ಮೂಲಕ ಪಾರಂಪರಿಕ ವೈದ್ಯರೆನಿಸಿಕೊಂಡಿದ್ದಾರೆ ಜೇನು ಕೃಷಿ ಮೂಲಕ ಇಂದು ವಾರ್ಷಿಕ 2.28 ಕೋಟಿ ರೂಪಾಯಿಗಳವರೆಗೆ ವಹಿವಾಟು ನಡೆಸ್ತಾ ಇದ್ದು ಎಲ್ಲರನ್ನೂ ಒಬ್ಬೇರಿಸುವಂತೆ ಮಾಡಿದ್ದಾರೆ ಒಂದು ಸುವರ್ಣ ನ್ಯೂಸ್ ಮಾಡ್ತಾ ಇರುವಂತಹ ಈ ಒಂದು ಘನ ಕಾರ್ಯ ಎಲ್ಲರೂ ಹೊಗಳಲೇಬೇಕಾದಂತಹದ್ದು. ಯಾಕೆ ಕೇಳಿದ್ರೆ ಎಲ್ಲೋ ನಾವು ಒಂದು ಹಳ್ಳಿಯ ಮೂಲೆಯಲ್ಲಿ ಇದ್ದಂಥವರನ್ನ ಹುಡುಕಿ ನಾವು ಮಾಡಿದಂತಹ ಸಾಧನೆಯನ್ನ ಈ ಒಂದು ಮಟ್ಟದಲ್ಲಿ ಜನರ ಎದುರಿಗೆ ಪ್ರಚಾರಪಡಿಸಿ ನಮ್ಮಂಥವ್ರನ್ನೆಲ್ಲ ಇಲ್ಲಿ ತಂದು ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರೋದು ನಮ್ಮ ಜೀವನದಲ್ಲಿ ಮರೆಯಲಾರದಂತಹ ಘಟನೆ. ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಶ್ರೇಷ್ಠ ತೋಟಗಾರಿಕಾ ರೈತ ಹಾಗೂ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಇನ್ನೂ ಒಂದು ಅವಾರ್ಡ್ ಸಿಕ್ಕಿದೆ, ಅದು ಫಾರ್ಮರ್ ಸೈಂಟಿಸ್ಟ್ ಅವಾರ್ಡ್. ತೋಟಗಾರಿಕಾ ಇಲಾಖೆ ಲಾಲ್ಬಾಗ್ ಬೆಂಗಳೂರು ಇವರಿಂದ ರಾಜ್ಯ ಮಟ್ಟದ ಪ್ರಗತಿಪರ ಜೇನು ಕೃಷಿಕ ಅವಾರ್ಡ್, ಆಭಾರಿ ಟ್ರಸ್ಟ್ ಬೆಂಗಳೂರು ಇವರಿಂದ ಆಭಾರಿ ಸಾಧಕ ಪ್ರಶಸ್ತಿ, ಜನಮನ ಸಂಘಟನೆ ಬೆಂಗಳೂರು ಇವರಿಂದ ಗುರು ಸಾರ್ವಭೌಮ ರಾಘವೇಂದ್ರ ಪ್ರಶಸ್ತಿ, ಧಾರವಾಡ ಯೂನಿವರ್ಸಿಟಿಯಿಂದ ಫಾರ್ಮರ್ ಅವಾರ್ಡ್, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಶಂಕರ್ಗೌಡ ಪೊಲೀಸ್ ಪಾಟೀಲ್ ಪ್ರಶಸ್ತಿ, ಶ್ರೇಷ್ಠ ಕೃಷಿಕರಲ್ಲಿಯೇ ಶ್ರೇಷ್ಠ ಎಂಬ ಒಂದು ಪ್ರಶಸ್ತಿ, ಕೊಪ್ಪಳ ತೋಟಗಾರಿಕಾ ಇಲಾಖೆಯಿಂದ ಶ್ರೇಷ್ಠ ಜೇನು ಕೃಷಿಕ ಪ್ರಶಸ್ತಿ, ರಾಜ್ ಟಿವಿ ಶಿವಶ್ರೀ ಮೀಡಿಯಾ ಇವರಿಂದ ಗುರುವ ಅನುಗ್ರಹ ಪ್ರಶಸ್ತಿ, ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳಿಂದ ಮಂತ್ರಾಲಯ ಪ್ರಶಸ್ತಿ ಹಾಗೂ 2 ವರ್ಷಗಳ ಹಿಂದೆ ಇವರಿಗೆ ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಸಂದಿರುವುದು ತುಂಬಾನೇ ಶ್ಲಾಘನೀಯವಾದ ವಿಷಯ. ಹೀಗೆ ಇನ್ನು ಅನೇಕ ಸಂಘ ಸಂಸ್ಥೆಗಳಿಂದ ಸಾವಿರಾರು ಪ್ರಶಸ್ತಿಗಳು ಇವರ ನರಸಿಗೆ ಬಂದಿವೆ. ಜೇನು ಭೂಲೋಕದ ಅಮೃತ ಎಂಬ ಇವರು ನಾಡಿನ ಜನರಿಗೆ ಕಲಬೆರಕೆ ಮುಕ್ತ ಶುದ್ಧವಾದ ಜೇನು ಹಾಗೂ ಅದರ ಉಪ ಉತ್ಪನ್ನಗಳು ದೊರಕಬೇಕೆಂಬ ಮಹದಾಸೆಯಿಂದ ಕೇವಲ ಜೇನು ಸಾಕಾಣಿಕೆ ಅಷ್ಟೇ ಅಲ್ಲದೆ ಅದರ 40ಕ್ಕಿಂತ ಹೆಚ್ಚು ಬೈಪ್ರಾಡಕ್ಟ್ಸ್ ಅಂದರೆ ಉಪ ಉತ್ಪನ್ನಗಳನ್ನು ಕೂಡ ಮಾರಾಟ ಮಾಡಿ ಇವತ್ತು 18 ಕೋಟಿ ಆದಾಯ ಗಳಿಸಿರುವುದು ಇವರ ಸಾಧನೆಯೇ ಸರಿ. ಜೇನಿನಿಂದ ತಮ್ಮ ಜೀವನ ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ನಾನು ಈ ಜೇನು ಕೃಷಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಕೇಳಿದ್ರೆ, ಮೂಲತಃ ನನ್ನ ಹತ್ರ ಬಂಡವಾಳ ಇರಲಿಲ್ಲ. ಬಂದು ಆನಂತರ ಇದಕ್ಕೆ ವಿದ್ಯಾರ್ಹತೆ ಕೂಡ ನಾನು ಕಲ್ತಿದ್ದು 8ನೇ ಕ್ಲಾಸು. ಹಾಗಾಗಿ ನನಗೆ ಈ ಒಂದು ಜೇನು ಕೃಷಿಯಿಂದ ನಾನು ನನ್ನ ಜೀವನವನ್ನ ಮಾಡಬಹುದು ಹೇಳುವಂತಹದ್ದು ಒಂದು ಉದ್ದೇಶ. ಇನ್ನೊಂದು ಅಂತಂದ್ರೆ ಇದು ಪರಿಸರಕ್ಕೆ ಪೂರಕವಾದಂಥದ್ದು, ಇದು ಪರಿಸರಕ್ಕೆ ಮಾರಕ ಅಲ್ಲ. ಇವತ್ತು ನಾವು ಜೇನು ಕೃಷಿಯನ್ನ ಮಾಡಿದ್ರೆ ಇವತ್ತು 16 ರೈತರಿಗೆ ಅಲ್ಲಿ ಸುತ್ತಮುತ್ತಲು ಇರತಕ್ಕಂತಹ ರೈತರಿಗೆ ಪರಾಗಸ್ಪರ್ಶ ಆಗಿ ಅವರ ಬೆಳೆ ಕೂಡ ಜಾಸ್ತಿ ಬರ್ತದೆ. ಅದರಿಂದ ನಾನು ಒಂದೇ ಏಳ್ಗೆ ಆಗೋದಲ್ಲ, ಸುತ್ತಮುತ್ತಲಿನ ಎಲ್ಲ ಜನರು ಕೂಡ ಏಳ್ಗೆ ಆಗ್ತಾರೆ ಹೇಳುವಂತಹದ್ದು ಒಂದು ಉದ್ದೇಶ. ಇದನ್ನೆಲ್ಲ ನೋಡುವಾಗ ನಿಮಗೂ ಅನಿಸ್ತಾ ಇರಬಹುದು ವೀಕ್ಷಕರೇ, ಕೇವಲ ಜೇನು ಕೃಷಿಯಿಂದನೇ ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಬಹುದಾ ಅಂತ. ಎಸ್, ಖಂಡಿತ ನಿಜವಾಗಿಯೂ ಹೌದು. ಸ್ವತಃ ಸಾಧಕರಾದ ಕಳೆದ 4 ದಶಕಗಳಿಂದ ಜೇನಿನ ಹಾಗೂ ಜೇನ ಉತ್ಪನ್ನಗಳ ತಯಾರಿಕೆಯಲ್ಲಿ ತಮ್ಮ ಜೀವನವನ್ನೇ ತೊಡಗಿಸಿಕೊಂಡಿರುವಂತಹ
ಮಧುಕೇಶ್ವರ್ ಹೆಗಡೆಯವರೇ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಹತ್ರ ಮಾತಾಡ್ತಾ ಮಾತಾಡ್ತಾ ಅವರ ಸಾಧನೆಯನ್ನ ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ, ಬನ್ನಿ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂತಹ ಒಂದು ಅದ್ಭುತ ವ್ಯಕ್ತಿತ್ವ ಅಂತೇಳಿ ಹೇಳಿದ್ರೆ, ನಮ್ಮ ಮೋದಿಜಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಹೀರೋ ಅಂತಾನೆ ಕರೆಸ್ಕೊಳ್ಬಹುದು. ಅಂತಹ ಒಂದು ಸ್ಪೆಷಲ್ ಹೀರೋ ಅನ್ನ ನಾನಿವತ್ತು ನಿಮ್ಮೆದುರು ತರ್ತಾ ಇದ್ದೇನೆ. ಅವರು ನಮ್ಮ ಕಲ್ಲಳ್ಳಿ ಮನೆ ಮಧುಕೇಶ್ವರ್ ಹೆಗಡೆ ಅವರು. ಕೃಷಿ ಹಾಗೂ ಜೇನು ಕೃಷಿ ಇವೆಲ್ಲದರಲ್ಲಿ ತುಂಬಾ ಅತಿ ದೊಡ್ಡ ಸಾಧನೆ ಮಾಡಿರುವಂತಹ ಒಂದು ವ್ಯಕ್ತಿತ್ವ ನಮ್ಮ ಜೊತೆ ಇವತ್ತಿದ್ದಾರೆ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಗೆ ಕೇವಲ ಇಲ್ಲಿ ಸಣ್ಣ ಪುಟ್ಟ ರೀತಿಯಲ್ಲಿ ಪ್ರಶಸ್ತಿಗಳಲ್ಲದೆ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿಗಳು ನಿಮ್ಗೆ ದೊರಕಿವೆ, ಅದ್ರ ಬಗ್ಗೆನೂ ನನ್ಗೆ ತುಂಬಾ ಖುಷಿ ಆಯ್ತು ಕೇಳಿ. ಅದಕ್ಕೋಸ್ಕರ ನಾನು ನಿಮ್ಮ ಸಮಯವನ್ನ ತಗೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಮೊದಲಿಗೆ ನಿಮ್ಮ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ಬಹುದು, ನಿಮ್ಗೀಗ ಈ ಕೃಷಿ ಬಗ್ಗೆ ಅಥವಾ ಜೇನು ಕೃಷಿ ಬಗ್ಗೆ ಆಸಕ್ತಿ ಹೇಗ್ ಮೂಡ್ತು ಅಂತ? ನನಗೆ ನನ್ನ ಜೀವನದ ಅನಿವಾರ್ಯತೆ ಅಂತಾನೆ ಹೇಳಬೇಕು. ನಾನು ಕಲ್ತಿರ್ತಕ್ಕಂತಹದ್ದು ಬರೀ 8ನೇ ತರಗತಿ. ನಮ್ಮ ತಂದೆ ತಾಯಿ ಬಹಳ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ರು. ನಮ್ಮ ತಂದೆ ತಾಯಿ ಬಹಳ ಒಂದು ಕಷ್ಟದಿಂದ ತಮ್ಮ ಜೀವನವನ್ನ ಸಾಗಿಸ್ತಾ ಬಂದು ಒಟ್ಟಿಗೆ ನಮಗೆ ಒಳ್ಳೆ ಸಂಸ್ಕಾರವನ್ನ ಕೊಟ್ಟರು ನಮ್ಮ ಕುಟುಂಬದವರಿಗೆ. ನಾವು ಈ ಜೇನು ಕೃಷಿಯನ್ನ ಪ್ರಾರಂಭ ಮಾಡಲಿಕ್ಕೆ ಕಾರಣ ಅಂತಂದ್ರೆ, ನನಗೆ ವಿದ್ಯಾರ್ಹತೆ ಕೂಡ ಕಡಿಮೆ, ನನಗೆ ಬಂಡವಾಳದ ಕೊರತೆ, ನಮ್ಮ ಇದ್ದ ಅಸೆಟ್ಗಳು ಅಥವಾ ಆಸ್ತಿಗಳು ಎಲ್ಲ ಮಾರಾಟ ಆಗಿ ಹೋದ ನಂತರ ನಾನು ಈ ಜೇನು ಕೃಷಿಯನ್ನ ಕೈಗೆತ್ತಿಕೊಂಡಿದ್ದು. ಜೇನು ಕೃಷಿಯನ್ನ ಸ್ವಲ್ಪ ಕಡಿಮೆ ಬಂಡವಾಳದಿಂದ ನಾವು ಮಾಡಬಹುದು. ನನಗೆ ಸ್ವಲ್ಪ ಊಟಕ್ಕೂ ಕೂಡ ಕಷ್ಟ ಇರುವಂತಹ ಪರಿಸ್ಥಿತಿ, ನಮ್ಮ ಸಾಲ ಇದೆಲ್ಲವನ್ನ ನಾವು ಹತ್ತಿಕ್ಕಿ ಮೇಲೆ ಬರಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ನಮ್ಮ ಕುಟುಂಬದಲ್ಲಿ ಒಂದು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸಬೇಕು, ನಮ್ಮ ಬಡತನ ಇರಬಹುದು ಅಥವಾ ವಿದ್ಯಾರ್ಹತೆ ಇಲ್ಲದೇನೆ ನಾನು ಇರಬಹುದು, ಆದ್ರೆ ಇದರಲ್ಲೂ ಕೂಡ ನಾನು ಏನಾದರೂ ಒಂದು ಯಶಸ್ಸನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಜೇನು ಕೃಷಿಯನ್ನ ಮಾಡಿದ್ರೆ ನಾವು ಮೇಲಕ್ಕೆ ಬರಬಹುದು ಅಥವಾ ಏನಾದರೂ ಒಂದು ಸಾಧನೆಯನ್ನ ಮಾಡಬಹುದು, ಆ ನಂತರ ನನ್ನ ಜೀವನವನ್ನ ಉತ್ತಮವಾಗಿ ಸಾಗಿಸಬಹುದು ಹೇಳುವಂತ ನಿಟ್ಟಿನಲ್ಲಿ ನಾನು ಈ ಜೇನು ಕೃಷಿಯನ್ನ ಆಯ್ಕೆ ಮಾಡಿಕೊಂಡೆ. ಸರ್, ನೀವು ಈ ಕ್ಷೇತ್ರದಲ್ಲಿ ನಿಮ್ಮನ್ನು ಎಷ್ಟು ವರ್ಷಗಳಿಂದ ತೊಡಗಿಸಿಕೊಂಡಿದ್ರಿ? ಹಾಗೆ ಇನ್ನೊಂದು ಪ್ರಶ್ನೆ, ನೀವು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದೀರಿ, ನಿಮ್ಮ ಹಾಗೆ ಈಗ ಬೇರೆ ರೀತಿ ಇದೇ ಫೀಲ್ಡ್ ಅಲ್ಲಿ ಇರುವವರು ಸುಮಾರು ಜನ ಇರಬಹುದಲ್ಲ, ಜೇನು ಕೃಷಿ ಬಗ್ಗೆ ಆಸಕ್ತಿ ಇರುವವರು, ನಿಮ್ಮ ಮತ್ತೆ ಅವರ ನಡುವೆ ಇರುವಂತಹ ಡಿಫರೆನ್ಸ್ ಏನು, ವಿಭಿನ್ನತೆ ಏನು? ನಾನು ಸಾಧಾರಣ ಒಂದು 35 ವರ್ಷಗಳ ಪರ್ಯಂತ ಒಂದು ಈ ಜೇನು ಕೃಷಿಯನ್ನ ಮಾಡ್ತಾ ಬಂದಿದ್ದೇನೆ. ಜೇನು ಕೃಷಿ ಎಲ್ಲರಿಗಿಂತ ವಿಭಿನ್ನ ಹೇಗೆ ಕೇಳಿದ್ರೆ, ಈ ಜೇನು ಕೃಷಿ ಹೇಳುವಂತಹದ್ದು ಸಾಧಾರಣವಾಗಿ ಎಲ್ಲ ಮಾಡ್ತಾ ಇದ್ದಾರೆ, ಆದರೆ ನಾನು ಈ ಜೇನು ಕೃಷಿಯನ್ನ ಸಂಪೂರ್ಣವಾಗಿ ಜೇನಿನ ಸಾಕಾಣಿಕೆ ಒಟ್ಟಿಗೆ, ಆನಂತರ ಬಾಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು, ಇದರ ಒಟ್ಟಿಗೆ ನಾವು ಇಲ್ಲಿ ಜೇನು ಹುಳುಗಳನ್ನ ಕೊಡ್ತಕ್ಕಂಥದ್ದು, ತರಬೇತಿ ಕೊಡ್ತಕ್ಕಂತಹದ್ದು, ಇದರ ಒಟ್ಟಿಗೆ ನಾವು ಜೇನಿನ ಬೈ ಪ್ರಾಡಕ್ಟ್ಗಳನ್ನು ಕೂಡ ಇಲ್ಲೇ ಮಾಡ್ತಾ ಇದ್ದೀವಿ. ಈಗ ಯಾರಿಗೆ ಜೇನು ಬಾಕ್ಸ್ಗಳನ್ನ ಕೊಡ್ತೀವಿ, ಬೈಬ್ಯಾಕ್ ಅವರಿಂದ ತುಪ್ಪವನ್ನು ಕೂಡ ಖರೀದಿ ಮಾಡ್ತಕ್ಕಂಥದ್ದು, ಅವರಿಗೆ ಒಂದು ಮಾರುಕಟ್ಟೆ ಒದಗಿಸಿದಂಗಾಗ್ತದೆ. ಅದರ ಜೊತೆಯಲ್ಲಿ ಇದನ್ನು ಮಾಡಿದಂತಹ ಉತ್ಪನ್ನಗಳನ್ನ ನಾವು ಮಾರೋದ್ರ ಒಟ್ಟಿಗೆ ಬೇರೆಯವರಿಂದ ಕಲೆಕ್ಟ್ ಮಾಡಿದಂತಹ ತುಪ್ಪ ಇರ್ತದೆ. ನಾವು ಉದಾಹರಣೆಗೆ ಹೇಳಬೇಕು ಅಂದ್ರೆ, ನಾವು ಜೇನು ಕೃಷಿಯ ಬಗ್ಗೆ ಯಾರಿಗೆ ತರಬೇತಿ ಕೊಟ್ಟಿರ್ತೇವೆ ಅವರಿಗೆ ಬಾಕ್ಸ್ಗಳನ್ನ ಕೊಟ್ಟಿರ್ತೇವೆ, ಅವರಿಂದ ನಾವು ತಗೊಳ್ತೇವೆ. ಯಾಕೆ ಹೇಳಿದ್ರೆ, ಅವರು ಚೆನ್ನಾಗಿ ಆ ಜೇನು ಕೃಷಿಯನ್ನ ಮಾಡಿ ಸ್ವತಃ ತುಪ್ಪವನ್ನು ತೆಗೆದಿರ್ತಾರೆ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿರ್ತದೆ. ಈಗ ಬೇರೆ ಬೇರೆ ನಾವು ತುಪ್ಪಗಳನ್ನೆಲ್ಲ ನೋಡ್ತೇವೆ, ಕಲಬೆರಕೆ ತುಪ್ಪಗಳನ್ನ, ಆದ್ರೆ ನಾವು ಪರಿಶುದ್ಧತೆ ಬಗ್ಗೆ ಯಾರ ಹತ್ರ ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಅದ್ರಾಗೆ ಆ ಪರಿಶುದ್ಧತೆ ಇರೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಕೇಳಿದ್ರೆ, ನಾವು ಬಾಕ್ಸ್ಗಳನ್ನ ಕೊಡೋದ್ರ ಒಟ್ಟಿಗೆ ಅದರಿಂದ ನಾವು ಜೇನು ತುಪ್ಪವನ್ನು ಬೈಬ್ಯಾಕ್ ತಗೊಳ್ತೀವಿ. ನಾವು ತಗೊಂಡು ಅದನ್ನ ನಾವು ಬ್ರ್ಯಾಂಡಿಂಗ್ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಈ ಒಂದು ಕಲ್ಲಳ್ಳಿ ಜೇನು ಹೇಳುವಂತಹದ್ದು ಒಂದು ಬ್ರ್ಯಾಂಡ್ ನೇಮ್ ನಮ್ದು. ಕಲ್ಲಳ್ಳಿ ಜೇನಿಗೆ ಇವತ್ತು ಬಹುತೇಕವಾಗಿ ಬಹಳ ಬೇಡಿಕೆ ಇದೆ ಮಾರುಕಟ್ಟೆಯಲ್ಲಿ. ಇವತ್ತು ಬೇರೆ ಬೇರೆ ರಾಜ್ಯಗಳಿಗಿರಬಹುದು, ಬೇರೆ ಬೇರೆ ದೇಶಗಳಿಗಿರಬಹುದು, ಇದು ಎಲ್ಲಾ ಕಡೆಗೂ ಕೂಡ ಒಂದು ಒಳ್ಳೆ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗೇನೆ ಈ ಜೇನಿನಲ್ಲಿ ಉಪ ಉತ್ಪನ್ನಗಳನ್ನ ತೆಗಿತಕ್ಕಂಥದ್ದು, ಇವತ್ತು ಎಲ್ಲರೂ ಕೂಡ ಜೇನು ಕೃಷಿ ಮಾಡಿದ್ರು ಅಲ್ಲಿ ಜೇನು ತುಪ್ಪವನ್ನ ಮಾತ್ರ ತಗೊಂಡ್ರು. ಇದು ನಮ್ಮ ಇದರಲ್ಲಿ ಏನಿದೆ ಕೇಳಿದ್ರೆ ವಿಭಿನ್ನತೆ, ಜೇನು ತುಪ್ಪ ಒಂದೇ ಅಲ್ದೇನೆ ಇವತ್ತು ಜೇನಿನಿಂದ ಬೀ ಥೆರಪಿ ಮಾಡ್ತೀವಿ ನಾವು, ಜೇನು ಹುಳಗಳನ್ನ ಚುಚ್ಚಿಸುವಿಕೆ. ಇದು ಕೂಡ ಇವತ್ತು ವಿದೇಶದಲ್ಲಿ ಭಾರಿ ಬೇಡಿಕೆ ಇರತಕ್ಕಂತಹದ್ದು, ಜೇನು ಚುಚ್ಚತಕ್ಕಂಥದ್ದನ್ನ ಬಿ ಥೆರಪಿ ಅಂತಾನೆ ಹೇಳ್ತಾರೆ ಇದಕ್ಕೆ.
ಈಗ ನಾವು ಉದಾಹರಣೆಗೆ ಒಂದು ಹೇಳ್ಬೇಕಂತಂದ್ರೆ ಒಂದು ಜೇನುಹುಳವನ್ನ ತಗೊಳ್ತೀವಿ. ಜೇನುಹುಳಗಳನ್ನ ಚುಚ್ಚೋದು ಪರ್ಟಿಕ್ಯುಲರ್ ಅವರಿಗೆ L3 ಮತ್ತು L4 ಕೊಂಡಿ ಬಲಭಾಗಕ್ಕೆ ಚುಚ್ಚಿಸಬೇಕು ಅಂತದನ್ನ ಬೇರೆ ವಿದೇಶಿಗರು ಹೇಳ್ತಕ್ಕಂಥದ್ದು. ನಾವೇನ್ ಮಾಡ್ತೀವಿ ಕೇಳಿದ್ರೆ ಅದಕ್ಕೆ ಸುಲಭವಾದಂತ ಮೆಥಡ್. ಈಗ ಅವರು ಬೇರೆ ಕಡೆ ಚುಚ್ಚಿಕೊಳ್ಳಿಕ್ಕೆ ಹೋದ್ರೆ ಅವರಿಗೆ ಸಾಧಾರಣವಾಗಿ ಒಂದು ಅರ್ಧ ದಿನದವರೆಗೆ ಅಲ್ಲಿ ಆ ಟೈಮ್ ವೇಸ್ಟ್ ಆಗ್ತದೆ. ನಮ್ಮಲ್ಲಿಗೆ ಬಂದ್ರೆ ಅವರಿಗೆ ತಕ್ಷಣ ಆ ಜೇನುಹುಳಗಳನ್ನ ಚುಚ್ಚಿಸತಕ್ಕಂತಹ ಕ್ರಿಯೆಯನ್ನ ಮಾಡ್ತೀವಿ ನಾವು. ಇವತ್ತು ಬೇರೆ ಬೇರೆ ದೇಶದವರು ಬಂದ್ರೆ ಒಂದು ಹುಳವನ್ನ ನಾವು ಚುಚ್ಚಿಸಿದ್ವಿ ಅಂದ್ರೆ ಅದನ್ನ ಅವರಿಗೆ ಅದಕ್ಕೆ 400 ರೂಪಾಯಿ ಚಾರ್ಜ್ ಅವರು ಕೊಡ್ತಾರೆ ನಮ್ಗೆ. 400 ರೂಪಾಯಿನ ಅದಕ್ಕೆ ಒಂದು ಕೊಡ್ತಾರೆ. ಇದು ಒಂದು ನಮ್ಗೆ ಆದಾಯ ಬರ್ತಕ್ಕಂಥದ್ದು. ಇದ್ರ ಒಟ್ಟಿಗೆ ನಾವು ಇದರಲ್ಲಿ ಏನ್ ಮಾಡ್ತೀವಿ ಕೇಳಿದ್ರೆ ಆ ಜೇನಿನ ವಿಷವನ್ನ ತೆಗಿತಕ್ಕಂಥದ್ದು. ಬಿ ವೇನಮ್ ಅಂತ ಹೇಳ್ತಾರೆ ಅದಕ್ಕೆ. ಆ ಬಿ ವೇನಮ್ ಸಾಧಾರಣವಾಗಿ ಸಂದರ್ಭಕ್ಕನುಸಾರ ಸಾಧಾರಣವಾಗಿ ಒಂದು 80,000ವರೆಗೆ 1 ಗ್ರಾಮ್ಗೆ ಅದಕ್ಕೆ ಬೇಡಿಕೆ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಬೇರೆ ಬೇರೆ ಬೈ ಪ್ರಾಡಕ್ಟ್ ಗಳನ್ನು ಕೂಡ ನಾವು ಇದರಿಂದ ತೆಗಿತಾ ಇದೀವಿ. ಉದಾಹರಣೆಗೆ ನೋಡಿ, ಇದರಲ್ಲಿ ನಮ್ದು ರಾಯಲ್ ಜೆಲ್ಲಿ ಅಂತ ತೆಗಿತೀವಿ ನಾವು. ರಾಯಲ್ ಜೆಲ್ಲಿ ಇದು ಹೇಗೆ ಬರುತ್ತೆ ಕೇಳಿದ್ರೆ, ಇದು ರಾಣಿ ಕಣಗಳನ್ನ ರಚನೆ ಮಾಡಿದಾಗ ಇದನ್ನ ತೆಗಿತಕ್ಕಂಥದ್ದು ನಾವು. ಇದಕ್ಕೆ ಬೆಲೆ ಕೂಡ ನೋಡಿ, 20 ಗ್ರಾಮ್ಗೆ 3,600 ರೂಪಾಯಿ ಇದೆ. 20 ಗ್ರಾಮ್ ಅನ್ನ ಇದನ್ನ ನಾವು ವರ್ಷದಲ್ಲಿ ಒಮ್ಮೆ ಇದನ್ನ ತಿಂದ್ರಾಯ್ತು. 20 ಗ್ರಾಮ್ ಅನ್ನ 30 ದಿವಸ ತಿಂತಕ್ಕಂಥದ್ದು. ಇದರಿಂದ ಆಂಟಿ ಏಜ್, ಈಗ ನನಗೆ 55 ವರ್ಷದ ಮೇಲ್ಪಟ್ಟಾದ್ರು ಕೂಡ ನಾನು ಎಲ್ಲಾ ವೇಟ್ ಅನ್ನ ಎತ್ತೀನಿ, ಚೆನ್ನಾಗಿದ್ದೀನಿ, ಆರೋಗ್ಯವಾಗಿ, ನನಗೆ ಯಾವುದೇ ರೋಗಗಳಿಲ್ಲ. ಕಾರಣ ಏನು ಕೇಳಿದ್ರೆ, ಇದರಲ್ಲಿ ಒಂದು ಒಳ್ಳೆ ನಮಗೆ ಆಂಟಿ ಏಜಿಂಗ್ ಅಂತ ಹೇಳ್ತೇವೆ ನಾವು, ವಯಸ್ಸಾಗದೆ ಇದ್ದಂತೆ ಕಾಣುವಂತಹದ್ದು. ಇನ್ನೊಂದು ಆಯುಸ್ಸನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ಇದೆರಡು ಕೂಡ ಇದರಲ್ಲಿದೆ. ಹಾಗಾಗಿ ಇವತ್ತು ಇದಕ್ಕೆ ಬಹಳ ಬೇಡಿಕೆ ಕೂಡ ಇದೆ. ಇವತ್ತು ಇದನ್ನ ನಾವು ತೆಗೆದು ಇದನ್ನು ಕೂಡ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಾವು ಜೇನಿನ ಪರಾಗವನ್ನ ತೆಗಿತೀವಿ. ಜೇನಿನ ಪರಾಗ ಇದು ಕೂಡ ಬಹಳ ಉತ್ತಮವಾದಂತಹದ್ದು. ಪ್ರೋಟೀನ್ ಇದೆ ಇದರೊಳಗೆ, ಇದು ರಿಚ್ ಪ್ರೋಟೀನ್ ಇರತಕ್ಕಂಥದ್ದು. ನಾವು ಎಷ್ಟೋ ಕೆಜಿ ಬೇಳೆಯನ್ನ ತಿನ್ನೋದ್ರ ಬದಲಿ ಇದು ನಾವು ಪರಾಗವನ್ನ ನಾವು ತಿನ್ನತಕ್ಕಂಥದ್ದು. ಇದನ್ನ ತಿನ್ನೋದ್ರಿಂದ ನಮ್ಗೆ ಬಹಳ ಡೈಜೆಷನ್ ಚೆನ್ನಾಗಾಗ್ತದೆ. ಪ್ರೋಟೀನ್ ಇರೋದ್ರಿಂದ ನಿಮ್ಗೆಲ್ಲ ಗೊತ್ತಿದೆ, ನಿಮ್ಗೆ ಪ್ರೋಟೀನ್ ಇಂದ ಏನೇನು ನಮ್ಗೆ ಸಿಗ್ತದೆ ಹೇಳ್ತಕ್ಕಂಥದ್ದು. ಪ್ರೋಟೀನ್ ಇರತಕ್ಕಂಥದ್ದು ಇದನ್ನ ನಾವು ಇಂಟರ್ನಲ್ ಒಳಗಡೆ ತಗೊಳ್ತಕ್ಕಂತಹದ್ದು ಹೊರತಾಗಿ ಈ ಪರಾಗವನ್ನ ನಾವು ಹಾಲಿನಲ್ಲಿ ಕಲಸಿ ಮುಖಕ್ಕೆ ಹಚ್ಚೋದ್ರಿಂದ ಮೊಡವೆ ಕಡಿಮೆ ಆಗ್ತಕ್ಕಂಥದ್ದು. ಇನ್ನೊಂದಂತಂದ್ರೆ ಇದನ್ನ ನಾವು ಲಿಂಬು ರಸದಲ್ಲಿ ಕಲಸಿ ಹಚ್ಚಿದ್ರೆ ಇಲ್ಲಿ ಸನ್ ಬರ್ನ್ ಆಗ್ತಕ್ಕಂಥದ್ದು, ನಮ್ ಕಪ್ಪು ಕಲೆಗಳು ಬಿಡ್ತವೆ ಈ ಬಿಸಿಲಿನಲ್ಲಿ ಹೋದ್ರೆ. ಇದನ್ನ ಹಚ್ಚೋದ್ರಿಂದ ಅದು ಕೂಡ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಇದರೊಳಗೆ ಬಹಳ ಇರತಕ್ಕಂತ ಒಂದು ಅಂಶಗಳು. ಹಾಗಾಗಿ ಇವತ್ತು ಪರಾಗಕ್ಕೂ ಕೂಡ 1 ಕೆಜಿಗೆ ಇದು ಸೆರೆನಾದ್ದನ್ನ ನಾವು ತೆಗಿತೀವಿ. ಉದಾಹರಣೆಗೆ ಈಗ ನೋಡಿ, ಇದು ಮಲ್ಲಿಫೆರದ್ದನ್ನ ತೆಗೆದಾಗ ಇದು ಯಾವುದೋ ಒಂದು ಹೂವಿಗೆ ಪರ್ಟಿಕ್ಯುಲರ್ ಹೋಗ್ತಕ್ಕಂಥದ್ದು ಹೌದು. ಅದು ಈ ಸನ್ ಫ್ಲವರ್ ಹೂವು, ಆ ದೊಡ್ಡ ಹೂವುಗಳಿಗೆ, ದೊಡ್ಡ ಪ್ಲಾಟ್ ಗಳಲ್ಲಿ ಇರತಕ್ಕಂತ ಹೂವುಗಳಿಗೆ ಮಾತ್ರ ಆಕರ್ಷಣೆ ಆಗ್ತಕ್ಕಂಥದ್ದು. ಈ ಸೆರೆನ ಏನಿದೆ ಕೇಳಿದ್ರೆ, ಎಲ್ಲ ಕಾಡಿನ ಸಸ್ಯಗಳಲ್ಲಿ ಇರತಕ್ಕಂತ ಪರಾಗವನ್ನ ತರ್ತಕ್ಕಂಥದ್ದು. ಅದನ್ನ ತೆಗಿಲಿಕ್ಕೆ ನಾವು ಇದೊಂದು ಪೋಲನ್ ಟ್ರ್ಯಾಪ್ ಗೇಟ್ ಅಂತಾನು ಕೂಡ ಮಾಡ್ಕೊಂಡಿದೀವಿ. ಇದರೊಳಗಡೆ ಜೇನು ಹುಳುಗಳು ಒಳಕ್ ಹೋಗುವಾಗ ಪೆಟ್ಟಿಗೆಯ ಮುಂಭಾಗದಲ್ಲಿ ನಾವು ಇದನ್ನ ಇರಿಸ್ತೀವಿ. ಅದನ್ನ ಇರಿಸಿದಾಗ ಏನಾಗ್ತದೆ ಕೇಳಿದ್ರೆ, ಈ ಜೇನು ಹುಳುಗಳು ಇಲ್ಲಿ ಒಳಕ್ ಹೋಗುವಾಗ ಈ ಜಾಲರಿ ಮೇಲೆ ಬೀಳ್ತದೆ. ಅದು ಜಾಲರಿ ಮೇಲೆ ಬಿದ್ದಂತದ್ದು ಈ ಕೆಳಗಡೆ ಸ್ಟೋರ್ ಆಗ್ತದೆ. ಅದನ್ನ ನಾವು ನಿಧಾನವಾಗಿ ಈ ಡ್ರಾವರ್ ಓಪನ್ ಮಾಡಿ ಇದರೊಳಗಿಂದ ತೆಕ್ಕೊಂಡು ಅದನ್ನ ಬಿಸಿಲಲ್ಲಿ ಸ್ವಲ್ಪ ಪಂಜೆಯನ್ನ ಮುಚ್ಚಿ ಒಣಗಿಸಿ ಇದನ್ನ ನಾವು ಆತರ ಬಾಟ್ಲಿಂಗ್ ಮಾಡಿ ಇಟ್ಕೋತೀವಿ. ಇದನ್ನ ನಾವು ದಿನನಿತ್ಯ ಸೇವನೆ ಮಾಡಿದ್ರಿಂದ ನಮ್ಗೆ ಬಹಳಷ್ಟು ಆರೋಗ್ಯ ಕೂಡ. ಆನಂತರ ಹೊರಗಡೆ ಇದನ್ನ ಉಪಯೋಗಿಸಬಹುದು ಮುಖಕ್ಕೆ ಹಚ್ಚತಕ್ಕಂಥದ್ದು. ಆನಂತರ ಪೇಸ್ಟ್ ಪ್ಯಾಕ್ ಮಾಡ್ತಕ್ಕಂಥದ್ದು, ಇದರದ್ದು ಪೌಡರ್ ಮಾಡಿ ಅದನ್ನ ಪೇಸ್ಟ್ ಪ್ಯಾಕ್ ಪೌಡರ್ ಅಂತಾನೆ ಇವತ್ತು ನಾವು ಸೇಲ್ ಮಾಡ್ತೀವಿ. ಆ ಪೌಡರ್ಗೆ ಇವತ್ತು ಬಹಳಷ್ಟು ಬೇಡಿಕೆ ಇದೆ. ಇವತ್ತು ಅದನ್ನ ಒಂದು ಸ್ವಲ್ಪ ಹಚ್ಚಿ ಒಂದು 5-10 ನಿಮಿಷ ಬಿಟ್ಟು ಮುಖವನ್ನ ತೊಳೆದ್ರೆ ಮುಖಕ್ಕೆ ಕಾಂತಿ ಬರ್ತದೆ. ಹಾಗಾಗಿ ಅದನ್ನು ಕೂಡ ನಾವು ಇವತ್ತು ಬಳಕೆ ಮಾಡ್ತಾ ಇದ್ದೀವಿ. ಇದ್ರ ಒಟ್ಟಿಗೆ ಇವತ್ತು ನಮ್ಮಂತಹ ಜೇನು ಕೃಷಿಕರು ಬಹಳಷ್ಟು ಜನ ಇದ್ದಾರೆ, ಅವರಿಗೆ ತುಪ್ಪ ಮಾರಾಟ ಮಾಡುವಂತದ್ದೇ ಒಂದು ಕಷ್ಟ ಆಗ್ತದೆ ಅವರಿಗೆ. ನಾವು ಬರೇ ಜೇನು ತುಪ್ಪವನ್ನ ತಗೊಂಡ ಮೇಲೆ ಅದನ್ನ ಬೈ ಪ್ರಾಡಕ್ಟ್ ಅನ್ನಾಗಿ ಕನ್ವರ್ಟ್ ಮಾಡ್ತೀವಿ ನಾವು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಇದು ಒಂದು ಹನಿ ಜಾಮ್ ಅಂತ ಹೇಳಿ, ಇದು ಸವಿ ಹೇಳುವಂತದೊಂದು ಬ್ರ್ಯಾಂಡ್ ಅಲ್ಲಿ ನಾವು ಸೇಲ್ ಮಾಡ್ತೀವಿ. ಇದು ಈ ಜಾಮ್ ಅಲ್ಲಿ ಏನಿದೆ ಕೇಳಿದ್ರೆ, ನಾವು ಕಾಮನ್ ಆಗಿ ಈಗ ಬರೇ ಜೇನುತುಪ್ಪ ಕೊಟ್ರೆ ಜನರಿಗೆ ಅಷ್ಟು ರುಚಿಸೋದಿಲ್ಲ ಮತ್ತು ಆರೋಗ್ಯಕ್ಕೆ ಕೂಡ ಅದೇನು ಬರೇ ಜೇನುತುಪ್ಪ ಹಳತಕ್ಕಂಥದ್ದು. ಆದ್ರೆ ನಾವು ಏನ್ ಮಾಡಿದೀವಿ ಕೇಳಿದ್ರೆ, ಇದರಲ್ಲಿ ಉತ್ತುತ್ತಿ, ದ್ರಾಕ್ಷಿ, ಬಾದಾಮ್, ಪಿಸ್ತಾ, ಹಿಪ್ಲಿ, ಆನಂತರ ಬಿಳೆ ಹೊಳೆ ದಾಸವಾಳ ಬೇರು, ಈ ತರ ಎಲ್ಲ ಬೇರೆ ಬೇರೆ ಇದನ್ನೆಲ್ಲ ಸೇರಿಸಿ ಇದನ್ನ ನಾವು ಒಂದು ಹನಿ ಜಾಮ್ ಅಂತ ಹೇಳಿ ಇದನ್ನು ಕೂಡ ಮಾರುಕಟ್ಟೆಗೆ ಬಿಟ್ಟಿದೀವಿ. ಇದು ಕೂಡ ಇವತ್ತು ಬಹಳ ಬೇಡಿಕೆ ಇರತಕ್ಕಂಥದ್ದು. ಬಹಳಷ್ಟು ಜನ ಇದಕ್ಕೆ ಆಸಕ್ತಿ ಪಟ್ಟು ಬಹಳ ಜನ ಇದನ್ನ ತಗೊಳ್ತಾರೆ. ಇದರಿಂದ ನಮ್ಗೆ ಬಹಳ ಒಳ್ಳೆಯ ಇದಿದೆ. ಇದರ ಜೊತೆಯಲ್ಲಿ ನಾವು ಹನಿ ಕೋಕಮ್ ಅಂತ ಮಾಡಿದೀವಿ. ಜೇನುತುಪ್ಪದಿಂದನೇ ನಾವು ಕೋಕಮ್ ಅನ್ನ ಮಾಡಿರ್ತಕ್ಕಂಥದ್ದು. ಯಾಕೆ ಕೇಳಿದ್ರೆ, ಇವತ್ತು ಶುಗರ್ ಇರ್ತಕ್ಕಂಥವ್ರು ಎಲ್ಲ ಬಹಳಷ್ಟು ಜನ ಇದ್ದಾರೆ, ಅವರಿಗೆ ಸಕ್ಕರೆದು ಅಂದ ತಕ್ಷಣ ಸ್ವಲ್ಪ
ನಮಗೂ ಕೂಡ ಭಯ ಅನಿಸ್ತದೆ, ಯಾಕೆ ಕೇಳಿದ್ರೆ ಸಕ್ಕರೆದನ್ನ ಕೊಟ್ಟರೆ ಏನು ಆಗ್ಬಹುದೇನೋ ಶುಗರ್ ಇರೋರ ಪರಿಸ್ಥಿತಿ ಅಂತೇಳಿ. ಶುದ್ಧವಾದಂತಹ ಜೇನುತುಪ್ಪದಿಂದ ಅದೇನು ಸಮಸ್ಯೆ ಆಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಇದನ್ನ ಯೂಸ್ ಮಾಡಬಹುದು, ಶುಗರ್ ಇರೋರು ಕೂಡ ಇದನ್ನ ಯೂಸ್ ಮಾಡಬಹುದು, ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ, ನ್ಯಾಚುರಲ್ ಅಲ್ಲ ಇದು. ಇದರಲ್ಲಿ ಏನಪ್ಪ ಕೇಳಿದ್ರೆ ಮುರುಗಲಹಣ್ಣಿನ ರಸ ಇದೆ, ಹಿಪ್ಪಲಿ ಇದೆ, ಆನಂತರ ಜೇನುತುಪ್ಪ ಇದೆ, ಆನಂತರ ಇದರಲ್ಲಿ ನಮಗೆ ಕಾಳುಮೆಣಸನ್ನು ಕೂಡ ಹಾಕಿರ್ತೀವಿ ನಾವು. ಇದು ಒಂದು ಆರೋಗ್ಯವರ್ಧಕ ಪೇಯ. ಜನರಲ್ಲಿ ಇವತ್ತು ನಾವು ಏನೇನೋ ಕೋಕೋ ಕೋಲಾನ ಬೇರೆ ಬೇರೆ ಯಾವುದು ಒಂದು ಹೆಸರು ಹೇಳೋದಿಲ್ಲ ನಾನು, ಬೇರೆ ಬೇರೆ ಕಂಪನಿಗಳ ಇದನ್ನು ಕುಡಿಯೋದಕ್ಕಿಂತ ದೇಶೀಯ ಕಂಪನಿಗಳ ಉತ್ಪನ್ನಗಳನ್ನು ನಾವು ಜನರಿಗೆ ತಲುಪಿಸಿದಂಗೆ ಆಗ್ತದೆ. ಆನಂತರ ನಮ್ಮ ಪ್ರಧಾನಮಂತ್ರಿಗಳ ಕನಸು ಕೂಡ ಇದೇನೆ, ಏನು ಕೇಳಿದ್ರೆ ನಾವು ಸ್ವದೇಶಿ ವಸ್ತುಗಳನ್ನು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಬೇಕು. ಇವತ್ತು ಆಹಾರೋದ್ಯಮಕ್ಕೆ ಇವತ್ತು ಎಷ್ಟೊಂದು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು. ಇವತ್ತು ನಾವು ಅದನ್ನ ಹೇಳಬೇಕಂತಂದ್ರೆ ನಾವು ಇನ್ನೂವರೆಗೂ ಕೂಡ ನಾವು ಈ ತರಹದ ಒಂದು ಪ್ರಧಾನಿಯನ್ನು ಕಂಡಿಲ್ಲ ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಆಹಾರೋದ್ಯಮಕ್ಕೋಸ್ಕರನೇ ಇವತ್ತು ಬೇರೆ ಬೇರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಹೇಳುವಂತದ್ದನ್ನು ಇನ್ನು ಬೇರೆ ಬೇರೆ ಒಂದಷ್ಟು ಸ್ಕೀಮ್ಗಳನ್ನ ತಂದಿದ್ದಾರೆ. ಇದರಿಂದ ನಮಗೂ ಕೂಡ ಇದರಿಂದ ಬಹಳ ಬೆನಿಫಿಟ್ ಆಗಿದೆ. ಮತ್ತೆ ನಮ್ಮ ದೇಶದ್ದು ಹೇಳುವಂತದ್ದು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಮ್ಮ ಪ್ರಧಾನಮಂತ್ರಿಗಳೇ ಒಂದು ಮಾದರಿ ಅಂತಾನು ಕೂಡ ನಾನು ಇದನ್ನ ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟೋ ಸಂದರ್ಭದಲ್ಲಿ ಈ ಹಿಂದೂ ಕೂಡ ಹೇಳಿದ್ದೆ ನಾನು. ಹಾಗಾಗಿ ನನಗೆ ಅನಿಸ್ತದೆ ನನಗೆ ಒಂದು ದೇವ ಮಾನವ ಅಂತಾನೆ ನಾನು ಅವ್ರನ್ನ ಸಂಬೋಧನೆ ಮಾಡ್ತೇನೆ. ಇವತ್ತು ನಾವು ಎಲ್ಲೋ ಇರ್ತಕ್ಕಂಥವ್ರನ್ನ ಅವ್ರು ಗುರುತಿಸ್ತಾರೆ ಅಂದ್ರೆ ನಾವು ಇವತ್ತೊಂದು ಎಲೆ ಮರೆ ಕಾಯಿಯಂತೆ ಇಲ್ಲಿ ಒಂದು ಸಣ್ಣ ಒಂದು ಮಟ್ಟದಲ್ಲಿ ನಾವು ಜೀವನವನ್ನ ಮಾಡ್ತಾ ಇದ್ದೇವೆ. ನಾವು ಇದನ್ನ ಒಂದು ನಮ್ಮದೇ ಆದಂತಹದ್ದು ಒಂದು 35 ವರ್ಷಗಳ ಸಾಧನೆ ಮಾಡಿದ್ದೇವೆ. ಇವತ್ತಿಷ್ಟೆಲ್ಲ ಒಂದು ಬೇರೆ ಬೇರೆ ಇವರೆಲ್ಲ ಬಂದ್ರು ಕೂಡ ನನ್ನನ್ನು ಗುರುತಿಸ್ಲಿಕ್ಕಾಗಲಿಲ್ಲ, ಅಲ್ಲಿ ಮೋದಿಯವರು ಅಲ್ಲಿ ಕೂತ್ಕೊಂಡು ನನ್ನನ್ನು ಗುರುತಿಸಿದ್ದಾರೆ. ಇದು ಅವರದ್ದೊಂದು ಒಂದು ಒಂದು ಶಕ್ತಿ ಅಂತಾನೆ ಹೇಳಬೇಕು. ಇವತ್ತು ನನ್ನಂತಹವ್ರನ್ನ ಎಷ್ಟೋ ಜನರನ್ನ ಅವರು ಗುರುತಿಸಿದ್ದಾರೆ. ಹಾಗಾಗಿ ಇದರ ಒಟ್ಟಿಗೆ ನಾವು ಇನ್ನೂ ಪ್ರಾಡಕ್ಟ್ ಅನ್ನ ಮಾಡ್ತಾ ಇದೀವಿ, ಲೇಮನ್ ಜಿಂಜಿರ್ ಹನಿ ಅಂತ ಹೇಳಿ. ಇದು ಕೂಡ ಜೇನುತುಪ್ಪದ ಒಟ್ಟಿಗೆ ಶುಂಠಿ ಲಿಂಬು ಲಿಂಬು ಮತ್ತು ಶುಂಠಿ ಜೇನು, ಇದು ಒಂದು ಪ್ರಕೃತಿಯ ಅದ್ಭುತ ಕೊಡುಗೆ. ಇವತ್ತು ಎಸಿಡಿಟಿ ಇರ್ತಕ್ಕಂಥವ್ರು ಈ ಜೇನುತುಪ್ಪದ ಒಟ್ಟಿಗೆ ಇದನ್ನೆಲ್ಲ ಹಾಕಿರೋದ್ರಿಂದ ಇದನ್ನ ಸೇವನೆ ಮಾಡೋದ್ರಿಂದ ಬಹಳಷ್ಟು ಆರೋಗ್ಯವರ್ಧಕ. ಇದು ಬೇರೆ ಬೇರೆ ಯಾವ್ಯಾವ್ದೋ ಜ್ಯೂಸ್ ಅನ್ನ ಕುಡಿತೀವಿ ನಾವು ಇವತ್ತು, ಕಲರ್ ಹಾಕಿರ್ತಕ್ಕಂಥದ್ ನೋಡ್ತೀವಿ, ಪ್ರಿಸರ್ವೇಟಿವ್ ಸಾಕಷ್ಟು ಬಳಸ್ತಕ್ಕಂಥದ್ದನ್ನು ನೋಡ್ತೀವಿ. ನ್ಯಾಚುರಲ್ ಆಗಿ ಇಲ್ಲಿ ಪ್ರಿಸರ್ವೇಟಿವ್ ಇಲ್ಲದೇ ನಾವು ಸಾಕಷ್ಟು ಪ್ರಾಡಕ್ಟ್ ಗಳನ್ನ ಉತ್ಪಾದನೆ ಮಾಡ್ತಾ ಇದೀವಿ. ನಮ್ಮ ಹಿಂದಿನ ಕಾಲದಿಂದ ಮಾಡ್ತಕ್ಕಂಥ ಬಂದಿರತಕ್ಕಂಥದ್ದು ಉಪ್ಪಿನಕಾಯಿ ಇವತ್ತು ಹೇಳಬೇಕು ಅಂತಂದ್ರೆ ಅದಕ್ಕೆ ಯಾವ ಪ್ರಿಸರ್ವೇಟಿವ್ ಹಾಕ್ತಾರೆ? ಇವತ್ತು ಇವತ್ತು ನಾವು ಮಾಡ್ತಕ್ಕಂತಹದ್ದು ಅಥವಾ ಫ್ಯಾಕ್ಟ್ರಿಗಳಲ್ಲಿ ತಯಾರು ಮಾಡ್ತಕ್ಕಂಥ ಉಪ್ಪಿನಕಾಯಿಗೆ ಎಷ್ಟೊಂದು ಪ್ರಿಸರ್ವೇಟಿವ್ ಅನ್ನು ಬಳಸ್ತಾರೆ, ಯಾವ್ಯಾವ ರೀತಿ ಕೆಮಿಕಲ್ ಇರ್ತದೆ, ಯಾವ ರೀತಿ ಕಲರ್ ಬರ್ತದೆ, ಕಲರ್ ಅನ್ನು ಹಾಕ್ತಾರೆ, ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಈ ಪ್ರಾಡಕ್ಟ್ ಅನ್ನು ಉತ್ಪಾದನೆ ಮಾಡೋದ್ರಿಂದ ಜನರ ಆರೋಗ್ಯಕ್ಕೂ ಕೂಡ ಉತ್ತಮ, ಆನಂತರ ನಮಗೂ ಕೂಡ ಒಂದು ಹೆಮ್ಮೆ. ಇವತ್ತು ನಾವು ಒಂದು ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದೀವಿ ಅಂತೇಳಿ, ಹಾಗಾಗಿ ಅದನ್ನು ಕೂಡ ಮಾಡ್ತಾ ಇದೀವಿ. ಅದರ ಜೊತೆಯಲ್ಲಿ ಇವತ್ತು ಗಾರ್ಸಿನಿಯ ಗುಮ್ಮಿಗಾಟ್ ಹೇಳ್ತಕ್ಕಂತಹದ್ದೊಂದು ಉಪ್ಪಾಗೆ ಹಣ್ಣು ಅಂತ ಹೇಳ್ತೇವೆ ನಮ್ಮ ಮಲೆನಾಡಿನಲ್ಲಿ, ಅದು ಸಾಕಷ್ಟು ಬಿದ್ದು ಹಾಳಾಗಿ ಹೋಗ್ತಕ್ಕಂಥದ್ದು ಕೂಡ ಇದೆ. ಇವತ್ತು ಕಟ್ಟಿಗೆಯ ಅಭಾವದಿಂದನೋ ಅದನ್ನ ಪ್ರೊಸೆಸಿಂಗ್ ವಿಧಾನದಲ್ಲಿ ಕೂಡ ಆಗ ಅದೆಲ್ಲ ಸ್ವಲ್ಪ ಸಮಸ್ಯೆಗಳು ಬಹಳಷ್ಟು ಇದ್ದು ಕೆಲವಷ್ಟು ರೈತರು ಅದನ್ನ ಕೊಯ್ದೇನೆ ಹಾಗೆ ಬಿಡ್ತಕ್ಕಂಥದ್ದು ಅಥವಾ ಗುತ್ತಿಗೆಯನ್ನು ಕೊಡ್ತಕ್ಕಂಥದ್ದು ಕಡಿಮೆ ರೇಟಿಗೆ ಕೊಡ್ತಕ್ಕಂಥದ್ದು. ನಾವೇನ್ ಮಾಡಿದ್ವಿ ಕೇಳಿದ್ರೆ ಅವರಿಗೆ ಒಂದು ಸರಿಯಾದ ಮಾರ್ಕೆಟ್ ಸಿಗ್ಬೇಕು ಅಂತ ನಿಟ್ಟಿನಲ್ಲಿ ಆ ಗಾರ್ಸಿನಿಯ ಗುಮ್ಮಿಕಾಟ್ ಅಂದ್ರೆ ಉಪ್ಪಾಗೆ ಹಣ್ಣನ್ನು ತಂದು ಒಂದು ಜೇನುತುಪ್ಪವನ್ನ ಸೇರಿಸಿ ಸ್ವೀಟ್ ಪಿಕಲ್ ಮಾಡಿದೀವಿ, ಇನ್ನೊಂದು ಸಾಲ್ಟ್ ಪಿಕಲ್ ಕೂಡ. ಇದು ಉತ್ತಮವಾಗಿ ಇವತ್ತು ತಿನ್ನೋದ್ರಿಂದ ಇದನ್ನ ಈ ಫ್ಯಾಟ್ ಇದ್ದವರು ಕಡಿಮೆ ಆಗ್ಲಿಕ್ಕೆ ಬೊಜ್ಜು ಕಡಿಮೆ ಆಗ್ಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ಉಪ್ಪಿನಕಾಯಿ ಇದು. ಇದು ಜನರಿಗೆ ಎಷ್ಟೋ ಜನರಿಗೆ ಗೊತ್ತಿದೆ, ಇದನ್ನ ತಿಂದ್ರೆ ನಮ್ದೆ ಫ್ಯಾಟ್ ಕಡಿಮೆ ಆಗ್ತದೆ ಹೇಳ್ತಕ್ಕಂಥದ್ದು. ಅದನ್ನ ಮಾಡ್ಲಿಕ್ಕೆ ಎಲ್ಲರಿಗೂ ಕೂಡ ಸಂದರ್ಭಾನುಸಾರ ಈ ಹಣ್ಣು ಸಿಗ್ಬೇಕಲ್ಲ, ಆತರ ಸಂದರ್ಭದಲ್ಲಿ ನಾವು ಇದನ್ನು ಕೂಡ ಉತ್ಪಾದನೆ ಮಾಡಿ ಇವತ್ತು ಮಾರುಕಟ್ಟೆಗೆ ಬಿಟ್ಟಿದೀವಿ ಇದನ್ನ. ಇದಕ್ಕೆ ಬಹಳ ಬೇಡಿಕೆ ಇದೆ, ಜನರೇ ಹೇಳ್ತಕ್ಕಂಥದ್ದು ಮೌತ್ ಟು ಮೌತ್, ಜನರು ಬಾಯಿಂದ ಬಾಯಿಗೆ ಹೋಗಿ ನಮ್ದು ಪ್ರಚಾರ ಆಗಿ ಇವತ್ತು ನಮ್ಗೆ ಸೇಲ್ ಮಾಡ್ಲಿಕ್ಕೆ ಇವತ್ತು ಎಲ್ಲ ಫುಲ್ ಖಾಲಿ ಆಗಿದೆ. ಅಂದ್ರೆ ಅಷ್ಟೊಂದು ಬೇಡಿಕೆ ಇದೆ ಇದಕ್ಕೆ, ವೇಟ್ ಲಾಸ್ ಗೋಸ್ಕರನೇ ಉಪಯೋಗಿಸ್ತಕ್ಕಂಥದ್ದು. ಇನ್ನೊಂದು ವೇಟ್ ರೆಡ್ಯೂಸ್ ಜಾಸ್ತಿ ಆಗ್ಲಿಕ್ಕೂ ಕೂಡ ನಮ್ಮ ಹತ್ರ ಇಲ್ಲಿ ಒಂದು ನಾವು ಈ ಪೋಲನ್ ಗ್ರೇನ್ಸ್ ಮತ್ತು ರಾಯಲ್ ಜೆಲ್ಲಿ ಇದನ್ನೆಲ್ಲ ಸೇರಿಸಿ ಅದನ್ನ ತಿಂತಕ್ಕಂಥದ್ದನ್ನ ಮಾಡಿದೀವಿ, ಪೌಡರ್ನ ಮಾಡಿದೀವಿ. ಇದರಿಂದ ಕೂಡ ಬಹಳ ಚೆನ್ನಾಗಿ ಆಗ್ತಾ ಇದೆ. ಮಕ್ಕಳಿಗೆ ಇವತ್ತು ಹಸಿವೆ ಆಗುದಿಲ್ಲ ಅಂತ ಸಂದರ್ಭ ಇದೆ, ಕೆಲವೊಂದು ಮಕ್ಕಳು ಏನು ತಿನ್ನೋದಿಲ್ಲ, ಆತರ ಸಂದರ್ಭದಲ್ಲೂ ಕೂಡ ಒಂದು ಬಾಲಶಕ್ತಿ ಹೇಳತಕ್ಕಂಥದ್ದೊಂದು ಪೌಡರ್ ಅನ್ನ ನಾವೇ ಪ್ರಿಪೇರ್ ಮಾಡಿದೀವಿ ಇದನ್ನ. ಇದು ಕೂಡ ಇವತ್ತು ಜನರಲ್ಲಿ ಇದೇನು ದೊಡ್ಡ ಏನು ಬೇರೆ ಏನು ತಂದಿಲ್ಲ, ನಾವು ಇಲ್ಲೇ ಸಿಗ್ತಕ್ಕಂತಹ ಫುಡ್ ಅನ್ನೇ ನಾವು ಆಡ್ ಮಾಡಿರೋದು, ಇದಕ್ಕೆ ಯಾವುದೇ ಒಂದು ಬೇರೆಯಿಂದ ಇದರಿಂದ ತಂದಿರತಕ್ಕಂಥದ್ದಲ್ಲ. ಅದನ್ನು ಕೂಡ ಬಾಲಶಕ್ತಿ ಕೂಡ ಇವತ್ತು ಅಷ್ಟೊಂದು ಬೇಡಿಕೆ ಇರತಕ್ಕಂತ ಫುಡ್ ಇದು. ಇವತ್ತು ಅದರಿಂದ ಮಕ್ಕಳಿಗೆ ಹಸಿವೆ ಚೆನ್ನಾಗಿ ಆಗ್ತದೆ, ಮೆಮೊರಿ ಪವರ್ ಜಾಸ್ತಿ ಆಗ್ತದೆ, ಅದನ್ನು ಕೂಡ ನಾವು ಮಾಡಿದೀವಿ.
ಈಗ ಈಗಾಗಲೇ ನಾನು ಒಂದಿಷ್ಟು ಪ್ರಾಡಕ್ಟ್ ಗಳನ್ನ ನಿಮಗೆ ಪರಿಚಯಿಸಿದೆ. ಇದರ ಜೊತೆಯಲ್ಲಿ ಇದು ಒಂದು ಆಮ್ಲಾಶ್ವಗಂಧ ಅಂತೇಳಿ ಒಬ್ರು ನೆಲ್ಲಿಕಾಯಿ ಬೆಳೆಯುವವರು ನನಗೆ ಹೇಳಿದ್ರು, ನೆಲ್ಲಿಕಾಯಿ ಇವತ್ತು ಸಾಕಷ್ಟು ನನ್ನ ಹತ್ರ ವೇಸ್ಟ್ ಆಗ್ತಾ ಇದೆ, ನೆಲ್ಲಿಕಾಯಿಯನ್ನ 10 ರೂಪಾಯಿ 5 ರೂಪಾಯಿ ಕೇಳ್ತಾ ಇದ್ದಾರೆ ಜನ, ನಾನು ನೆಲ್ಲಿಗಿಡನೇ ಕಡಿತೀನಿ ಅಂತ ಹೇಳಿ ಇಲ್ಲಿ ತುಮಕೂರದವರೊಬ್ರು. ನಾನು ಅವಾಗ ಹೇಳಿದೆ, ನೀವು ಯಾಕೆ ಕಡಿತಾ ಇದ್ದೀರಿ, ನೆಲ್ಲಿಕಾಯಿ ಗಿಡಗಳನ್ನ ಅಷ್ಟು ಕಷ್ಟಪಟ್ಟು ಬೆಳೆಸಿ ಇವತ್ತು ಕಾಯಿ ಬರ್ತಾ ಇದೆ, ಇದನ್ನ ಕಡಿಬೇಡಿ ಅಂತ ಹೇಳಿ. ನಾನು ಆ ರೈತರಿಗೋಸ್ಕರ ಒಂದು ಪ್ಲಾನ್ ಅನ್ನ ಮಾಡಿದೆ. ನಾನು ಈ ನೆಲ್ಲಿಕಾಯಿ ಈಗ ಅವರು ಒಬ್ರು ನನಗೆ ಭೇಟಿಯಾದವರು, ಇನ್ನು ಎಷ್ಟೋ ಜನ ರೈತರು ಈ ತರ ನೆಲ್ಲಿಕಾಯಿಯನ್ನ ಬೆಳೆಸಿದವರಿದ್ದಾರೆ, ಅವರಿಗೆ ಬಹಳ ಮಾರುಕಟ್ಟೆ ಸಮಸ್ಯೆ ಆಗ್ತಾ ಇದೆ. ನಾನೇನ್ ಮಾಡಿದೆ ಕೇಳಿದ್ರೆ, ನೆಲ್ಲಿಕಾಯಿಯನ್ನ ತಗೊಂಡ್ ಬಂದು ಅವ್ರ ಹತ್ರ ನಾನು ಹೇಳಿದೆ, ನೀವ್ ಹತ್ರ ಎಷ್ಟಿದ್ರು ಕೂಡ ನಮ್ಮ ಹತ್ರ ನೆಲ್ಲಿಕಾಯಿನ ತಗೊಂಡ್ ಬನ್ನಿ, ನಾನು 25-30 ರೂಪಾಯಿ ನಿಮ್ಗೆ ಹಸಿ ನೆಲ್ಲಿಕಾಯಿಗೆ ಹಾಕೊಡ್ತೇನೆ, ನಾನು ನೀವು ಏನು ಕಷ್ಟ ಪಡಬೇಕಾಗಿದ್ದಿಲ್ಲ, ನೆಲ್ಲಿಕಾಯಿನ ನನಗೆ ತಂದು ಕೊಡಿ ಅಂತೇಳಿ. ನಾನು ಆ ನೆಲ್ಲಿಕಾಯಿಯನ್ನ ತಗೊಂಡ್ ಬಂದ್ಬಿಟ್ಟು, ಈಗ ನಮ್ಮಲ್ಲಿ ಈ ಪಾರಂಪರಿಕವಾಗಿ ನಾವು ಎಲ್ಲ ಏನು ಅಭ್ಯಾಸ ಮಾಡಿದ್ದೇವೆ ಹಿಂದಿಂದ ಬಂದಿರತಕ್ಕಂಥದ್ದು, ಲೇಹ್ಯಗಳನ್ನು ಮಾಡ್ತಕ್ಕಂಥದ್ದು ಈ ತರ. ಈಗ ಇದೊಂದು ಲೇಹ ತರ, ಇದು ಆಮ್ಲಾಶ್ವಗಂಧ ಲೇಹ ಅಂತೇಳಿ. ಇದರಲ್ಲಿ ನೆಲ್ಲಿಕಾಯಿ, ಅಶ್ವಗಂಧ, ಶತಾವರಿ, ವಿಧಾರಿ, ಜೇನುತುಪ್ಪ ಇದನ್ನೆಲ್ಲ ಸೇರಿಸಿ ನಾವು ಎಲ್ಲ ಗಿಡಮೂಲಿಕೆಗಳನ್ನೆಲ್ಲ ಒಂದು ಹದದಲ್ಲಿ ಸೇರಿಸಿಕೊಂಡು ಇದನ್ನ ನಾವು ಮುಂಚಿಂದ ಕೂಡ ನಾವು ಬಳಕೆ ಮಾಡ್ತಾ ಇದ್ವಿ, ಜನರಿಗೆ ಕೂಡ ಇದನ್ನ ಕೊಡ್ತಾ ಇದ್ವಿ, ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಯಾರಿಗೂ ಕೂಡ. ಇವತ್ತಿನವರೆಗೆ ನಮ್ಮಲ್ಲಿ ಇದರ ತಿಂದಿದ್ದವರಿಗೆ ಏನೋ ದೋಷ ಆಗಿದೆ ಹೇಳುವಂತಹದ್ದು ಕಂಪ್ಲೇಂಟ್ ಕೂಡ ಇಲ್ಲ, ಒಂದು ನಮ್ದೇ ಆದಂತಹ ಒಂದು ಪಾರಂಪರಿಕವಾದಂತಹ ಲೇಹ ಇದು. ಇದರದ್ದು ಇದನ್ನ ತಿನ್ನೋದ್ರಿಂದ ನನಗೆ ನಮ್ಮ ಕಸ್ಟಮರ್ ಅಥವಾ ನಮ್ಮ ಇದನ್ನ ತಗೊಂಡು ಹೋಗ್ತಕ್ಕಂಥವ್ರು ಯೂಸ್ ಮಾಡ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು, ಇದರಿಂದ ತಲೆ ಕೂದಲು ಉದುರೋದು ತನಗೆ ಕಡಿಮೆ ಆಗಿದೆ, ಇದರಿಂದ ನಮಗೆ ದೃಷ್ಟಿಹೀನತೆ ಇತ್ತು ನನಗೆ ಕಡಿಮೆ ಆಗಿದೆ, ನನಗೆ ಅಲರ್ಜಿ ಬರ್ತಾ ಇತ್ತು ಸ್ವಲ್ಪ ಇದು ಕಡಿಮೆ ಆಗಿದೆ, ಹಾಗೇನೆ ಇದರಿಂದ ನರ್ವ್ಸ್ ವೀಕ್ನೆಸ್ ಇರ್ತಕ್ಕಂಥವ್ರು ಕೂಡ ಉಪಯೋಗಿಸಿದವರು, ನನಗೆ ನರ್ವ್ಸ್ ವೀಕ್ನೆಸ್ ಕಡಿಮೆ ಆಗಿದೆ. ಇದರ ಆಧಾರದ ಮೇಲೆ ನಾನು ಅನ್ಕೊಂಡೆ ಇದನ್ನ ಚೆನ್ನಾಗಿ ಇನ್ನೂ ಡೆವಲಪ್ ಮಾಡಿ ನಾವು ಇದನ್ನ ಕೂಡ ಪ್ಯಾಕಿಂಗ್ ಮಾಡಿ ನಾವು ಸೇಲ್ ಮಾಡಬಹುದು ಹೇಳುವಂತ ನಿಟ್ಟಿನಲ್ಲಿ ನಾವು ಇದನ್ನು ಕೂಡ ನಾವು ಇವತ್ತು ಮಾರುಕಟ್ಟೆ ಮಾಡ್ತಾ ಇದ್ದೇವೆ. ಬಹಳ ಬೇಡಿಕೆ ಇರ್ತಕ್ಕಂಥದ್ದು, ಇದು ಕೂಡ ನಮ್ಮ ರಾಜ್ಯಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು, ಬಹಳ ಉತ್ತಮವಾದಂತಹ ಬೇಡಿಕೆ ಇದೆ, ಇದರಿಂದ ಜನರಿಗೆ ಬೆನಿಫಿಟ್ ಕೂಡ ಬಹಳ ಇದೆ ಇದರಿಂದ. ಏನಿಲ್ಲ ಯಾರು ಕೂಡ ಕಾಮನ್ ಆಗಿ ಇದೊಂದು ಫುಡ್ ಸಪ್ಲಿಮೆಂಟ್, ನಾನು ಔಷಧ ಅಂತ ಹೇಳೋದಿಲ್ಲ, ಇದೊಂದು ಫುಡ್ ಸಪ್ಲಿಮೆಂಟ್. ನಾವು ಇವತ್ತು ಯಾವ್ದಾವ್ದು ತರಕಾರಿಯನ್ನು ತಿಂತೇವೆ ಇದರಿಂದ ಇಂಥ ಬೆನಿಫಿಟ್ ಇದೆ, ಇವತ್ತು ಗಡ್ಡೆ ಗಣಸುಗಳನ್ನ ತಿಂತೀವಿ ಬೇರೆ ಬೇರೆ ಅದರಿಂದ ನಮ್ಗೆ ಇಂಥ ಬೆನಿಫಿಟ್ ಇದೆ. ಹಾಗೇನೆ ಇದು ಕೂಡ ನಮ್ಮಲ್ಲಿ ಇದೇನಿದೆ ಕೇಳಿದ್ರೆ ನ್ಯಾಚುರಲ್ ಪ್ರಾಡಕ್ಟ್ ಇದು, ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಹಾಗಾಗಿ ಜನರಿಗೆ ಏಜ್ ಲಿಮಿಟ್ ಕೂಡ ಇದರದ್ದು, ಈಗ ಇಂಥ ಏಜ್ನವರೇ ತಿನ್ಬೇಕು ಏನು ಇಲ್ಲ, ಇದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಇದನ್ನ ತಿನ್ಬಹುದು. ಇವತ್ತು ಮೆಮೊರಿ ಪವರ್ ಜಾಸ್ತಿ ಹೇರಳವಾಗಿ ನೆಲ್ಲಿಕಾಯಿ, ಜೇನುತುಪ್ಪ, ವಿಧಾರಿ ಗಡ್ಡೆ ಇದನ್ನ ಎಲ್ಲ ಉಪಯೋಗಿಸಿದಾಗ ಇವತ್ತು ಎಷ್ಟೊಂದು ಮೆಮೊರಿ ಪವರ್ ಕೂಡ ಮನುಷ್ಯನಿಗೆ ಜಾಸ್ತಿ ಆಗ್ತಕ್ಕಂಥದ್ದು, ಹಾಗೆ ಉತ್ತಮವಾದಂತಹ ಒಂದು ಪ್ರಾಡಕ್ಟ್ ಅನ್ನ ನಾವು ಜನರಿಗೆ ತಲುಪಿಸ್ತಾ ಇದೀವಿ ಹೇಳುವಂತಹದ್ದು ಕೂಡ ಒಂದು ಹೆಮ್ಮೆ ಇದೆ ನಮಗೆ. ಸರ್, ನಿಮ್ಮ ಮನೆಯಲ್ಲಿ ಎಲ್ಲಿ ನೋಡಿದ್ರು ಸಾಲು ಸಾಲಾಗಿ ಪ್ರಶಸ್ತಿಗಳೇ ತೋರ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಗೆ ಹೇಗೆ ಅನಿಸ್ತಾ ಉಂಟು, ಎಷ್ಟು ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬಂದಿದೆ ಅಂತ? ನನಗೆ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಅಂತಂದ್ರೆ, ನಾನು ಏನು ಅಂತ ಒಂದು ದೊಡ್ಡ ಸಾಧನೆ ಮಾಡಿದ ವ್ಯಕ್ತಿ ಅಲ್ಲ ನಾನು, ಆದ್ರೆ ನಾನು ಮಾಡಿದ ಸಾಧನೆಯನ್ನ ಗುರುತಿಸುವಂತಹದ್ದು ಕಾರ್ಯವನ್ನ ಎಲ್ಲ ಈಗ ನನಗೆ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥವರು ಅದನ್ನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನನಗೆ ರವಿಶಂಕರ್ ಗುರುಜಿಯವರು ಆದಿಶಂಕರಾಚಾರ್ಯ ಪ್ರಶಸ್ತಿಯನ್ನು ಕೊಟ್ಟರು, ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಪ್ರಥಮತಃ ನನಗೆ ಕೊಟ್ಟಿರತಕ್ಕಂಥದ್ದು, ಅವರು ನನಗೆ ಕೃಷಿ ಸಾಧಕ ಪ್ರಶಸ್ತಿಯನ್ನು 2007-2008 ಕೊಟ್ಟು ನನ್ನನ್ನು ಸನ್ಮಾನಿಸಿದರು. ಆ ನಂತರ ನನಗೆ ಶರದ್ ಪವಾರ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದಾಗ ಅಲ್ಲಿ ನನಗೆ ನ್ಯಾಷನಲ್ ಅವಾರ್ಡನ್ನು, ಫಾರ್ಮರ್ ಸೈಂಟಿಸ್ಟ್ ಅವಾರ್ಡನ್ನು ಕೊಟ್ಟರು. ಆ ನಂತರ ಕೃಷಿ ಪಂಡಿತ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂತು ನನಗೆ. ಹಾಗೆಯೇ ನನಗೆ ಕರ್ನಾಟಕ ರತ್ನ, ಕೃಷಿ ರತ್ನ, ಆ ನಂತರ ತುಂಬಾ ತೋಟಗಾರಿಕಾ ಇಲಾಖೆ ಕರ್ನಾಟಕ ಸರ್ಕಾರ ಇದರಿಂದ ನನಗೆ ಪ್ರಗತಿಪರ ರಾಜ್ಯ ಮಟ್ಟದ ಜೇನು ಕೃಷಿಕ ಅಂಥೇಳಿ, ಆ ನಂತರ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಶ್ರೇಷ್ಠ ತೋಟಗಾರಿಕಾ ರೈತ ಅಂಥೇಳಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರಿಂದ ನನಗೆ ಶ್ರೇಷ್ಠ ಕೃಷಿಕ ಅವಾರ್ಡ್, ಅದರ ಜೊತೆಯಲ್ಲಿ ಶ್ರೇಷ್ಠ ಕೃಷಿಕರಲ್ಲಿ ಶ್ರೇಷ್ಠ ಅಂದ್ರೆ ಅತಿ ಹೆಚ್ಚು ಅಂಕವನ್ನು ಗಳಿಸುವ ಮುಖಾಂತರ
ನನಗೆ ಅಲ್ಲಿ ಶ್ರೇಷ್ಠ ಕೃಷಿಕರಲ್ಲಿ ಶ್ರೇಷ್ಠ ಹೇಳುವಂತಹದ್ದು ಅವಾರ್ಡು. ಅದರ ಜೊತೆಯಲ್ಲಿ ಅದರಲ್ಲಿ 25,000 ನಗದು ಕೂಡ ಅವರು ಕೊಟ್ಟಿದ್ದಾರೆ. ಆನಂತರ ಅಲ್ಲಿಯೇ ನನಗೆ ಪೊಲೀಸ್ ಪಟೇಲ್ ಶಂಕರಗೌಡ ಪೊಲೀಸ್ ಪಟೇಲ್ ಅವರದ್ದು ಪ್ರಶಸ್ತಿಯನ್ನು ಕೊಟ್ಟರು. ಅದರ ಜೊತೆಯಲ್ಲಿ ಇನೋವೇಟಿವ್ ಫಾರ್ಮರ್ ಇದು ಮುಂಚೆನೆ ಬಂದಿರೋದು ಧಾರವಾಡದಲ್ಲಿ. ಆನಂತರ ನನಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಲ್ಲಿ ನನಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ನನಗೆ ಕೇರಳದಿಂದ ಗಡಿನಾಡ ಇದರಲ್ಲಿ ಕೂಡ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಹಾಗೆಯೇ ಇನ್ನೂ ಅನೇಕಾನೇಕ ಸಂಘ ಸಂಸ್ಥೆಗಳು ಕೂಡ ನನಗೆ ಜನಮನ ಸಂಘಟನೆ ಅವರು ಇವರು ಕೊಟ್ಟರು. ಆನಂತರ ಸುವರ್ಣ ನ್ಯೂಸ್ನವರು ಕನ್ನಡಪ್ರಭ ಸುವರ್ಣ ನ್ಯೂಸ್ ಅವರು ಉತ್ತರ ಕರ್ನಾಟಕ ಬಿಸ್ನೆಸ್ ಅವಾರ್ಡ್ ಹೇಳುವಂತಹದ್ದನ್ನು ಕೂಡ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ರಾಜ್ ಟಿವಿಯವರು ಮತ್ತು ಆನಂತರ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಮಂತ್ರಾಲಯದಲ್ಲಿ ನನಗೆ ಗುರು ಅನುಗ್ರಹ ಹೇಳುವಂತ ಪ್ರಶಸ್ತಿಯನ್ನ ಕೂಡ ಕೊಟ್ಟಿದ್ದಾರೆ. ಆನಂತರ ಲಕ್ಷ್ಮಣ ಸವದಿಯವರು ಕೂಡ ನನಗೆ ಸನ್ಮಾನ ಮಾಡಿದ್ರು. ಆನಂತರ ನಮ್ಮ ಸ್ವರ್ಣವಳ್ಳಿ ಮಠದ ಗುರುಗಳು ಕೃಷಿ ಜಯಂತಿಯನ್ನು ಆಚರಣೆ ಮಾಡುವಾಗ ನನಗೆ ಶಾಲ್ವಸಿ ಸನ್ಮಾನ ಮಾಡಿದರು. ಹಾಗೆಯೇ ಇನ್ನೂ ಅನೇಕ ಅನೇಕ ಸನ್ಮಾನ ಇದರ ಒಟ್ಟಿಗೆ ನನಗೆ ಸಾಕಷ್ಟು ಈ ಒಂದು ಪ್ರಶಸ್ತಿಗಳು ಲಭಿಸಿದ್ದಾವೆ. ಇನ್ನು ಅನೇಕ ಸಂಘ ಸಂಸ್ಥೆಗಳಿಂದ ಹಿಡಿದು ಬೇರೆ ಬೇರೆ ಎಲ್ಲ ಇವರು ಕೂಡ ನನಗೆ ಸನ್ಮಾನ ಮಾಡಿದ್ದಾರೆ. ಅದು ನನಗೆ ಒಂದು ಜವಾಬ್ದಾರಿಯನ್ನು ಕೂಡ ನನಗೆ ಹೆಚ್ಚಿಸಿದೆ ಅಂತ ಹೇಳಲಿಕ್ಕೂ ಕೂಡ ನಾನು ಬಯಸ್ತೇನೆ. ಇವತ್ತು ನನಗೆ ಈ ರೀತಿಯ ಪ್ರಶಸ್ತಿಗಳು ದೊರೆತಾಗ ನನಗೆ ಇನ್ನೂ ಒಂದು ಏನೋ ಒಂದು ಸಾಧನೆ ಮಾಡಬೇಕು ಹೇಳುವಂತ ಒಂದು ಇದು ಕೂಡ ನನಗೆ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಾನು ಈ ಜೇನಿಗೆ ಸಂಬಂಧಪಟ್ಟು ಔಷಧಿ ಸಸ್ಯಗಳನ್ನು ಬೆಳೆಸ್ತಕ್ಕಂಥದ್ದು, ಜೇನಿಗೆ ಒಂದು ಆಹಾರ ಸಿಗತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು, ಇದರ ಜೊತೆಯಲ್ಲಿ ಇವತ್ತು ಯಾವುದೇ ಒಂದು ಹೊರಗಿಂದ ಸ್ಟೂಡೆಂಟ್ಗಳು ಬರ್ತಾರೆ ನಮ್ಮಲ್ಲಿ, ಈ ಛತ್ತೀಸ್ಗಢದಿಂದ ಬಂದಿದ್ದಾರೆ, ಆನಂತರ ಇಲ್ಲಿ ಬಾಗಲಕೋಟೆ ಯೂನಿವರ್ಸಿಟಿಯವರು ಬರ್ತಾರೆ, ಆನಂತರ ನವಲೆ ಶಿವಮೊಗ್ಗ ಯೂನಿವರ್ಸಿಟಿಯವರು ಬರ್ತಾರೆ. ಇವರೆಲ್ಲ ಕೂಡ ಪ್ಲೇಸ್ಮೆಂಟ್ಗಾಗಿ ನಮ್ಮಲ್ಲಿ 10 ದಿವಸದ 15 ದಿವಸದ ಪ್ರೋಗ್ರಾಮ್ಗಳಿಗೆ ಇಲ್ಲಿಯೇ ಬಂದು ತಂಗಿ ಅವರಿಗೆ ಒಂದು ಸಪರೇಟ್ ಆಗಿ ಕುಮಟಾ ರೋಡ್ನಲ್ಲಿ ಒಂದು ವ್ಯವಸ್ಥೆ ಮಾಡಿದೆ ನಾನು. ಅಲ್ಲೇ ಉಳ್ಕೊಂಡವರು ಉಚಿತವಾಗಿ ಅವರಿಗೆ 10 ದಿವಸಗಳ ಕಾಲ ಎಲ್ಲ ಇದನ್ನು ನಾನು ಕೊಡ್ತೇನೆ ಅವರಿಗೆ ಕೊಟ್ಟು, ಆನಂತರ ಅಲ್ಲೇ ಉಳಿಲಿಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಇಲ್ಲಿ ಬಂದು ಔಷಧಿ ಸಸ್ಯಗಳನ್ನ ಜೇನಿನ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು, 2 ದಿನ ಪರಿಸರಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು, ಜೇನು ಇರಬಹುದು ಮಿಸ್ರಿ ಇರಬಹುದು ಇವುಗಳ ಮೇಲೆ ಅಧ್ಯಯನ ಮಾಡ್ತಕ್ಕಂಥದ್ದು, ಅವರಿಗೆ 10 ದಿವಸದಲ್ಲಿ ಒಂದು ಎಲ್ಲ ಒಂದು ಪ್ಯಾಕೇಜ್ ವ್ಯವಸ್ಥೆ ಮಾಡ್ತೇನೆ ನಾನು. ಈ ರೀತಿಯಾಗಿ ಮಾಡಿ ಈ ಒಂದು ನನಗೆ ಪ್ರಶಸ್ತಿಗಳು ಬಂದಿರೋದನ್ನ ನಾನು ಅದನ್ನ ಸದ್ಬಳಕೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಈ ಪ್ರಶಸ್ತಿಗಳನ್ನ ಕೊಟ್ಟಿರೋದಕ್ಕಿಂತ ಕೊಟ್ಟಿದ್ದಾರೆ ಹೆಚ್ಚಿನದಾಗಿ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ, ಅದಕ್ಕಿಂತ ನಾನು ಹೆಚ್ಚಿನದಾಗಿ ಸಾಧನೆಯನ್ನ ಮಾಡಿ ತೋರಿಸುವಂತಹದ್ದು ಇನ್ನೂ ಕೂಡ ಇದೆ ನನಗೆ. ಈಗ ನನಗೆ ಒಂದೊಂದ್ಸರ್ತಿ ಅನಿಸ್ತದೆ, ನನಗೆ ಈಗಾಗಲೇ ನನಗೆ 55 ವರ್ಷದ ಮೇಲ್ಪಟ್ಟಾಯ್ತು, ನಾನು ಇನ್ನೂ ಸಾಧನೆ ಮಾಡಬೇಕು ಅಂತ ಒಂದು ತುಡಿತ ನನಗಿದೆ. ಈಗ ಎಷ್ಟು ದೇವರು ಆಯುಸ್ಸು ಕೊಡ್ತಾನೋ ಗೊತ್ತಿಲ್ಲ, ಆದರೆ ಬಂದಿದ್ದಂತಹ ಆಯುಸ್ಸಿನಲ್ಲಿ ನಾನು ಅತಿ ಹೆಚ್ಚಿನ ಜನರಿಗೆ, ಇವತ್ತು ಸಾಧಾರಣವಾಗಿ ನನ್ನ ಹತ್ರ ಒಂದು ವಿಸಿಟರ್ ಬುಕ್ ಇದೆ, ಒಂದು ಈ 19ನೇ ಇಸವಿಯಿಂದ ಈ ಕಡೆ ಒಂದು 15,000-20,000 ಜನ ನನ್ನ ಹತ್ರ ಬಂದು ಇಲ್ಲಿ ಸಿಗ್ನೇಚರ್ ಮಾಡಿ ಹೋಗಿದ್ದಾರೆ, ಬಂದು ಇಲ್ಲಿ ಅವರದ್ದು ಅಭಿಪ್ರಾಯಗಳನ್ನು ಬರೆದು ಹೋಗಿದ್ದಾರೆ ವಿಸಿಟರ್ ಬುಕ್ ಅಲ್ಲಿ. ಎಂಟಮಾಲಜಿಸ್ಟ್ ಬಂದಿದ್ದಾರೆ, ಬೇರೆ ಬೇರೆ ರಾಜಕಾರಣಿಗಳು ಬಂದಿದ್ದಾರೆ, ಮಂತ್ರಿಗಳು ಬಂದಿದ್ದಾರೆ, ಇವರೆಲ್ಲರೂ ಕೂಡ ಇಲ್ಲಿ ನನ್ನ ವಿಸಿಟರ್ ಬುಕ್ ಅಲ್ಲಿ ಬರೆದು ಹೋಗಿದ್ದಾರೆ. ಒಂದು 25,000-30,000 ಜನ ನನ್ನಿಂದ ಈ ಜೇನು ಕೃಷಿಯನ್ನ ಕಲ್ತ್ಕೊಂಡು ಇವತ್ತು ಎಷ್ಟೋ ಜನ ಇದರಿಂದ ಒಂದಷ್ಟು ಪರ್ಸೆಂಟೇಜ್ ಜನ ಜೇನು ಕೃಷಿಯನ್ನ ಮಾಡಿ ಅದರಿಂದ ಹೊಟ್ಟೆಗೆ ತಿಂತ ಇದ್ದಾರೆ. ಅದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಬೇರೆ ಇಲ್ಲ. ಅದರಲ್ಲೂ ಕೂಡ ನಾನು ಮಾಡಿದ್ದು ಸಾಧನೆಯನ್ನ ನಮ್ಮ ಪ್ರಧಾನಮಂತ್ರಿಗಳು ನನ್ನನ್ನ ಶ್ಲಾಘಿಸಿದ್ದು ನನಗೆ ಇದು ಇಡೀ ಜೀವನದಲ್ಲಿ ಮರೆಯಲಾಗದಂತಹ ಘಟನೆ ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಎಲ್ಲಾ ಪ್ರಶಸ್ತಿಗಳಿಗಿಂತ ನನಗೆ ಪ್ರಧಾನಮಂತ್ರಿಗಳು ಈ ಒಂದು ಉತ್ತಮ ಒಂದು ಇದನ್ನ ಶ್ಲಾಘನೆ ಮಾಡಿರ್ತಕ್ಕಂಥದ್ದು ನನ್ನ ಜೀವನದಲ್ಲಿ ನನಗೆ ಮರೆಯಲಾಗದಂತಹ ಘಟನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ನಿಮ್ಮನ್ನ ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಒಂದು ಇದೇ ಫೀಲ್ಡ್ ಅಲ್ಲಿ ನೀವು ನಿಮ್ಮನ್ನ ತುಂಬಾ ತೊಡಸ್ಕೊಂಡಿದ್ದೀರಲ್ಲ, ನಿಮ್ಮ ಫ್ಯಾಮಿಲಿ ಅವರು ನಿಮ್ಗೆ ಅದೇ ರೀತಿ ಸಪೋರ್ಟ್ ಮಾಡ್ತಾರ, ಅವರು ಎನ್ಕರೇಜ್ ಮಾಡ್ತಾರ, ಅವರು ಇದರಲ್ಲೆಲ್ಲ ಕೈ ಜೋಡಿಸ್ತಾರ? ನಿಜವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಒಂದು ಫ್ಯಾಮಿಲಿ ಇದು ಒಂದು ಜೀನಿನ ಕುಟುಂಬ. ನಾವು ಚಿಕ್ಕಂದಿನಿಂದಲೇ ನನ್ನ ಮಗಳು ನಮ್ಮ ಅಂತಹ ಬಡತನ ಸಂದರ್ಭದಲ್ಲೂ ಕೂಡ ನಮ್ಮ ಇದರ ಜೊತೆಯಲ್ಲಿ ಜೇನು ತುಪ್ಪವನ್ನ ಪ್ಯಾಕಿಂಗ್ ಮಾಡೋದು, ಹನಿ ಜಾಮನ್ನ ಪ್ಯಾಕಿಂಗ್ ಮಾಡ್ತಕ್ಕಂಥದ್ದು, ಈ ಎಲ್ಲ ಕ್ರಿಯೆಯಲ್ಲಿ ಅವಳು ಚಿಕ್ಕಂದಿನಿಂದಲೇ ಪಾಲ್ಗೊಳ್ತಾ ಇದ್ಲು. ನನ್ನ ಮಗ ಇರಬಹುದು, ನಮ್ಮ ಮನೆಯವರು ಇರಬಹುದು, ಇವರೆಲ್ಲರೂ ಕೂಡ ಒಂದು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ.
ಜೇ ನಾನು ಹೊರಗಡೆ ಇವತ್ತು ನನ್ನ ಜೇನು ಕುಟುಂಬವನ್ನ ಜೇ ನನ್ನ ಜೇನಿನ ಈ ಫ್ಯಾಮಿಲಿಯನ್ನ ಬಿಟ್ಟು ನನ್ನ ಫ್ಯಾಮಿಲಿಯನ್ನ ಬಿಟ್ಟು ಎಷ್ಟೋ ಹೊರಗಡೆ ಹೋಗ್ತಕ್ಕಂತ ಸಂದರ್ಭ ಇದೆ. ಆ ಸಂದರ್ಭದಲ್ಲಿ ಇಲ್ಲಿ ಮನೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಒಂದು ಮೇಂಟೈನ್ ಮಾಡ್ತಕ್ಕಂಥದ್ದು ಎಲ್ಲ ನಮ್ಮ ಕುಟುಂಬದ ಅಂದ್ರೆ ನಮ್ಮ ಫ್ಯಾಮಿಲಿಯ ಒಂದು ಜವಾಬ್ದಾರಿ. ಹಾಗಾಗಿ ನಾನು ಹೊರಗೆ ಹೋದ್ರೂ ಕೂಡ ನಾನು ನೆಮ್ಮದಿಯಿಂದ ಇರ್ತೇನೆ. ಯಾಕೆ ಕೇಳಿದ್ರೆ ನಮ್ಮ ಮನೆಯಲ್ಲಿ ಇಲ್ಲಿ ಚೆನ್ನಾಗಿ ಆ ಒಂದು ಇದೆಲ್ಲ ಸಂದರ್ಭಾನುಸಾರ ನಡೀತಾನೆ ಇರ್ತದೆ ಕಾರ್ಯಗಳು. ಎಷ್ಟೋ ದಿವಸಗಳ ಕಾಲ ನಾನು ಹೊರಗಡೆನೆ ಹೋಗ್ತಾ ಇದ್ದೆ. ನನ್ನ ಬಡತನ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ನಾನು ಈ ಜಾಮ್ಗಳನ್ನ ಎಲ್ಲ ತಗೊಂಡೋಗಿ ಮಾರಾಟ ಮಾಡ್ತಿದ್ದೆ ನಾನು. ಆ ತರ ಸಂದರ್ಭದಲ್ಲಿ ರಾತ್ರಿ ಬಂದು ಬೆಳಗ್ಗೆ ನಾನು ಮತ್ತೆ ಹೊರಡ್ತಕ್ಕಂಥದ್ದು. ಮಕ್ಕಳು ಮಲಗಿದ ಮೇಲೆ ಬರೋದು, ಬೆಳಿಗ್ಗೆ ಮಕ್ಕಳು ಏಳೋದ್ರೊಳಗೆ ಹೋಗೋದು, ನನ್ನ ಪರಿಚಯನೇ ಇಲ್ಲದೆ ಇರತಕ್ಕಂತಹ ಒಂದು ಸಮಸ್ಯೆ ಕೂಡ ಉಂಟಾಗತಕ್ಕಂತಹ ಸಂದರ್ಭ. ಯಾಕೆ ಕೇಳಿದ್ರೆ ನಮ್ಗೆ ಅದಷ್ಟು ಮಾಡದೆ ಹೋದ್ರೆ ನನ್ನ ಹತ್ರ ಈ ಒಂದು ಇಷ್ಟೊಂದು ಇದನ್ನ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಬರೇ 20,000 ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂತ ನಾನು ನನ್ನ ಜಿಮ್ಮಿನೆಲ್ಲ ಮಾರಾಟ ಆದ್ಮೇಲೆ ಬರೇ 20,000 ರೂಪಾಯಿ ಬಂಡವಾಳವನ್ನ ಹಾಕಿ ಇವತ್ತು 18 ಕೋಟಿಯಷ್ಟು ಅಸೆಟ್ ಅನ್ನ ನಾನು ಗಳಿಸಬೇಕಾದ್ರೆ ನಾನು ಸಂದರ್ಭಾನುಸಾರ ಎಲ್ಲೆಲ್ಲಿ ತಿರುಗಾಟ ಮಾಡಬೇಕಾಗಬಹುದು, ಇದನ್ನ ಮಾರುಕಟ್ಟೆ ಮಾಡ್ಲಿಕ್ಕೆ ಹೊರಗಡೆ ಹೋಗ್ತಕ್ಕಂಥದ್ದು, ಈ ಎಲ್ಲ ಸಂದರ್ಭಗಳಲ್ಲಿ ಕಷ್ಟಗಳನ್ನ ಅನುಭವಿಸಿ ನಮ್ಮ ಒಂದು ಕುಟುಂಬದವರು ನನಗೆ ಸಪೋರ್ಟಿಂಗ್ ಆಗಿ ನಿಂತಿದ್ದಾರೆ. ನಮ್ಮ ಫ್ಯಾಮಿಲಿ ಒಟ್ಟಿಗೆ ನಮ್ಮ ಕುಟುಂಬದವರು ಕೂಡ ಎಲ್ಲ ನಮ್ಮ ಅಣ್ಣ ತಮ್ಮದಿರಬಹುದು ಇವರು ಕೂಡ ನನಗೆ ಸಪೋರ್ಟಿಂಗ್ ಅನ್ನ ಮಾಡಿ ಇವತ್ತು ಎಲ್ಲ ನಮ್ಮ ಅಕ್ಕ ತಂಗಿದಿರಬಹುದು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೆಲವೊಂದು ಸಂದರ್ಭಾನುಸಾರ ಎಷ್ಟೋ ಒಂದು ಬುದ್ಧಿ ಮಾತಿರಬಹುದು ಅಥವಾ ಒಳ್ಳೆಯತನವನ್ನ ಕಲಿಸಿದ್ದಿರ್ತಕ್ಕಂಥದ್ದು, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಇವತ್ತು ಒಳ್ಳೆ ರೀತಿಯಲ್ಲಿ ಇರತಕ್ಕಂಥದ್ದು, ಇದು ನಮ್ಗೆ ಮತ್ತಷ್ಟು ಮೇಲೆ ಹೋಗಲಿಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ತೇನೆ ನಾನು. ಇದರ ಜೊತೆಯಲ್ಲಿ ಇವತ್ತು ಇಷ್ಟೊಂದು ಕಷ್ಟವನ್ನ ಅನುಭವಿಸಿ ನಾವು ಇವತ್ತು ಮೇಲಕ್ಕೆ ಬಂದಿದ್ದೇವೆ. ಈ ಹಿಂದಿನ ನೋಟವನ್ನ ನೋಡಿದರೆ ನಮ್ಗೆ ಬಹಳ ಒಂದು ದುಃಖ ಕೂಡ ಬರ್ತದೆ. ನಮ್ಗೆ ನಾವು ಹೊಟ್ಟೆಗೆ ಅರೆ ಹೊಟ್ಟೆಯಾಗಿ ಮಲಗಿರತಕ್ಕಂಥದ್ದಿರಬಹುದು, ನಮ್ಮ ಒಂದು ಕುಟುಂಬದಲ್ಲೇನೆ ಎಲ್ಲರೂ ಕೂಡ ಕಷ್ಟಪಟ್ಟಂತಹ ವ್ಯಕ್ತಿಗಳು. ಯಾಕೆ ಕೇಳಿದ್ರೆ ನಮ್ಮ ತಂದೆಯವರೇ ಒಂದು ಕಷ್ಟದಲ್ಲಿ ಜೀವನವನ್ನ ಸಾಗಿಸಿರ್ತಕ್ಕಂಥದ್ದು, ನಮ್ಮ ತಾಯಿಯವರು ಇರಬಹುದು, ನಮ್ಮ ತಾಯಿಯವರು ಕೂಡ ನಾವು ಇಲ್ಲಿ ಕಷ್ಟೋ ಕಷ್ಟಗಳನ್ನ ಅನುಭವಿಸುವಾಗ ನಮಗೆ ನೆನಪಾಗ್ತದೆ ನಮ್ಮ ತಾಯಿಯವರು ತಂದೆಯವರು. ಬಹಳಷ್ಟು ನಮ್ಮ ಹಿಂದಿನ ಒಂದು ಜೀವನ ಅಂತಂದ್ರೆ ಇದು ಬಹಳ ಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳೆದಿರ್ತಕ್ಕಂಥದ್ದು, ಎಲ್ಲ ನಮ್ಮ ಫ್ಯಾಮಿಲಿಯವರು ಕೂಡ ಬಹಳ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥದ್ದು ಎಲ್ಲರೂ ಕೂಡ. ಹಾಗೇನೆ ನಾನು ಈ ಜೇನಿಗೆ ಸಂಬಂಧಪಟ್ಟು ಹೇಳ್ಬೇಕಂತಂದ್ರೆ ಇದು ಒಂದು ನಮ್ಮ ಜೇನಿನ ಕುಟುಂಬ ಅಂತಾನೆ ಹೇಳ್ತೇನೆ. ನನ್ನ ಹೆಸರು ನಮ್ಮ ತಂದೆಯವರು ನಾನು ಈ ವೃತ್ತಿಯನ್ನ ಮಾಡ್ತೇನೆ ಹೇಳಿ ಗೊತ್ತಿತ್ತೋ ಇಲ್ವೋ ಏನೋ ಮಧುಕೇಶ್ವರ ಅಂತ ಹೆಸರನ್ನ ನನಗೆ ಇಟ್ರು. ಆ ನಂತರ ನನ್ನ ಮಗನಿಗೆ ನಾನು ಈಗ ಪರಾಗ ಹೇಳುವಂತದನ್ನ ಹೆಸರಿಟ್ಟಿದ್ದೇನೆ. ನನ್ನ ಮಗಳಿಗೆ ಮಧು ಹೇಳುವಂತ ನಾಮಕರಣ ಮಾಡಿದ್ದೇನೆ. ಹಾಗೇನೆ ನಮ್ಮ ಮನೆಗೆ ಮಧುಭನ, ನಮ್ಮ ಮನೆಯವರ ಹೆಸರು ಸವಿತಾ, ಸವಿ ಮಧು ಇಂಡಸ್ಟ್ರೀಸ್ ನಮ್ದು. ಹಾಗಾಗಿ ಒಂದು ಸಿಹಿ ಜೇನು, ಇದು ಒಂದು ಜೇನಿನ ಒಂದು ಕುಟುಂಬ ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಎಷ್ಟೋ ಕಷ್ಟ ನಷ್ಟಗಳಲ್ಲೂ ಕೂಡ ನಾವು ಭಾಗಿಯಾಗಿ ನಮ್ಮ ಫ್ಯಾಮಿಲಿಯ ಒಂದು ಎಲ್ಲ ಸಪೋರ್ಟಿಂಗ್ ಇದರಿಂದ ನಾವು ಇವತ್ತು ಇಷ್ಟು ಮೇಲಕ್ಕೆ ಬರಲಿಕ್ಕೆ ಅಥವಾ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಮಾಡಲಿಕ್ಕೆ ನಮಗೆ ಸಾಧನೆ ಆಗಿರತಕ್ಕಂಥದ್ದು ಹಿಂದೆ ನಿಂತಿರ್ತಕ್ಕಂಥದ್ದು ನಮ್ಮ ಫ್ಯಾಮಿಲಿ ಅಂತ ನಾನು ಹೇಳ್ತೇನೆ. ನಾನು ಈಗ ನಮ್ಮ ವೀಕ್ಷಕರು ಯಾರಾದ್ರೂ ಇದನ್ನೆಲ್ಲ ಪ್ರಾಡಕ್ಟ್ಸ್ ಅನ್ನ ಆರ್ಡರ್ ಮಾಡ್ಬೇಕಂತಾದ್ರೆ ಅವ್ರು ಹೇಗೆ ಸಂಪರ್ಕ ಮಾಡಬಹುದು, ನೀವು ಎಲ್ಲಾ ಕಡೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಡೆಲಿವರಿ ಸರ್ವಿಸ್? ಇದು ಒಂದು ಮುಖ್ಯವಾದ ಪ್ರಶ್ನೆ ನಿಮ್ದು. ಯಾಕೆ ಕೇಳಿದ್ರೆ ಜನರಿಗೆ ಎಷ್ಟೊಂದು ಕಾರ್ಯಕ್ರಮಗಳನ್ನ ನೋಡ್ತಾರೆ, ಅದನ್ನ ನಾವು ತಗೊಳ್ಬೇಕು ಹೇಳುವಂತದನ್ನ, ಈಗ ಯಾವ್ದೇ ಒಂದು ಪ್ರಾಡಕ್ಟ್ ಅನ್ನ ನಮ್ದನ್ನ ಇಲ್ಲಿ ನಿಮ್ಮ ಒಂದು ಈ ತರ ಕಾರ್ಯಕ್ರಮಗಳ ಮುಖಾಂತರ ಅವರು ನೋಡ್ತಾರೆ. ನೋಡಿದ ಮೇಲೆ ತಗೊಳ್ಲಿಕ್ಕೂ ಹೇಳ ಅವರು ಬಯಸಿದ್ರೆ ಅವರಿಗೆ ಸರಿಯಾದ ಒಂದು ಎಲ್ಲಿ ಸಿಗ್ತದೆ ಹೇಳುವಂತಹದ್ದು ಒಂದು ಇದು ಕೂಡ ಇರೋದಿಲ್ಲ. ಹಾಗಾಗಿ ಅದಕ್ಕೆ ನಾವು ಏನ್ ಮಾಡಿದೀವಿ ಕೇಳಿದ್ರೆ madhukeshwarhegde.com ಹೇಳುವಂತಹದ್ದು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದೀವಿ ನಾವು. ಇದರಲ್ಲಿ ಅವರು ಆರ್ಡರ್ ಪ್ಲೇಸ್ ಮಾಡಿದ್ರೆ ನಾವು ಅವರಿಗೆ ಕೊರಿಯರ್ಗಳ ಮುಖಾಂತರ ಅಥವಾ ಪೋಸ್ಟ್ ಮುಖಾಂತರ ಅವರಿಗೆ ತಲುಪಿಸುವಂತಹ ಕೆಲಸವನ್ನು ಕೂಡ ಮಾಡ್ತೇವೆ. ಅವರು ಆನ್ಲೈನ್ ಪೇಮೆಂಟ್ ಮಾಡಿ ನಮಗೆ ಇದನ್ನ ಆರ್ಡರ್ ಮಾಡಬಹುದು. ಆರ್ಡರ್ ಮಾಡಿ ಒಂದು ತಿಂಗಳದೊಳಗಡೆ ನಾವು ಅವರಿಗೆ ಸಪ್ಲೈ ಅನ್ನ ಮಾಡ್ತೀವಿ. ನಾವು ಇವತ್ತು ಜೇನುತುಪ್ಪ ಇರಬಹುದು, ಹನಿ ಜಾಮ್ ಇರಬಹುದು, ಅಥವಾ ಆಮ್ಲಾಶ್ವಗಂಧ ಇರಬಹುದು, ಆ ನಂತರ ಜೇನಿನ ಬೇರೆ ಬೇರೆ ಈ ರಾಯಲ್ ಜೆಲ್ಲಿ ಇರಬಹುದು, ಹೀಗೆ ಎಲ್ಲವನ್ನೂ ಕೂಡ ನಾವು ಆನ್ಲೈನ್ ಮುಖಾಂತರ ಅವರಿಗೆ ಸರ್ವಿಸ್ಗಳನ್ನ ಕೊಡ್ಲಿಕ್ಕೆ ನಾವು ಯಾವತ್ತೂ ಕೂಡ ಬದ್ಧರಿದ್ದೇವೆ. ಇದರ ಜೊತೆಯಲ್ಲಿ ಈ ಜೇನು ತರಬೇತಿ ಬೇಕು, ಎಷ್ಟೋ ಜನರಿಗೆ ಆಸಕ್ತಿ ಇದೆ. ನಮ್ದು ಈ ಫ್ರೀಡಂ ಆ್ಯಪ್ ಅಲ್ಲೂ ಕೂಡ ನಮ್ದು
ಮಧುಕೇಶ್ವರ್ ಅಂತ ಹೇಳಿ ರೆಫರಲ್ ಕೋಡ್ ಅನ್ನ ಅವರು ಇದನ್ನ ಮಾಡಿದ್ರೆ ಅಲ್ಲಿ ಅವರಿಗೆ ಆನ್ಲೈನ್ ಕೋಚಿಂಗ್ ಕೂಡ ಅವರು ತಗೊಳ್ಬಹುದು. ಇದರ ಜೊತೆಯಲ್ಲಿ ನಾವು ನಮ್ಮ ಮನೆಯಲ್ಲಿನೇ ಇಲ್ಲಿ ತಾರ್ಗೋಡು ಇಲ್ಲಿ ಬಂದ್ರು ಕೂಡ ನಾವು ಅವರಿಗೆ ತರಬೇತಿಯನ್ನ ಕೊಡ್ತೇವೆ. ಇದೆಲ್ಲವೂ ಕೂಡ ಉಚಿತವಾಗಿ, ಯಾವುದೇ ಒಂದು ನಮ್ದು ಅಪೇಕ್ಷೆ ಇಲ್ಲ ಇದರಲ್ಲಿ. ಆನಂತರ ಅವರಿಗೆ ಜೇನು ಗೂಡ್ ಬೇಕಾದ್ರೆ ಜೇನಿನ ಇಕ್ವಿಪ್ಮೆಂಟ್ಸ್ ಗಳು ಯಾವುದೇ ಬೇಕಿದ್ರು ಕೂಡ ಅವರಿಗೆ ನಾವು ಸಪ್ಲೈ ಕೂಡ ಮಾಡ್ತೀವಿ. ನಾವು ಯಾವುದೇ ಸಂದರ್ಭಾನುಸಾರ ಅವರಿಗೆ ಒಂದು ಟೈಮಿಂಗ್ ತಗೊಂಡು ಬರಬೇಕು, ನನ್ನ ಫೋನ್ ಅನ್ನ ಮಾಡಿ ನನಗೆ ಆನಂತರ ಬಂದು ಇಲ್ಲಿ ತರಬೇತಿಯನ್ನ ಪಡೆಯೋದಾದ್ರೆ ಮುಂಚಿತವಾಗಿ ಬುಕಿಂಗ್ ಮಾಡ್ಕೊಳ್ಬೇಕು. ಬುಕಿಂಗ್ ಮಾಡಿಕೊಂಡು ಅವರು ಬಂದು ತರಬೇತಿಯನ್ನು ಕೂಡ ಪಡ್ಕೊಳ್ಬಹುದು. ಜೇನು ಪೆಟ್ಟಿಗೆಗೆ ಸಂಬಂಧಪಟ್ಟಂತಹ ಯಾವುದೇ ಉಪಕರಣಗಳು ಬೇಕಿದ್ರು ಕೂಡ ನಾವು ಜೇನಿನ ಯಂತ್ರದಿಂದ ಹಿಡಿದು ಎಲ್ಲವನ್ನು ಕೂಡ ಅವರಿಗೆ ಸಪ್ಲೈ ಮಾಡ್ತೀವಿ, ತರಬೇತಿ ಕೂಡ ಕೊಡ್ತೀವಿ. ಆನಂತರ ಬಂದಂತಹ ಉತ್ಪನ್ನವನ್ನ ನಾವು ಬ್ಯಾಕ್ ತಗೊಳ್ತೀವಿ. ಮತ್ತೆ ಅದರಲ್ಲಿ ಏನಾದರೂ ಉತ್ಪನ್ನವನ್ನು ತೆಗೆದ್ರು, ಜೇನುತುಪ್ಪ ತೆಗೆದನ್ನು ಕೂಡ ನಾವು ಅದನ್ನ ವಾಪಸ್ಸಾಗಿ ನಾವು ತಗೊಳ್ಳೋ ಒಂದು ಆಶ್ವಾಸನೆಯನ್ನು ಕೂಡ ಅವರಿಗೆ ಕೊಡ್ತೇವೆ. ಸರ್, ನೀವು ಹಳ್ಳಿಯಲ್ಲಿ ಇದ್ಕೊಂಡು ಇಷ್ಟೆಲ್ಲ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ರೆ ಇವತ್ತಿನ ಜನರ ಮೆಂಟಾಲಿಟಿ ಹೇಗಂತ ಹೇಳಿದ್ರೆ, ಪಟ್ಟಣದಲ್ಲಿ ಸಿಟಿಯಲ್ಲಿ ಇದ್ಕೊಂಡು ನಾವು ಐಟಿ ಬಿಟಿ ಕಂಪನೀಸ್ ಅಲ್ಲೇ ಒಳ್ಳೆ ಉದ್ಯೋಗ ಹಣಕಾಸು ಒಳ್ಳೆ ದುಡ್ಡು ಮಾಡಬಹುದು ಅಂತ ಇದೆ. ಬಟ್ ಇವತ್ತಿನ ಯುವ ಜನತೆಗೆ ನೀವು ಒಂದೇನಾದ್ರೂ ಸಂದೇಶ ಕೊಡಬಹುದಾ ವೀಕ್ಷಕರಿಗೆ, ನಿಮ್ಮ ಸಾಧನೆ ಅದ್ರ ಬಗ್ಗೆ? ನಾನು ಹೇಳಲಿಕ್ಕೆ ಬಯಸುದು ಅಂತಂದ್ರೆ, ಇವತ್ತಿನ ಒಂದು ಜನತೆ ಪಟ್ಟಣದತ್ತ ಆಕರ್ಷಿತರಾಗ್ತಾ ಇದ್ದಾರೆ, ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ, ಇವತ್ತು ಹೊರಗೆ ಹೋಗ್ತಾ ಇದ್ದಾರೆ. ಆದರೆ ನಾವು ಈ ಬೇರೆ ಬೇರೆ ಪಟ್ಟಣಗಳಲ್ಲಿ ವಾಸ ಮಾಡಿಕೊಂಡು ಇವತ್ತು ನಾವು ದುಡ್ಡು ಮಾಡ್ತೇವೆ ಹೇಳುವಂಥದ್ದಾದರೆ, ಇವತ್ತು ಅಲ್ಲಿ ಪಟ್ಟಣದಲ್ಲಿರ್ತಕ್ಕಂತಹ ಜನ ಏನನ್ನು ತಿನ್ನಬೇಕು? ಇವತ್ತು ಕೃಷಿಯನ್ನು ಮಾಡಬೇಕು, ಪಟ್ಟಣ ಹಳ್ಳಿಯಲ್ಲೇ ಇದ್ದುಕೊಂಡು ಮನೆಯ ತಂದೆ ತಾಯಿಯನ್ನು ನೋಡಿಕೊಂಡು ಇಲ್ಲಿ ಬಂದಂತಹ ಉತ್ಪನ್ನವನ್ನು ನಾವು ಏನು ಹಳ್ಳಿಯಲ್ಲಿ ಏನು ನಾವು ಇವತ್ತು ಎಷ್ಟೋ ಭೂಮಿಗಳನ್ನು ಹಾಳು ಬಿಟ್ಟಿರೋದು ಕಾಣ್ತೇವೆ ನಾವು, ಬಂಜರು ಭೂಮಿಗಳನ್ನಾಗಿ ಮಾಡ್ತಕ್ಕಂಥದ್ದು. ಅದರ ಬದಲಿ ನಾವು ಮನೆಯಲ್ಲೇ ಇದ್ದುಕೊಂಡು ತಂದೆ ತಾಯಿಯನ್ನು ನೋಡಿಕೊಂಡು ಅವರೊಟ್ಟಿಗೆ ಜೀವನವನ್ನು ಕಳೀತಕ್ಕಂಥದ್ದು, ಆನಂತರ ಇಲ್ಲಿ ನಮಗೆ ಒಂದು ಫ್ಯಾಮಿಲಿ ಒಳಗಡೆನೆ ಎಲ್ಲ ಉತ್ತಮವಾದಂತಹ ಒಂದು ಕೂತ್ಕೊಂಡು ತಿಂತಕ್ಕಂತಹ ಅವಕಾಶ ಎಲ್ಲ ಇಲ್ಲಿ ಸಿಗ್ತಕ್ಕಂಥದ್ದನ್ನು ಬಿಟ್ಟು ಇವತ್ತು ಹೋಟೆಲಲ್ಲೋ ಅಲ್ಲೋ ಇಲ್ಲೋ ಸೇರಿಕೊಂಡು ಕಪ್ಪು ಬಸಿಯನ್ನು ತೊಳ್ಕೊಂಡು ಅಲ್ಲಿ ಜೀವನ ಮಾಡೋದ್ರ ಬದಲಿ ನಾವು ಇಲ್ಲೇ ಒಂದು ಕಮಾಂಡಿಂಗ್ ಇಟ್ಕೊಂಡು ಎಲ್ಲರನ್ನೂ ಇವತ್ತು ಕೆಲಸ ಕೊಡ್ತಕ್ಕಂತಹದ್ದನ್ನು ಮಾಡ್ತಕ್ಕಂಥದ್ದನ್ನು ಎಷ್ಟೋ ಜನ ಇವತ್ತು ಬುದ್ಧಿವಂತರಿದ್ದಾರೆ. ಇವತ್ತು ನಾನು ಕಲೀಲಿಲ್ಲ, ನಾನು ಓದಿರ್ತಕ್ಕಂಥದ್ದು ಬರೀ 8ನೇ ಕ್ಲಾಸ್. ಆದರೆ ಇವತ್ತು ಕಲ್ತಂತಹ ಜನ ಇದರಲ್ಲಿ ತೊಡಗಿಕೊಂಡ್ರೆ ನಿಜಕ್ಕೂ ಕೂಡ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಯುವ ಜನತೆ ಇವತ್ತು ಕೃಷಿಯತ್ತ ಬರಬೇಕು. ಇವತ್ತು ಕೃಷಿ ಮಾಡಿದರೆ ಇವತ್ತು ದೇಶಕ್ಕೆ ನಾವು ಅನ್ನವನ್ನು ಕೊಡಬಹುದು. ಇವತ್ತು ನಾವು ಜೇನುತುಪ್ಪವನ್ನು ಕೊಡ್ತೇವೆ, ಇನ್ನೊಬ್ಬರು ಭತ್ತವನ್ನು ಬೆಳೆದು ಅಕ್ಕಿಯನ್ನು ಕೊಡ್ತಕ್ಕಂಥದ್ದು, ಹೀಗೆ ಬೇರೆ ಬೇರೆ ತರಕಾರಿಗಳನ್ನು ಬೆಳೀತಕ್ಕಂಥದ್ದು, ಈ ರೀತಿಯಾಗಿ ಮಾಡಿ ಭೂಮಿಯನ್ನು ಪಾಳು ಬಿಡದೇನೆ ಇವತ್ತು ಭೂಮಿಯಲ್ಲೇ ಒಂದು ಬೆಳೆ ತೆಗೀತಕ್ಕಂಥದ್ದು ಅದನ್ನು ಮಾಡಿದರೆ ನಿಜಕ್ಕೂ ಕೂಡ ಒಂದು ಅರ್ಥ. ಇವತ್ತು ನಾವು ದುಡ್ಡು ಅಂದೇ ಅಲ್ಲ, ನಾವು ದುಡ್ಡನ್ನೇ ತಿನ್ನಲಿಕ್ಕೆ ಬರೋದಿಲ್ಲ, ಇವತ್ತು ಜನತೆಗೆ ನಾವು ಒಂದು ಆಹಾರವನ್ನು ಕೊಡಬೇಕು, ಇವತ್ತು ಉತ್ತಮವಾದಂತಹ ಒಂದು ಪರಿಸರವನ್ನ ನಿರ್ಮಾಣ ಮಾಡಬೇಕು, ಇವತ್ತು 10-6 ಸಸಿಗಳನ್ನ ನೆಡಬೇಕು, ಇವತ್ತು ಈ ಒಂದು ಪರಿಸರದಲ್ಲಿ ಆಮ್ಲಜನಕದ ಕೊರತೆ ಆಗಬಹುದು ಅದನ್ನೆಲ್ಲ ನೀಗಬೇಕು ಅಂತಂದ್ರೆ ನಾವು ಸಸಿಗಳನ್ನ ನೆಡಬೇಕು, ಆನಂತರ ಪರಿಸರವನ್ನು ಬೆಳೆಸಬೇಕು. ಇವತ್ತು ಜೇನು ಪ್ರಪಂಚದಲ್ಲಿ ಜೇನಿಲ್ಲ ಅಂತಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳೋ ಪ್ರಕಾರ ಮನುಷ್ಯ ಕುಲ ಅಂತ್ಯ ಅಂತೇಳಿ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ನಾವು ಇವತ್ತು ಜೇನು ಸಾಕಾಣಿಕೆಯನ್ನು ಮಾಡಿದರೆ ಮಾತ್ರ ಇವತ್ತು ಪರಿಸರ ಉಳಿಲಿಕ್ಕೆ ಸಾಧ್ಯ. 80% ಪರಾಗಸ್ಪರ್ಶವನ್ನ ಮಾಡ್ತಕ್ಕಂತಹದ್ದು ಜೇನು. ಹಾಗಾಗಿ ಈ ಜೇನನ್ನ ಉಳಿಸಬೇಕು, ಬೆಳೆಸಬೇಕು, ಅದರ ಜೊತೆಯಲ್ಲಿ ಕೃಷಿಗೂ ಕೂಡ ಇವತ್ತು ಗಮನ ಹರಿಸಬೇಕು ಹೇಳುವಂತ ಒಂದು ಸಂದೇಶವನ್ನು ನಾನು ಹೇಳ್ತೇನೆ. ಯುವ ಜನತೆ ಇವತ್ತು ಬೇರೆ ಬೇರೆ ಕಡೆ ಕೆಲಸಕ್ಕಾಗಿ ಅಲದಾಟ ಮಾಡೋದ್ರ ಬದಲಿ ಅಲ್ಲಿಯೇ ಸ್ವ ಉದ್ಯೋಗವನ್ನ ಮಾಡಬಹುದು, ಬೇರೆ ಬೇರೆ ಉತ್ಪನ್ನಗಳನ್ನ ಇಲ್ಲೇ ಬೆಳಿಬಹುದು. ಇದನ್ನೆಲ್ಲ ಬೆಳೆದು ಈ ಒಂದು ದೇಶದ ಆರ್ಥಿಕತೆಯನ್ನ ಇವತ್ತು ನಾವು ಹೆಚ್ಚಿನದಾಗಿ ಸಬಲತೆಯನ್ನ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯತೆ ಇದೆ. ಇವತ್ತು ಬೆಳೆ ದ್ವಿಗುಣ ಯೋಜನೆ ಇದೆಲ್ಲವೂ ಕೂಡ ಪ್ರಧಾನಮಂತ್ರಿಗಳ ಕನಸು, ಅದನ್ನ ನಾವು ನನಸನ್ನ ಮಾಡಬೇಕು. ಇವತ್ತು ಯುವ ಜನತೆ ಯಾವುದಾದ್ರೂ ಒಂದು ಉದ್ಯೋಗದತ್ತ ವಾಲಬೇಕು, ಅದು ಕೃಷಿಗೆ ಪೂರಕವಾದದ್ದು ಪರಿಸರಕ್ಕೆ ಪೂರಕವಾದಂತದ್ದನ್ನ ಮಾಡಿದ್ರೆ ನಿಜಕ್ಕೂ ಕೂಡ ನಮ್ಮ ಒಂದು ದೇಶ
ಒಂದು ಒಳ್ಳೆಯ ಒಂದು ದೇಶ ಆಗ್ತದೆ, ಸುಭದ್ರ ದೇಶ ಆಗ್ತದೆ. ಇವತ್ತು ಯುವ ಜನತೆ ಕೂಡ ಆರೋಗ್ಯವಂತರಾಗ್ತಾರೆ. ಹಾಗಾಗಿ ಇವತ್ತು ನಾವು ಕೃಷಿ, ಜೇನು ಕೃಷಿ, ಇವತ್ತು ಬೇರೆ ಬೇರೆ ಎಲ್ಲ ಕೃಷಿಯತ್ತ ನಾವು ಇವತ್ತು ವಾಲಬೇಕು. ಕೃಷಿಯನ್ನ ಒಂದು ಪ್ರಧಾನ ಕೃಷಿ ಪ್ರಧಾನ ದೇಶ ಇದು ನಮ್ದು. ಹಾಗಾಗಿ ಇವತ್ತು ಕೃಷಿಯ ಒಟ್ಟಿಗೆ ನಾವು ಬೇರೆ ಬೇರೆ ಇದನ್ನ ಮಾಡಬಹುದು. ಆದ್ರೆ ಕೃಷಿ ಮೂಲ ಕಸಬಾಗಿರ್ಬೇಕು, ಕೃಷಿಯ ಪೂರಕ ಕಸಬುಗಳನ್ನ ಮಾಡಬೇಕು. ಇವತ್ತು ಇವತ್ತು ಎರೆಹುಳು ಸಾಕಾಣಿಕೆ ಇರಬಹುದು, ಜೇನು ಸಾಕಾಣಿಕೆ ಇರಬಹುದು, ಬೇರೆ ಬೇರೆ ಎಲ್ಲ ಕೃಷಿಗಳನ್ನ, ಈ ರೀತಿಯ ಕೃಷಿಗಳನ್ನ ನಾವು ಮಾಡಿದ್ರೆ ನಾವು ಒಂದು ಒಳ್ಳೆ ರೀತಿಯ ಒಂದು ಇದನ್ನ ಯೋಜನೆಯನ್ನ ರೂಪಿಸಿಕೊಂಡು ಒಳ್ಳೆ ಜನರಿಗೆ ಒಂದು ಒಳ್ಳೆ ಇದನ್ನ ಕೂಡ ಆರೋಗ್ಯವನ್ನ ಕೊಡಬಹುದು ಹೇಳುವಂತದ್ದನ್ನ ನಾನು ಹೇಳ್ತೇನೆ. ಸರ್, ನಿಮ್ಮ ಇಷ್ಟೊಂದು ಬಿಸಿ ಶೆಡ್ಯೂಲ್ ಇರಬೇಕಾದ್ರೂ ನಿಮ್ಮ ಒಂದು ಅತಿ ಅಮೂಲ್ಯವಾದ ಕ್ಷಣಗಳನ್ನ ನಮ್ಮ ಚಾನೆಲ್ಗೋಸ್ಕರ, ನಮ್ಮ ವೀಕ್ಷಕರಿಗೆ ಇಷ್ಟೊಂದು ಮಾಹಿತಿಗಳನ್ನ ನೀಡಿದ್ರಿ, ಅದಕ್ಕೋಸ್ಕರ ನಿಮ್ಗೆ ಧನ್ಯವಾದಗಳು. ನಿಮ್ಮಂತವರು ಕೂಡ ಇವತ್ತು ಜನರಿಗೆ ಒಂದು ಉತ್ತಮವಾದಂತಹ ಸಂದೇಶವನ್ನ ತಲುಪಿಸುವಲ್ಲಿ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇವತ್ತು ನಾವು ಎಲೆಮರೆಕಾಯಿ ಅಂತ ಇಲ್ಲಿರ್ತೇವೆ. ನಮ್ಮಂಥವ್ರನ್ನು ಕೂಡ ನೀವು ನಾಲ್ಕು ಜನರ ಎದುರಿನಲ್ಲಿ ತಂದು ಜನರಿಗೂ ಕೂಡ ಪ್ರಯೋಜನ ಆಗುವಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಈ ತರ ಚಾನೆಲ್ಗಳು ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾವೆ. ಇವತ್ತು ನಾನು ನಾನು ಅಂತಲ್ಲ, ಈ ತರ ಎಷ್ಟೋ ಜನರನ್ನ ನೀವು ತೆರೆ ಮರೆಯಲ್ಲಿರ್ತಕ್ಕಂಥವ್ರನ್ನ ತೆರೆಗೆ ತರ್ತಕ್ಕಂಥ, ಅಂದ್ರೆ ಜನರಲ್ಲಿ ಇವತ್ತು ತೋರಿಸುವಂತಹ ಉತ್ತಮವಾದಂತಹ ಕೆಲಸವನ್ನು ನೀವು ಕೂಡ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮಗೂ ಕೂಡ ದೇವರು ಆಯುರಾರೋಗ್ಯವನ್ನು ದಯಪಾಲಿಸಲಿ. ಹಾಗೂ ಇನ್ನೂ ಈ ತರಹದ ನನ್ನಂತಹ ವ್ಯಕ್ತಿಗಳನ್ನ ಸಾಕಷ್ಟು ಜನರನ್ನ ಹುಡುಕಿ ಯಶಸ್ವಿಯಾಗಿ ಅವರನ್ನ ಈ ಜನರ ಎದುರಿನಲ್ಲಿ ತರಿಸುವಂತಹ ಕೆಲಸವನ್ನ ನೀವು ಮಾಡಲಿ ಹೇಳುವಂತ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ, ನಿಮ್ಮಂತಹ ಚಾನಲ್ ಅತ್ಯುತ್ತಮವಾಗಿ ಬೆಳೀಲಿ, ನಿಮಗೆ ಈ ಒಂದು ಚಾನಲ್ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಹೆಸರು ಮಿಂಚುವಂತಾಗಲಿ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆ ಈ ಒಂದು ಕಾರ್ಯಕ್ರಮ ನೀಡಿದ್ದಕ್ಕಾಗಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಜೈ ಹಿಂದ್. ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಒಬ್ರು ಹ್ಯಾಪಿ ಕಸ್ಟಮರ್ ಇದ್ದಾರೆ, ನಮ್ಮ ಮಧು ಪ್ರಾಡಕ್ಟ್ಸ್ ಅನ್ನ ತಗೊಳ್ತಾ ಇರುವವರು. ಬನ್ನಿ, ಅವ್ರ ಜೊತೆ ಮಾತಾಡಿ ಅವ್ರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಿಮ್ಗೆ ಇಲ್ಲಿ ಮಧುಕೇಶ್ವರ್ ಹೆಗಡೆ ಅವರದ್ದು ಮಧು ಬಿ ನರ್ಸರಿ ಬಗ್ಗೆ ನಿಮ್ಗೆ ಹೇಗೆ ಸಿಕ್ತು ಇದೆಲ್ಲ ವಿಷಯಗಳು? ಇಲ್ಲಿ ಸೌಂಡಾಗ್ ಬಂದಿದ್ದೆ, ಟ್ರಾವೆಲ್ ಬಂದಾಗ ಇಲ್ಲಿ ಬೋರ್ಡ್ ನೋಡಿ ಬಂದಿದ್ದೆ. ಇಲ್ಲಿ ಲೈಕ್ ಪ್ಯೂರ್ ಹನಿ ಸಿಗುತ್ತೆ ಅಂತ ಗೊತ್ತಾಯ್ತು. ಇಲ್ಲೇ ಹನಿ ಇದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಡೈರೆಕ್ಟಾಗಿ ಕೊಡ್ತಾರೆ ಅಂತ. ಸೊ ಹಾಗೆ ತಿಳಿದು, ಸೊ ಅಲ್ಲಿ ಅವಾಗಲಿಂದ ನಾವು ಇಲ್ಲಿ ಸಿರ್ಸಿ ಬಂದಾಗೆಲ್ಲ ಇಲ್ಲಿ ಬಂದು ತಗೊಂಡೋಗ್ತೀವಿ ಅಂತ. ನಿಮಗೆ ಇಲ್ಲಿನ ಪ್ರಾಡಕ್ಟ್ ಬಗ್ಗೆ ಹೇಗೆ ಅನಿಸ್ತು? ಇಲ್ಲಿ ಪ್ಯೂರ್ ಹನಿ ಸಿಗುತ್ತೆ ಒಂದು, ಆ್ಯಂಡ್ ಆಲ್ಸೋ ಅವರೇ ಇಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರ ಪ್ರೊಸೆಸಿಂಗ್ ಎಲ್ಲ ತೋರಿಸಿದ್ಮೇಲೆ ನಮಗೆ ಪ್ಯೂರ್ ಹನಿ ಸಿಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ಬಂದಿಲ್ಲಿ ತೊಗೊಳ್ತಾ ಇದ್ದೀವಿ. ಬೇರೆ ಕಡೆದು ಒಂದು ಸ್ವಲ್ಪ ಅವ್ರು ಆಲ್ಸೋ ಪ್ಯೂರಿಟಿ ಬಗ್ಗೆ ಎಲ್ಲ ತೋರಿಸ್ಕೊಟ್ರು, ಹೆಂಗೆ ಹೆಂಗೆ ಪ್ಯೂರ್ ಹನಿ ಅಂದರೆ ಏನಿರುತ್ತೆ ಹೇಗಿರುತ್ತೆ ಅಂತ. ಅದರಿಂದ ನಮ್ದೊಂದು ಸ್ವಲ್ಪ ಇಲ್ಲಿ ನಂಬಿಕೆ ಜಾಸ್ತಿ. ಸರ್, ನೀವು ಇಲ್ಲಿನ ಹ್ಯಾಪಿ ಕಸ್ಟಮರ್ ಅಂತ ಹೇಳಿದಿರಿ, ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಕೊಡ್ಬೋದು ವೀಕ್ಷಕರಿಗೆ? ನಾವು ಬೆಂಗಳೂರಿನವರು, ಬೆಂಗಳೂರಿಂದ ಇಲ್ಲಿ ಸಿರ್ಸಿಗೆ ಬಂದಿದ್ವಿ. ಸೊ ಬಂದಾಗ ಈ ಜಾಗ ಪರಿಚಯ ಆಯಿತು. ಸೊ ಅವಾಗಲಿಂದ ನಾವು ರೆಗ್ಯುಲರ್ ಕಸ್ಟಮರ್, ಇಲ್ಲಿ ಬಂದಾಗಲೆಲ್ಲ ತೊಗೊಂಡೋಗ್ತೀವಿ, ಬಟ್ಟೆ ತಿಂಗಳಿಗೊಂದ್ಸರಿ ಬರ್ತೀವಿ, ಅವಾಗ ತೊಗೊಂಡೋಗ್ತೀವಿ. ಸೊ ಇವತ್ತು ತಾವು ನಮ್ಮ ಹತ್ರ ಹೇಳಿದ್ರಿ ಈ ಜೇನುತುಪ್ಪದ ಬಗ್ಗೆ, ನಿಮ್ಮ ಜೇನುತುಪ್ಪದ ಬಗ್ಗೆ ಬಹಳ ವಿಶ್ವಾಸ ಇದೆ ಜನರಿಗೆ. ಆನಂತರ ಈಗ ಎಷ್ಟೋ ಕಸ್ಟಮರಿಗೂ ಕೂಡ ನಮ್ಮ ಜೇನುತುಪ್ಪವನ್ನು ಕೊಟ್ಟಾಗ ಬಹಳ ಇಷ್ಟಪಟ್ಟರು, ಈ ತುಪ್ಪನೇ ಬೇಕು ಹೇಳುವಂಥದ್ದನ್ನು ಕೂಡ ಬೇಕು ಅಂತ ಹೇಳುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ರು ಅಂತಂದು ಹೇಳುವಂಥದ್ದನ್ನು ಕೂಡ ತಾವು ಹೇಳಿದಿರಿ. ಬಹಳ ಸಂತೋಷದ ವಿಚಾರ. ನಮಗೆ ಈ ಹನಿಯನ್ನು ನಾವು ಉತ್ಪಾದನೆ ಮಾಡಿ ಕೊಡುವಂಥದ್ರ ಜೊತೆಗೆ ಈ ತರಹದ ಒಂದು ಬೆಂಗಳೂರಿಂದ ಬಂದಿರತಕ್ಕಂಥವ್ರು ಇಂತಹ ಕಸ್ಟಮರು ಕೂಡ ನಮಗೊಂದು ಮಾದರಿ ಅಂತಲೇ ಹೇಳಬೇಕು. ಯಾಕೆಂದರೆ ನಮ್ಮನ್ನ ಹುಡ್ಕೊಂಡು ಬೆಂಗಳೂರಿಂದ ಇಲ್ಲಿಗೆ ವಾಪಸ್ಸಾಗಿ ಜೇನುತುಪ್ಪಕ್ಕೋಸ್ಕರ ಅವರು ಇಲ್ಲಿ ಬರ್ತಾ ಇದ್ದಾರೆ. ಈಗ ಮೊದಲನೇ ಸರ್ತಿ ಬಂದಾಗ ಈ ಜೇನುತುಪ್ಪದ ಬಗ್ಗೆ ಸ್ವಲ್ಪ ಕ್ವಶನ್ ಮಾಡಿದ್ರು ಅವರು, ಈ ಜೇನುತುಪ್ಪ ಪ್ಯೂರಿಟಿ ಬಗ್ಗೆ, ಆನಂತರ ಜೇನುತುಪ್ಪದ ಬೇರೆ ಬೇರೆ ಬೈ ಪ್ರಾಡಕ್ಟ್ಗಳ ಬಗ್ಗೆ ಎಲ್ಲಾನು ಕೂಡ ಅವರು ಕೇಳಿದರು. ನಾವು ಸರಿಯಾಗಿ ಅವರಿಗೆ ಆನ್ಸರ್ ಮಾಡಿದ್ವಿ, ಮತ್ತು ಇಲ್ಲಿ ಇರ್ತಕ್ಕಂತಹದ್ದನ್ನೆಲ್ಲ ಪರಿಚಯ ಮಾಡಿಸಿದ್ವಿ. ಸೊ ಈ ವಿಚಾರವಾಗಿ ನಾವು ಹೇಳಬೇಕಂತಂದರೆ ಬೆಂಗಳೂರಿಂದ ಹಿಡಿದು ಬೇರೆ ಬೇರೆ ಮಹಾನಗರ ಪಾಲಿಕೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇವರಂತನೇ ಸಾಕಷ್ಟು ಕಸ್ಟಮರ್ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಜೇನುತುಪ್ಪದ ಬಗ್ಗೆ ಬಹಳ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೂ ಇವರು ಕಾಯಂ ಕಸ್ಟಮರ್ ಆಗಿ ಕೂಡ ನಮ್ಮ ಹತ್ರ ಇನ್ನು ಮುಂದುವರಿತೇವೆ ಹೇಳುವಂತಹ ವಿಶ್ವಾಸವನ್ನು ಕೂಡ ನಮ್ಮ ಹತ್ರ ವ್ಯಕ್ತಪಡಿಸಿದ್ದಾರೆ.
ಸರ್, ನೀವು ಇಷ್ಟೊತ್ತು ನಮಗೆ ಜೇನು ತುಪ್ಪ ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ. ಈಗ ನಮ್ಮ ಚಾನೆಲ್ ವೀಕ್ಷಕರಿಗೆ ಈ ಜೇನು ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಬಹುದಾ? ನೋಡಿ, ಈ ಜೇನು ಕೃಷಿ ಹೇಳುವಂಥದ್ದು ಸಾಧಾರಣವಾಗಿ ಈ ಮಲೆನಾಡಿನಲ್ಲಿ ಬಹಳ ಉತ್ತಮವಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಸಂಪನ್ಮೂಲ ಸಾಕಷ್ಟಿದೆ. ಹಾಗೆಯೇ ಈ ಜೇನುತುಪ್ಪಕ್ಕೋಸ್ಕರ ನಾವು ಇಲ್ಲಿ ಆಹಾರವನ್ನು ಕೂಡ ಹೆಚ್ಚಿಗೆಯಿಂದಾಗಿ ಅದಕ್ಕೆ ನೀಡಬೇಕಾಗಿಲ್ಲ. ಜೇನಿನ ಕುಟುಂಬವನ್ನು ನಾವು ಸಾಕಾಣಿಕೆ ಮಾಡುವಾಗ ನಾವು ಮಳೆಗಾಲದಲ್ಲಿ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ ನಾವು ಈ ರೀತಿಯಾಗಿ ಮಳೆಗಾಲದಲ್ಲಿ ಈ ಪ್ಲಾಸ್ಟಿಕ್ ಹೊದಿಕೆಗಳನ್ನು ಕೂಡ ಮಾಡಬೇಕು. ಹಾಗೆಯೇ ನೋಡಿ, ನಾವು ಇದನ್ನು ಓಪನ್ ಮಾಡುವಾಗ ಜೇನು ಹುಳುಗಳಿಗೆ ನಾವು ಸ್ವಲ್ಪ ನಾವೇ ಹೇಳುವಂಥದ್ರ ಬಗ್ಗೆ ಅವರಿಗೆ ಸ್ವಲ್ಪ ತಿಳಿಪಡಿಸಬೇಕು. ಅದಕ್ಕಾಗಿ ನಾವೇನು ಮಾಡ್ತೀವಿ ಕೇಳಿದರೆ, ಮಳೆಗಾಲದ ಸಂದರ್ಭದಲ್ಲಿ ಅವಕ್ಕೆ ಸ್ವಲ್ಪ ಆಹಾರವನ್ನು ಕೊಡೋದ್ರ ಮುಖಾಂತರ ಅವನ್ನು ನಮ್ಮ ಒಂದು ಇದಕ್ಕೆ ಸುಪರ್ದಿಗೆ ತಗೊಳ್ತೇವೆ. ನಾವು ಫಸ್ಟಿಗೆ ಮುಚ್ಚಲವನ್ನು ಎತ್ತುವಾಗ ಈ ಥರ ಸೌಂಡನ್ನು ಮಾಡ್ತೀವಿ ಮೇಲ್ಗಡೆ. ಆನಂತರ ಇದನ್ನು ಮುಚ್ಚಲವನ್ನು ನಿಧಾನವಾಗಿ ಈ ಥರವಾಗಿ ಎತ್ತೀವಿ ನಾವು. ಆವಾಗ ಏನಾಗ್ತದೆ ಕೇಳಿದರೆ, ಅವಕ್ಕೆ ನಾವು ನಮ್ಮ ಆಹಾರ ಕೊಡುವಂಥವರು ಅಥವಾ ನಮ್ಮವರು ಹೇಳುವಂಥದ್ದು ಆ ಜೇನು ಹುಳುಗಳಿಗೂ ಕೂಡ ಅರ್ಥ ಆಗತ್ತೆ. ನೋಡಿ, ಅಂದಹಾಗೆ ನಾನೀಗ ಇಲ್ಲಿ ಮೇಲಿನ ಖಾನೆ, ಈಗ ಟಾಪನ್ನು ತೆಗೆದಿಟ್ಟಿದ್ದೀನಿ ನಾನು. ಇದು ಮೇಲಿನ ಖಾನೆ, ಅಂದರೆ ಇದು ಹನಿ ಚೇಂಬರ್ ಅಂತ ಹೇಳ್ತೀವಿ. ಹನಿ ಚೇಂಬರಲ್ಲಿ ಇಲ್ಲಿ 8 ಫ್ರೇಮ್ಗಳನ್ನು ಜೋಡಿಸಿರ್ತೀವಿ. ಕೆಳಗಡೆಯಲ್ಲೂ ಕೂಡ 8 ಫ್ರೇಮ್ಗಳಿರ್ತವೆ. ಅದರಂತೆ ನೋಡಿ, ನಾವು ಇದನ್ನು ಎತ್ತುವಾಗ ನಿಧಾನವಾಗಿ ಸ್ವಲ್ಪ ಈ ಥರ ಮಾಡಿಕೊಂಡು ಇದನ್ನು ಎತ್ತಿ ತೆಗೆಯುವಂಥದ್ದು. ಈಗ ಇದು ಹೆಸರು ಹೇಳುವಾಗೇನೆ ಹನಿ ಚೇಂಬರ್. ಈ ಹನಿ ಚೇಂಬರಲ್ಲಿ ಇಲ್ಲಿ ಜೇನು ತುಪ್ಪವನ್ನು ಮಾಡ್ತಕ್ಕಂತಹದ್ದು ಈ ಖಾನೆಯಲ್ಲಿ ಇರ್ತದೆ. ಜೇನುತುಪ್ಪ ಮೇಲಿನ ಭಾಗದಲ್ಲಿ ಬರ್ತಕ್ಕಂಥದ್ದು. ಸಂಸಾರ ಕೋಣೆ ಅಂತ ಇದಕ್ಕೆ ಹೇಳ್ತೇವೆ, ಬ್ರೂಡ್ ಚೇಂಬರ್. ಆ ಬ್ರೂಡ್ ಚೇಂಬರಲ್ಲಿ ಅವುಗಳ ಸಂತಾನವನ್ನು ಬೆಳೆಸ್ತಕ್ಕಂಥದ್ದು, ಅಂದರೆ ಮೊಟ್ಟೆ ಮರಿಯನ್ನು ಇಡ್ತಕ್ಕಂಥದ್ದು, ಅವಕ್ಕೆ ಬೇಕಾಗುವಂಥ ತುಪ್ಪವನ್ನು ಸ್ಟೋರ್ ಮಾಡ್ಕೊಳ್ತಕ್ಕಂಥದ್ದು, ಆನಂತರ ಪರಾಗವನ್ನು ಸ್ಟೋರ್ ಮಾಡ್ತಕ್ಕಂತಹದ್ದು, ಈ ಎಲ್ಲ ವಿಧಾನಗಳು ಕೂಡ ಈ ಕೆಳಕಾನೆಯಲ್ಲಿ ನಡೀತವೆ. ಮೇಲಿನ ಕಾನೆಯಲ್ಲಿ ತುಪ್ಪ ಮಾತ್ರ ಇರ್ತದೆ. ಇದು ನೋಡಿ, ಇಲ್ಲೆಲ್ಲ ಸೀಲ್ ಮಾಡಿದೆ. ಈ ಸೀಲ್ ಮಾಡಿರ್ತಕ್ಕಂಥದ್ದು ತುಪ್ಪ. ಇದರಲ್ಲಿ ಈಗ ಹೀಗೆ ಓಪನ್ ಮಾಡಿದಾಗ ಇದರಲ್ಲಿ ತುಪ್ಪ ಬರತಕ್ಕಂಥದ್ದು, ತುಪ್ಪ ಇದೆ ಇಲ್ಲಿ. ಈಗ ದಪ್ಪವಾದಂತಹ ತುಪ್ಪ ಇದೆ, ಇದರಲ್ಲಿ ಸೀಲ್ ಆಗಿದೆ. ಈ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇಲ್ಲಿ ತುಪ್ಪವನ್ನು ಮಾಡಿದ್ದಾವೆ ಇಲ್ಲಿ. ಹಾಗಾಗಿ ಜೇನು ತುಪ್ಪವನ್ನು ನಾವು ಮೇಲಿನ ಖಾನೆಯಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಆನಂತರ ಕೆಳಗಿನ ಖಾನೆಯಲ್ಲಿ ಅಲ್ಲಿ ಮೊಟ್ಟೆ ಮರಿಗಳಿರ್ತಕ್ಕಂಥದ್ದು. ನೋಡಿ, ಈ ಜೇನು ತುಪ್ಪ ಈ ರೀತಿಯಾಗಿ ಬರ್ತಾ ಇದೆ ಈಗ. ಇದು ನೋಡಿ, ಈ ಥರ ನೋಡಿ. ಹಾಗಾಗಿ ಈ ಮೇಲಿನ ಖಾನೆಯಲ್ಲಿ ತುಪ್ಪ ಮಾಡ್ತಕ್ಕಂಥದ್ದು, ಅವು ಮೇಲ್ಗಡೆ ಯಾವತ್ತೂ ಕೂಡ ಮೊಟ್ಟೆ ಮರಿಯನ್ನು ಇಡೋದು ಬಹಳ ಕಡಿಮೆ. ಆನಂತರ ಕೆಳಗಡೆ ಖಾನೆಯ ಇದನ್ನು ನಾವು ಜಾರಿ ಏರಿಸುವಾಗ ಈ ಥರ ಮಾಡ್ಕೊಳ್ತೀವಿ ನೋಡಿ. ಇದು ಬ್ರೂಡ್ ಚೇಂಬರ್, ಅಂದರೆ ಇದು ಸಂಸಾರ ಕೋಣೆ ಅಂತ ಹೇಳ್ತೇವೆ. ಈ ಸಂಸಾರ ಕೋಣೆಯಲ್ಲಿ ಇದು ಬರೀ ಮೊಟ್ಟೆಯನ್ನಿಟ್ಟಷ್ಟೇ ಇಟ್ಟಿದೆ ಇದರಲ್ಲಿ. ನೋಡಿ, ಇಲ್ಲೆಲ್ಲ ಮೊಟ್ಟೆ ಮರಿಗಳು ಹೆಂಗೆ ಕಾಣ್ತಾವೆ ಹೇಳಿ. ಈ ಸೀಲಾಗಿರ್ತಕ್ಕಂತಹದ್ದು ಎಲ್ಲ ಕೆಲಸಗಾರನೊಣದ ಮೊಟ್ಟೆ. ಇಲ್ಲಿ ಉಬ್ಬಾಗಿ ಬಂದಿರತಕ್ಕಂಥದ್ದು ಗಂಡು ನೊಣದ ಮೊಟ್ಟೆ, ಇದು ಕೆಲಸಗಾರನೊಣದ ಮೊಟ್ಟೆ. ಇಲ್ಲಿ ಇರ್ತಕ್ಕಂಥದ್ದು ಇದು ಗಂಡು ನೊಣ, ಇದು ಕಪ್ಪಾಗಿದೆ ಈ ರೀತಿಯಾಗಿ, ಅದು ಗಂಡು ನೊಣ. ಗಂಡು ನೊಣ ಚುಚ್ಚುವ ಸ್ವಭಾವ ಇಲ್ಲ ಅವಕ್ಕೆ, ಅಂದರೆ ಅದಕ್ಕೆ ಸ್ಟಿಂಗ್ ಇಲ್ಲ ಅವಕ್ಕೆ. ಈ ಥರ ನೋಡಿ, ಇದಕ್ಕೆ ಸ್ಟಿಂಗ್ ಇಲ್ಲ, ಇವು ಗಂಡು ನೊಣ ಅಂತ ಹೇಳ್ತೇವೆ ಇದಕ್ಕೆ. ಈ ಗಂಡು ನೊಣ ಇಲ್ಲಿ ರಾಣಿಯ ಜೊತೆ ಮೀಟ್ ಆಗಲಿಕ್ಕೆ ಮಾತ್ರ ಅವಕ್ಕೆ ಇದು, ಬಿಟ್ಟರೆ ಗಂಡು ಹುಳದ ಅವಶ್ಯಕತೆ ಹೆಚ್ಚಿನದಾಗಿ ನಮಗೆ ಇರೋದಿಲ್ಲ. ಗಂಡು ನೊಣ ಮಂದ ಸ್ವಭಾವದವು ಇರ್ತವೆ, ಅವು ಮಂದವಾಗಿ ಹಾರಾಟವನ್ನು ಮಾಡ್ತವೆ, ಮತ್ತು ಹೆಚ್ಚಿನದಾಗಿ ಇಲ್ಲಿ ಇರ್ತಕ್ಕಂತಹ ಗೂಡಿನಲ್ಲಿರ್ತಕ್ಕಂತಹ ತುಪ್ಪವನ್ನು ಜಾಸ್ತಿ ತಿಂತವೆ ಅವು. ಇದು ನೋಡಿ, ಜೇನನ್ನು ನಾವು ಯಾವಾಗಲೂ ಕೂಡ ನಾವು ನಿಧಾನವಾಗಿ ಅವ್ರನ್ನ ಬಳಸಬೇಕು. ಈ ಥರ ಮಾಡಿದರೂ ಕೂಡ ಅವು ಜೇನು ನಮಗೆ ಏನೂ ಮಾಡೋದಿಲ್ಲ. ನೋಡಿ, ಇದು ನೋಡಿ, ಜೇನು ಹುಳುಗಳು ಯಾವತ್ತೂ ಕೂಡ ನಮಗೆ ಏನು ಮಾಡೋದಿಲ್ಲ. ನಾವು ಅವಕ್ಕೆ ಘಾಸಿಗೊಳಿಸಿದ್ರೆ ಮಾತ್ರ ಅವು ಜೇನು ನಮಗೆ ಘಾಸಿಗೊಳಿಸ್ತವೆ. ಇಲ್ಲಾಂತಂದರೆ ಜೇನು ಹುಳುಗಳು ಯಾವತ್ತೂ ಕೂಡ ನಮ್ಮನ್ನು ಅಟ್ಯಾಕ್ ಮಾಡೋದಿಲ್ಲ. ಜೇನನ್ನು ನಾವು ಯಾವತ್ತೂ ಅವಕ್ಕೆ ಪೆಟ್ಟು ಮಾಡದ ರೀತಿಯಲ್ಲಿ ನಾವು ನಿಧಾನವಾಗಿ ಎಷ್ಟು ಹ್ಯಾಂಡಲ್ ಮಾಡ್ತೇವೆ ಅಷ್ಟು ಏನು ಮಾಡೋದಿಲ್ಲ ಅವು. ಇದು ನೋಡಿ, ಈ ಥರ ಇವು ಏನು ಕೇಳಿದರೆ ನಾವು ಪೆಟ್ಟು ಮಾಡಿದಾಗ ಮಾತ್ರ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತಹದ್ದು.
ನಾವು ಮಮಕಾರದಿಂದ ಅವಕ್ಕೆ ಆಹಾರವನ್ನು ಕೊಟ್ಟು ನಾವು ಸಾಕೋದರಿಂದ ಜೇನು ಹುಳುಗಳು ನಮಗೆ ಯಾವುದೇ ರೀತಿಯಲ್ಲಿ ಘಾಸಿಗೊಳಿಸೋದಿಲ್ಲ. ಹಾಗಾಗಿ ಜೇನು ಹುಳವನ್ನು ನಾವು ಮಾಡುವಂಥ ಹ್ಯಾಂಡಲ್ ಮಾಡುವಂತಹದ್ದರಲ್ಲಿ ಬಹಳ ನೈಪುಣ್ಯತೆ ಬೇಕು. ಇದರಲ್ಲಿ ಹೆಚ್ಚು ತಾಳ್ಮೆ ಅಗತ್ಯ. ಜೇನು ಕೃಷಿಯಲ್ಲಿ ನಾವು ಜೋರಾಗಿ ಇದನ್ನು ಇಟ್ಟಲ್ಲಿ ಅವು ನಮಗೆ ಚುಚ್ತವೆ. ನಿಧಾನವಾಗಿ ನಾವು ಇದನ್ನು ಮಾಡಿದಾಗ ಅವು ಯಾವತ್ತೂ ಕೂಡ ನಮಗೆ ಘಾಸಿಗೊಳಿಸೋದಿಲ್ಲ, ಅವು ನಮಗೆ ತೊಂದರೆ ಮಾಡೋದಿಲ್ಲ. ಇದು ನೋಡಿ, ಈ ಥರ ನಾವು ಕೂಡ ನಾವು ಜೇನು ಹುಳವನ್ನು ಕೈಯಲ್ಲಿ ಹಿಡ್ಕೋಬೋದು. ಏನು ಮಾಡೋದಿಲ್ಲ ನೋಡಿ, ಇದು ನಿಧಾನವಾಗಿ ನಾವು ಹ್ಯಾಂಡಲ್ ಮಾಡ್ತಕ್ಕಂಥದ್ದು. ನಮಗೆ ಈ ಜೇನುಳ ಇಲ್ಲಿ ಕೈ ಮೇಲೆ ಕೂತಿದೆ, ಈಗ ಬೇಡ ಅಂತಂದ್ರೆ ನಾವು ನಿಧಾನವಾಗಿ ಈ ಥರ ಹೂ ಬಿದ್ದರೆ ಅವೆಲ್ಲ ಹಾರಿಗೆ ಹೋಗ್ತವೆ. ನಾವು ಬೇಕಂತಂದಾಗ ಅವನ್ನ ನೋಡಿ ಯಾವ ರೀತಿ ಬೇಕಾದರೂ ನಾವು ಬಳಕೆ ಮಾಡ್ಕೋಬೋದು. ಹೀಗೆ ನೋಡಿ, ಇದು ಈ ಥರ ನಾವು ಕೈಯಲ್ಲಿದ್ದರೂ ಕೂಡ ಏನು ಮಾಡೋದಿಲ್ಲ ಅವು. ಹಾಗಾಗಿ ಜೇನಿನಲ್ಲಿ ಬಹಳ ತಾಳ್ಮೆ ಬೇಕು. ಜೇನಿಗೆ ನಾವು ಹೆಚ್ಚಿನದಾಗಿ ನಾವು ಘಾಸಿಗೊಳಿಸ್ಬಾರ್ದು, ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು. ಇವು ಡಿವೈಡ್ ಮಾಡುವಂತಹ ಸಂದರ್ಭ ಕೂಡ ಬಂದಾಗ ಈ ರೀತಿಯಾದ ಶೆಲ್ಗಳನ್ನು ರಚನೆ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ, ರಾಣಿ ಶೆಲ್ಲನ್ನು ರಚನೆ ಮಾಡಲಿಕ್ಕೆ ಅವು ಹೊರಟಿದ್ದಾವೆ. ಈಗ ಇಲ್ಲಿ ರಾಣಿ ಶೆಲ್ ಕಣಗಳನ್ನು ರಚನೆ ಮಾಡಿ ಅವು ಜೇನುಗಳು ತಮ್ಮ ಇದನ್ನು ಸಂಸಾರವನ್ನು ವಿಸ್ತಾರಗೊಳಿಸ್ತವೆ. ಇಲ್ಲಿ ಈ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಇಲ್ಲಿ ರಾಣಿ ಶೆಲ್ ಆಗಿದೆ. ಇದು ರಾಣಿ ಕಣಗಳ ರಚನೆ ಆಗ್ತಾ ಇದೆ. ಇಲ್ಲಿಗ ಇಲ್ಲಿ ಇನ್ನೊಂದು ಸಂಸಾರವನ್ನು ಹುಟ್ಟು ಹಾಕಲಿಕ್ಕೆ ಅವು ರಾಣಿ ಕಣಗಳನ್ನು ರಚನೆ ಮಾಡ್ತಾ ಇದ್ದಾವೆ. ಇಲ್ಲಿ ಇವು ಚೆನ್ನಾಗಿ ಬೆಳವಣಿಗೆ ಆಗಿದ್ದಾವೆ. ಗಂಡು ಹುಳುಗಳು ಸಾಕಷ್ಟಿದ್ದಾವೆ. ಇವಕ್ಕೆ ಇಲ್ಲಿ ತುಪ್ಪದ ಇದು ಸಂಪನ್ಮೂಲ ಕೂಡ ಸಾಕಷ್ಟಿದೆ. ಹಾಗಾಗಿ ಇಲ್ಲಿ ಅವು ಜೇನು ಡಿವೈಡ್ ಕ್ರಮಕ್ಕೆ ಅನುಸರಿಸ್ತಾ ಇದ್ದಾವೆ. ಈಗ ಸರ್, ಈ ಜೇನು ನಿಮಗೆ ಮಾತ್ರ ಇದು ಫ್ಯಾಮಿಲಿಯರ ಅಥವಾ ಬೇರೆಯವರಿಗೂ ಏನು ಮಾಡುದಿಲ್ವಾ? ನೀವು ಹೇಳಿದ್ರೆ ಅದು ಯಾರಿಗೂ ಕಚ್ಚುದಿಲ್ಲ. ಹೌದೌದು, ಈ ಕಚ್ಚುದಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಕೂಡ ಅದನ್ನ ಮುಟ್ಟಿ ಹಿಡ್ಕೊಳ್ಬಹುದಾ? ಹಿಡ್ಕೊಳ್ಬಹುದು ಖಂಡಿತ. ಈ ಜೇನು ಹುಳುಗಳು ಹೇಗೆ ಕೇಳಿದ್ರೆ, ನಾವು ನಿಧಾನವಾಗಿ ಈಗ ಇದನ್ನು ಓಪನ್ ಮಾಡಿ ತೆಗೆದ್ವಿ. ಈಗೇನು ಅವು ಅವಕ್ಕೂ ಗೊತ್ತು ಇವರು ಮನೆ ಮನುಷ್ಯರಿದ್ದಾರೆ ಇಲ್ಲಿ ಅಂತೇಳಿ. ಹಾಗಾಗಿ ಈಗ ಅವು ಕೂಡ ಗುರುತು ಮಾಡ್ತವೆ ನಮ್ಮನ್ನು. ಬಹಳಷ್ಟು ಎಲ್ಲೋ ಇರ್ತಕ್ಕಂಥ ಹೂವನ್ನು ಗೊತ್ತು ಮಾಡ್ತಕ್ಕಂಥ ಶಕ್ತಿ ಅವಕ್ಕೆ ಇರೋದರಿಂದ ಹಾಗೆಯೇ ಇವರು ನಮ್ಮವರು ಅಥವಾ ವೈರಿ ಇವರು ಹೇಳುವಂಥದ್ದನ್ನು ಕೂಡ ಗೊತ್ತು ಮಾಡುವಂಥ ಶಕ್ತಿ ಕೂಡ ಜೇನು ಹುಳುಗಳಿಗೆ ಹೆಚ್ಚಾಗಿ ಇದೆ. ನಾವು ನಿಧಾನವಾಗಿ ಈಗ ಹ್ಯಾಂಡಲ್ ಮಾಡಿ ಎತ್ತಿದ್ದೀವಿ. ಎತ್ತುವಾಗಲೇ ಅದು ಜೇನು ಹುಳ ನಮಗೆ ಚುಚ್ಚಿಲ್ಲ. ನಿಧಾನವಾಗಿ ನಾವು ಎತ್ತಿದ್ದೀವಿ. ಎತ್ತಿದ ಮೇಲೆ ಈಗ ಯಾರಿಗೂ ಕೂಡ ಇದು ಚುಚ್ಚೋದಿಲ್ಲ. ಈಗ ನೋಡಿ, ನಿಧಾನವಾಗಿ ಇವರು ಹಿಡ್ಕೊಂಡ್ರು ಕೂಡ ಇವರಿಗೂ ಕೂಡ ಜೇನು ಹುಳ ಚುಚ್ಚೋದಿಲ್ಲ. ಜೇನು ಹುಳ ಸಣ್ಣ ಮಕ್ಕಳಿಂದ ಕೂಡ ಹಿಡ್ಕೊಳ್ಬಹುದು, ಏನು ಮಾಡೋದಿಲ್ಲ. ಆದರೆ ಹೆಜ್ಜೇನು ಬಗ್ಗೆ ಸ್ವಲ್ಪ ಎಚ್ಚರ ಅಗತ್ಯ. ಇವು ತುಡುವೆ ಜೇನು, ಸೆರೆನಾ ಇಂಡಿಕಾ ಅಂತ ಹೇಳ್ತೇವೆ ಇದಕ್ಕೆ. ಇವು ಚುಚ್ಚೋದಿಲ್ಲ. ಜೇನಿನಲ್ಲಿ ನಾಲ್ಕೈದು ತಳಿಗಳಿದ್ದಾವೆ. ಇದರಲ್ಲಿ ಜೇನಿನಲ್ಲಿ ಆಪಿಸ್ ಮಲ್ಲಿಫೆರ, ಆಪಿಸ್ ಡಾರ್ಸೆಟಾ ಅಂದರೆ ಹೆಜ್ಜೇನು. ಆನಂತರ ಟ್ರೈಗೋನಾ ಇರಿಡಿಪಿನ್ನಿಸ್ ಅಂದರೆ ಅದು ಸಣ್ಣ ಮಿಸರಿ ಮಜೆಂಟಿ ಜೇನು ಅಂತ ಹೇಳ್ತೇವೆ, ಅದು ಕೂಡ ನಮ್ಮಲ್ಲಿ ಇದೆ. ಆನಂತರ ಇದು ತುಡುವೆ ಜೇನು, ಭಾರತೀಯ ತುಡುವೆ ಜೇನು, ಆಪಿಸ್ ಸೆರೆನಾ ಇಂಡಿಕಾ. ಆನಂತರ ಆಪಿಸ್ ಫ್ಲೋರಿಯಾ ಅಂತ ಬರುತ್ತೆ, ಅದು ಕೋಲ್ ಜೇನು. ಅದು ಒಂದೇ ಏರಿಯನ್ನು ಕಟ್ಟುತ್ತೆ, ಅದು ಹೆಚ್ಚಿನ ಒಂದು ತುಪ್ಪವನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಈ ಸಾಕಾಣಿಕೆಗೆ ಯೋಗ್ಯವಾದಂಥದ್ದು ಅಂದರೆ ಒಂದು ಆಪಿಸ್ ಸೆರೆನಾ ಇಂಡಿಕಾ, ಇನ್ನೊಂದು ಟ್ರೈಗೋನಾ ಇರಿಡಿಪೆನ್ನಿಸ್, ಇನ್ನೊಂದು ಮಲ್ಲಿಫೆರಾ. ಇದು ಮಲ್ಲಿಫೆರಾ ಇಟಲಿಯನ್ ಬೀಸಿವು. ಇವು ಕೂಡ ಸಾಕಾಣಿಕೆ ಮಾಡಿದ್ದೀನಿ ನಾನು. ಅದರಲ್ಲಿ ಈ ಆಪಿಸ್ ಸೆರೆನಾ ಇಂಡಿಕಾ ನಮಗೆ ಇಲ್ಲಿಯ ವಾತಾವರಣಕ್ಕೆ ಒಳ್ಳೆ ಸಾಕಾಣಿಕೆಗೆ ಯೋಗ್ಯವಾದ ತಳಿ ಇದು. ಈಗ ನೋಡಿ, ಈಗ ಯಾರು ಕೂಡ ಜೇನನ್ನು ಕೃಷಿಯನ್ನು ಮಾಡ್ಬೋದು. ಮೊದಲು ಇವರು ಜೇನು ಕುಟುಂಬವನ್ನು ಅಥವಾ ಜೇನಿನ ಈ ಪ್ರೇಮನ್ನು ಹಿಡಲಿಕ್ಕೆ ಸ್ವಲ್ಪ ಅಧೈರ್ಯ ಮಾಡ್ತಿದ್ರು. ಈಗ ನಾನನ್ನು ನೋಡಿದ ಮೇಲೆ ಇವರು ಕೂಡ ಜೇನನ್ನು ಆರಾಮಾಗಿ ಹಿಡಿಬಹುದು, ತಾನು ಸಾಕಾಣಿಕೆ ಮಾಡಬಹುದು ಹೇಳುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಇದ್ರ ಬಗ್ಗೆ ನೀವು ಹೇಳಿದ್ರಿ ಫುಡ್ ಎಲ್ಲ ನಾವು ಹಾಕ್ತಾ ಇರಬೇಕಂತ. ಯಾವ ರೀತಿಯ ಫುಡ್ಡನ್ನು ನಾವು ಹಾಕಬೇಕಾಗುತ್ತೆ? ನಾವು ಮಳೆಗಾಲದಲ್ಲಿ ಇಲ್ಲಿ ಏನಿದೆ ಕೇಳಿದರೆ, ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಬರ್ತದೆ. ಜೂನ್ ತಿಂಗಳ ನಂತರದಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳವರೆಗೆ ನಾವು ಇದಕ್ಕೆ ಸ್ವಲ್ಪ ಆಹಾರವನ್ನು ಕೊಡಬಹುದು ಅಗತ್ಯ. ಇದಕ್ಕೆ ಏನು ಕೊಡಬೇಕು ಕೇಳಿದರೆ, ಇಲ್ಲಿ ಹಳೆಯದಾದಂತಹದ್ದು ಜೇನುತುಪ್ಪ ಇರಬಹುದು, ಅದನ್ನು ಸ್ವಲ್ಪ ಹಾಕ್ಕೊಡ್ಬೋದು. ಅಥವಾ ಸಕ್ಕರೆ ಪಾಕ, ಜೇನುತುಪ್ಪ ಇಲ್ಲದ ಸಂದರ್ಭದಲ್ಲಿ ಸಕ್ಕರೆ ಪಾಕವನ್ನು ನಾವು ಹೆಚ್ಚಿನದಾಗಿ ಹಳೆಯ ಜೇನುತುಪ್ಪ ಯಾವುದಾದ್ರು ಇದನ್ನು ಕೂಡ ಅದಕ್ಕೆ ಜೇನಿಗೆ ಮತ್ತೆ ಪುನಃ ನಾವು ಕೊಡ್ತೀವಿ. ಮಳೆಗಾಲದಲ್ಲಿ ಅಭಾವ ಕಾಲ ಅಂತ ಹೇಳ್ತೀವಿ.
ಈಗ ಜೂನ್ ತಿಂಗಳಿಂದ ಜುಲೈ ಆಗಸ್ಟ್ವರೆಗೆ ನಾವು ಹೆಚ್ಚಾಗಿ ಅದಕ್ಕೆ ಆಹಾರ ಕೊಡ್ತಕ್ಕಂಥದ್ದು. ಆನಂತರ ಪ್ರಕೃತಿಯಲ್ಲಿ ತಾನಾಗಿ ಅದಕ್ಕೆ ಜೇನಿನ ಪರಾಗ ಸಿಗ್ತದೆ, ಪುಷ್ಪರಸ ಸಿಗ್ತದೆ, ಅವಾಗ ಅಲ್ಲಿಂದ ತರ್ತವೆ. ಈ ಸಂದರ್ಭದಲ್ಲಿ ನಾವು ಮಳೆಗಾಲದ ಸಂದರ್ಭದಲ್ಲಿ ಏನು ಮಾಡ್ತೀವಿ ಕೇಳಿದರೆ, ಈ ತರಹದ ಒಂದು ಟಬ್ಬನ್ನು ತಗೊಳ್ತೀವಿ. ಇದರಲ್ಲಿ ಸಕ್ಕರೆ ಪಾಕವನ್ನು ಮಾಡತಕ್ಕಂಥದ್ದು, 12 ಗ್ಲಾಸ್ ಸಕ್ಕರೆಯನ್ನು ತಗೊಂಡ್ರೆ ಸಾಧಾರಣ 9 ಗ್ಲಾಸ್ನಷ್ಟು ನೀರನ್ನು ಹಾಕಬೇಕು, ಅದನ್ನು ಕುದಿಸಬೇಕು. ಆನಂತರ ತಣ್ಣಗಾದ ಮೇಲೆ ಸ್ವಲ್ಪ ಅರಿಶಿನವನ್ನು ಅದಕ್ಕೆ ಹಾಕಿ ಆನಂತರ ಪೆಟ್ಟಿಗೆಯ ಮೇಲ್ಭಾಗದ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ನಾವು ಇಲ್ಲಿಡ್ತಕ್ಕಂಥದ್ದು. ಆನಂತರ ಇದಕ್ಕೆ ನಾವು ಆಹಾರವನ್ನು ಇದು ನೋಡಿ ಈ ಥರ ಮಾಡಿ ನಾವು ಆಹಾರವನ್ನು ಹಾಕ್ತಕ್ಕಂಥದ್ದು. ಇದು ಕಡ್ಡಿಗಳ ಮೇಲೆ ನಾವು ಹಾಕಿರ್ತಕ್ಕಂಥದ್ದು. ಯಾಕೆ ಕೇಳಿದ್ರೆ ಈ ಕಡ್ಡಿಗಳನ್ನು ಯಾಕೆ ಹಾಕಿದ್ದೀವಿ ಕೇಳಿದರೆ, ಜೇನಿಗೆ ಅದ್ರ ಮೇಲೆ ಕುತ್ಕೊಂಡು ಹೀರಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ. ಇಲ್ಲಾಂತಂದ್ರೆ ಅದರೊಳಗಡೆ ಬಿದ್ದು ಅವು ಸತ್ತು ಹೋಗ್ತವೆ. ಹಾಗಾಗಿ ಈ ಕಡ್ಡಿಗಳ ಮೇಲೆ ಕುತ್ಕೊಂಡು ಅವು ಹೀರ್ತವೆ. ಆನಂತರ ನಾವು ಇದನ್ನು ಮುಚ್ಚಲವನ್ನು ಹಾಕ್ತಕ್ಕಂಥದ್ದು. ಇದಕ್ಕೆ ಈಗ ನಾವು ಸೂಪರ್ ಕೂಡ ಇದೆ, ಸೂಪರಿನ ಮೇಲ್ಗಡೆ ನಾವು ಕಟ್ಟಿದಾಗ ಅದಕ್ಕೆ ಹಾಕುವ ಅಗತ್ಯತೆ ಇಲ್ಲ ಹೆಚ್ಚಿನದಾಗಿ. ಆದರೆ ನಾವು ಈ ಥರ ಒಂದು ಇದನ್ನು ಇಟ್ಕೊಂಡು ಇದರ ಮೇಲೆ ಹೀಗಿಟ್ಟು ಆನಂತರ ಇದನ್ನು ಮುಚ್ಚಲವನ್ನು ಹಾಕಿಬಿಟ್ರೆ ಸರಿ. ಆನಂತರ ಏನು ಮಾಡಬೇಕು ಕೇಳಿದರೆ, ಮಳೆಗಾಲದ ಸಂದರ್ಭದಲ್ಲಿ ಈ ಥರ ಇದಕ್ಕೆ ಒಂದು ಪ್ಲಾಸ್ಟಿಕ್ ಹೊದಿಕೆಯನ್ನು ಮಾಡ್ತಕ್ಕಂಥದ್ದು. ಇನ್ನೊಂದು ನೋಡಿ, ಇದಕ್ಕೆ ಒಂದು ವೈರಿ ಇದೆ, ಇದು ಕಡಜೇನು ಹುಳ ಅಂತ ಹೇಳ್ತೇವೆ, ಅಥವಾ ಎಲ್ಲೋ ಬ್ಯಾಂಡೆಡ್ ವ್ಯಾಸ್ಪ್ ಅಂಥೇಳಿ, ಅದು ಕೂಡ ಇದಕ್ಕೆ ಬಂದು ತಿನ್ನತಕ್ಕಂಥದ್ದು, ಕೀಟ್ಲೆ ಕೊಡ್ತಕ್ಕಂಥದ್ದು ಎಲ್ಲ ಮಾಡ್ತದೆ. ಅದಕ್ಕೆ ಸಂದರ್ಭಾನುಸಾರ ನಾವು ಬೇರೆ ಬೇರೆ ಮೆಥಡ್ಗಳನ್ನು ಅನುಸರಿಸಿ ಅವನ್ನು ಅವಾಯ್ಡ್ ಕೂಡ ಮಾಡ್ತೀವಿ. ನೀವೀಗ ಫುಡ್ ಬಗ್ಗೆ ಹೇಳಿದ್ರಲ್ಲ, ಫುಡ್ ಎಷ್ಟು ದಿನಕ್ಕೊಮ್ಮೆ ನಾವು ಕೊಡ್ತಾ ಇರಬೇಕು, ಸಪ್ಲೈ ಮಾಡಬೇಕು, ಮತ್ತು ಹೇಗೆ ಅದರ ವಿಧಾನ ಅಂದರೆ, ನಾವು ಸ್ವಾಭಾವಿಕವಾಗಿ ಈ ಮಳೆಯ ಬರುವ ಹಂತ ಅಂದರೆ ಬಹಳಷ್ಟು ಮಳೆ ಇದೆ ವಾತಾವರಣದಲ್ಲಿ, ಈ ಜೂನ್ ನಂತರದಲ್ಲಿ ಜೂನು ಮತ್ತು ಜುಲೈ ಆಗಸ್ಟ್ 3 ತಿಂಗಳ ನಾವು ಅದಕ್ಕೆ ಸ್ವಲ್ಪ ಆಹಾರವನ್ನು ಕೊಟ್ಟರೆ ಕೊನೆಗೆ ಅದಕ್ಕೆ ಆಹಾರ ಕೊಡ್ತಕ್ಕಂತಹ ಕೆಲಸ ಇಲ್ಲ. ಸಾಧಾರಣವಾಗಿ ಆಹಾರ ಕೊಡುವಂಥ ಪದ್ಧತಿ ಅಂದರೆ 4 ದಿನಗಳಿಗೊಮ್ಮೆ ನಾವು ಇದಕ್ಕೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಸಾಧಾರಣ 200 ml ಇಂದ 300 ml ನಷ್ಟು ನಾವು ಆಹಾರವನ್ನು ಕೊಡ್ತಕ್ಕಂಥದ್ದು ಅಷ್ಟೇ. ನಾವೀಗ ಬರಬೇಕಾದ್ರೆ ಸುಮಾರು ಪೆಟ್ಟಿಗೆ ನೋಡ್ತಾ ಇದ್ವಿ ಜೇನು ಕೃಷಿದು. ಇದೆಲ್ಲ ಹೇಗೆ, ನೀವೇ ತಯಾರಿ ಮಾಡ್ತಿರುವಂಥದ್ದಾ ಅಥವಾ ಬೇರೆ ಕಡೆಯಿಂದ ತಂದು ಅದನ್ನು ಮಾತ್ರ ಯೂಸ್ ಮಾಡೋದಾ ಅಥವಾ ಹೇಗಿದೆ? ಇದು ನಾವು ಏನು ಕೇಳಿದರೆ, ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಬಾಕ್ಸ್ಗಳನ್ನು ತಯಾರಿ ಮಾಡತಕ್ಕಂಥದ್ದು. ಬಾಕ್ಸನ್ನು ತಯಾರಿ ಮಾಡಿದ ಮೇಲೆ ಅದನ್ನು ಜೇನು ಹುಳುಗಳನ್ನು ಡಿವೈಡ್ ಮಾಡಿ ಅದಕ್ಕೆ ಹಾಕ್ತಕ್ಕಂಥದ್ದು. ಆನಂತರ ಜೇನು ಕೊಲನಿಯ ಜೊತೆಗೆ ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ಯಾಕೆ ಕೇಳಿದ್ರೆ, ಬಹಳಷ್ಟು ಜನರಿಗೆ ಈಗ ಒಂದು ಇದಿರ್ತದೆ, ಒಂದು ಕಡೆ ಹೋದಾಗ ಅವರಿಗೆ ಬಾಕ್ಸ್ ಒಂದು ಕಡೆ ತಗೊಳ್ಳಿ, ನಾವು ಬಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತೇವೆ ಹೇಳುವಂಥದ್ದನ್ನು ಹೇಳಿದರೆ ಅವರಿಗೆ ಸರಿಯಾಗಿ ಒಂದು ಸಮಯಕ್ಕೆ ಸರಿಯಾಗಿ ಅವರಿಗೆ ಎಲ್ಲದೂ ಕೂಡ ದೊರೆಯೋದಿಲ್ಲ. ಹಾಗಾಗಿ ನಾವೇನು ಮಾಡಿದ್ದೀವಿ ಕೇಳಿದರೆ, ಇಲ್ಲಿ ಬಾಕ್ಸಿನ ತಯಾರಿಕೆ ಘಟಕ, ಆನಂತರ ಬಾಕ್ಸನ್ನು ತಯಾರಿ ಮಾಡಿದ ಮೇಲೆ ಜೇನನ್ನು ಡಿವೈಡ್ ಮಾಡಿ ಅದನ್ನು ಹಾಕ್ತಕ್ಕಂಥದ್ದು, ಆನಂತರ ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಆನಂತರ ಅವರಿಗೆ ಸಪ್ಲೈ ಮಾಡ್ತಕ್ಕಂಥದ್ದು. ಈಗ ಜಾಸ್ತಿ ಬಾಕ್ಸನ್ನು ಆರ್ಡರ್ ಕೊಟ್ಟರೆ ನಾವು ಅವರಿಗೆ ಕೂಡ ಒಂದು 50 ಬಾಕ್ಸಿನ ಮೇಲೆ ಬೇಕೊಳ್ಳುವಂಥದ್ದಾದರೆ ನಾವು ಅವರಿಗೆ ಅದನ್ನು ಸಪ್ಲೈ ಕೂಡ ಅಲ್ಲಿಗೆ ಮಾಡ್ತೀವಿ. ಆನಂತರ ನಮಗೆ ಇಲ್ಲಿ ಸಾಕಷ್ಟು ಬಾಕ್ಸ್ಗಳನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ನಾವು, ಅದಕ್ಕೆ ಸಾಕಷ್ಟು ಹುಳುಗಳನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ನಾವು. ಇದರ ಒಟ್ಟಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಇದರ ಒಟ್ಟಿಗೆ ನಮಗೆ ಬೈ ಪ್ರಾಡಕ್ಟ್ಗಳನ್ನು ಮಾಡ್ತಕ್ಕಂಥದ್ದು, ಈ ಜೇನಿನಲ್ಲಿ ಉಪ ಉತ್ಪನ್ನಗಳನ್ನು ತೆಗಿತಕ್ಕಂಥದ್ದು, ಇವೆಲ್ಲ ತರಬೇತಿ ನೀಡಿ ಎಲ್ಲ ಒಂದೇ ಸೂರಿನಡಿಯಲ್ಲಿ ಎಲ್ಲದೂ ಕೂಡ ಇಲ್ಲಿ ಅವರಿಗೆ ಸಿಗ್ತಕ್ಕಂತಹದ್ದಿದ್ದರಿಂದ ಬಹಳಷ್ಟು ಜನ ಇಲ್ಲಿ ಅದಕ್ಕೆ ಆಕರ್ಷಿತರಾಗಿ ಇಲ್ಲಿ ಬರ್ತಾರೆ. ಇಲ್ಲಿ ಜೇನು ಕುಟುಂಬಗಳು ಅವರಿಗೆ ಸಿಗ್ತಕ್ಕಂಥದ್ದು, ತರಬೇತಿ ಸಿಗ್ತಕ್ಕಂಥದ್ದು, ಪೆಟ್ಟಿಗೆ ಸಿಗ್ತಕ್ಕಂಥದ್ದು, ಬೈ ಪ್ರಾಡಕ್ಟ್ಗಳ ಮಾಡ್ತಕ್ಕಂಥ ತರಬೇತಿ ಇಷ್ಟು ದೊರೆಯೋದ್ರಿಂದ ಇಲ್ಲಿ ಬರ್ತಾರೆ. ನಮಗೆ ಮತ್ತೆ ಇವತ್ತು ಸಾಕಷ್ಟು ಬಾಕ್ಸ್ಗಳು ಬೇಕು ಅಂದ ಸಂದರ್ಭದಲ್ಲಿ, ಇವತ್ತು ಒಂದೇ ಸರ್ತಿಗೆ ಅವರಿಗೆ 100 ಬಾಕ್ಸ್ ಬೇಕು, 200 ಬಾಕ್ಸ್ ಬೇಕು, ಅಷ್ಟು ಕೂಡ ನಮ್ಮ ಹತ್ರ ರೆಡಿ ಇರ್ತದೆ. ಸಾಧಾರಣವಾಗಿ 1,500 ಕೊಲನಿ ಪ್ಲಸ್ ಬಾಕ್ಸ್ಗಳನ್ನು ನಾವು ಇಟ್ಕೊಂಡಿದ್ದೀವಿ, 1,400 ಖಾಲಿ ಬಾಕ್ಸ್ ಇದೆ ನಮ್ಮ ಹತ್ರ. ಎಷ್ಟೊತ್ತಿಗೆ ಬೇಕು ಜನರಿಗೆ ಆವಾಗ ನಾವು ಇಲ್ಲಿ ಡಿವೈಡ್ ಮಾಡಿ ಅದನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಜನರಿಗೆ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇಲ್ಲಿ ಬಂದರೆ ನಮಗೆ ಸಂಪೂರ್ಣವಾದಂತಹ ಜೇನಿನ ಮಾಹಿತಿ ಸಿಗ್ತದೆ ಅಂಥೇಳಿ. ಸರ್, ನೀವು ಇಷ್ಟೊತ್ತು ನಮಗೆ ಜೇನು ಕೃಷಿ ಬಗ್ಗೆ ಎಲ್ಲ ಮಾಹಿತಿ ನೀಡಿದ್ರಿ. ಜೇನು ಕೃಷಿ ಅಲ್ಲದೆ ನಿಮ್ಮ ತೋಟದಲ್ಲಿ ನಾನು ಸುಮಾರು ಗಿಡಗಳನ್ನು ನೋಡ್ತಾ ಇದ್ದೇನೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ಬೋದು? ನೋಡಿ, ನಮ್ಮಲ್ಲಿ ಸಾಕಷ್ಟು ಗಿಡಮೂಲಿಕೆಗಳು, ಔಷಧೀಯ ಯುಕ್ತ ಸಸ್ಯಗಳಿದ್ದಾವೆ, ಇದರಲ್ಲಿ ಹೂ ಕೂಡ ಬರುತ್ತೆ. ಈಗಾಗಲೇ ಆಲ್ರೆಡಿ ನೀವು ಕಾಣ್ತಾ ಇದ್ದೀರಿ, ಅದು ಅನೋಟ ಹೇಳ್ತಕ್ಕಂಥದ್ದು ಈಗ ಹೂ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಜೇನುಗಳಿಗೆ ಅದು ಆಹಾರ,
ಅದು ಒಂದು ವರದಾನ ಇದ್ದಂಗೆ. ಹಾಗಾಗಿ ಜೇನು ಬರೇ ಸಾಕಿದ್ರೆ ಆಗಲಿಲ್ಲ, ಜೇನಿಗೆ ಪೂರಕವಾದಂತಹ ಆಹಾರವೂ ಕೂಡ ದೊರಿಬೇಕು. ನಾವು ನ್ಯಾಚುರಲ್ ಆಗಿ ಈಗ ಈ ಥರದ ಹೂವುಗಳನ್ನು ಗಿಡಗಳನ್ನು ನೆಟ್ಟರೆ ಅದಕ್ಕೆ ಕೃತಕವಾಗಿ ಆಹಾರವನ್ನು ಕೊಡ್ತಕ್ಕಂಥದ್ದು ಸಕ್ಕರೆ ಪಾಕವನ್ನು ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಹಾಗೆಯೇ ನೋಡಿ, ಇದರಲ್ಲಿ ಎರಡು ನಮಗೆ ಆದಾಯ. ಒಂದು, ಜೇನಿಗೆ ಆಹಾರ ಸಿಗ್ತಕ್ಕಂಥದ್ದು. ಇನ್ನೊಂದಿದೆ, ಈಗ ನೋಡಿ ಅಲ್ಲಿ ಆ ಹೂವಾಗಿದೆ, ಅಲ್ಲಿ ಇದು ಕಾಯಿ ಬಿಟ್ಟಿರ್ತಕ್ಕಂಥದ್ದು, ಈ ಕಾಯಿ ನಾವು ಇದಕ್ಕೆ ಉಪಯೋಗಿಸ್ತಕ್ಕಂಥದ್ದು. ಇದು ನೋಡಿ ಈ ಥರ ಇದೆ, ಇದರಲ್ಲಿ ಕಾಯಿಗೆ ಬಣ್ಣ ಬರ್ತಕ್ಕಂಥದ್ದು ಇದೆ ಕೂಡ ಇದರಲ್ಲಿ. ಇದರಿಂದ ನಮಗೆ ಇದು ಕಲರ್, ಫುಡ್ ಕಲರ್ಗೆ ಇದು ಭಾಳ ಚೆನ್ನಾಗಾಗ್ತದೆ. ಇದು ಇದು ಕಾಯಿ ಬಿಟ್ಟಾಗ ಇದನ್ನು ಒಣಗಿಸಿ ಅದರದ್ದು ಆ ಕಾಯಿಯ ಬೀಜವನ್ನು ಬೇರ್ಪಡಿಸಿ ಅದನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಇದು ಸ್ವಲ್ಪ ಚಿಕ್ಕದಾಗಿದೆ, ಇದು ದೊಡ್ಡಾದ ಮೇಲೆ ಫುಲ್ ಕಲರ್ ಬರ್ತದೆ ಇದಕ್ಕೆ. ಆ ಕಲರನ್ನು ನಾವು ಒಣಗಿಸಿ ಇಟ್ಕೊಂಡು ಅದನ್ನು ಫುಡ್ಗೆ ಹಾಕ್ಬೋದು. ಇನ್ನೊಂದು ಅಂತಂದರೆ ಇದನ್ನು ನಾವು ಯಾವಾಗ ಬೇಕೋ ಅದನ್ನು ಬೇರೆ ಬೇರೆ ಈಗ ಲಿಫ್ಟಿಕ್ ಮಾಡ್ಬತಕ್ಕಂಥದ್ದು, ಜೇನುಮೇಣದ ಲಿಫ್ಟಿಕ್ ಮಾಡ್ತೀವಿ ನಾವು. ಜೇನುಮೇಣದ ಲಿಫ್ಟಿಕ್ ಮಾಡಿದಾಗ ಅದರಲ್ಲಿ ಈ ಒಂದು ಬಣ್ಣವನ್ನು ಇದನ್ನು ಉಪಯೋಗಿಸ್ಬಿಡ್ತೀವಿ. ಲಿಪ್ಸ್ಟಿಕ್ಗೆ ಭಾಳ ನ್ಯಾಚುರಲ್ ಕಲರು ಇದು. ಒಂದು ವೇಳೆ ಹೊಟ್ಟೆಗೆ ಹೋದ್ರೂ ಕೂಡ ಯಾವುದೇ ಒಂದು ತೊಂದರೆ ಅಪಾಯ ಇಲ್ಲ ಇದರಿಂದ. ನೋಡಿ, ಈಗಾಗಲೇ ನಾನು ಅಲ್ಲೊಂದು ಸ್ವಲ್ಪ ಕೇಸರಿ ಕಲರನ್ನು ತೋರಿಸಿದೆ, ಅದಕ್ಕೂ ಡಾರ್ಕ್ ಕಲರ್ ಇದು ಬರ್ತದೆ. ಇದನ್ನು ನಾವು ನೋಡಿದರೆ ಕೈಗೆ ಹಚ್ಚಿಕೊಂಡ್ರೆ ಇದು ಡಾರ್ಕ್ ಇದೆ, ಇದು ಈ ಕಲರ್ ಕೂಡ ಭಾಳ ಚೆನ್ನಾಗಿ ಬರ್ತದೆ. ಇದು ಇದು ನೋಡಿ, ಹೊಟ್ಟೆಗೆ ತಗೊಳ್ಳೋದ್ರಿಂದ ಬೋನ್ ಡೆನ್ಸಿಟಿ ಜಾಸ್ತಿ ಆಗ್ತದೆ, ಚೆನ್ನಾಗಾಗ್ತದೆ. ಆನಂತರ ವಿಟಮಿನ್ ಡಿ ಕೂಡ ಇದೆ ಇದರಲ್ಲಿ. ಇದು ಎಲುಬಿನ ಸಾಂದ್ರತೆ, ಎಲುಬಿನ ಸ್ಟ್ರಾಂಗ್ ಆಗಲಿಕ್ಕೆ ಇದರ ಎಲೆಯನ್ನು ಬೀಸಿ ಕುಡಿತಕ್ಕಂಥದ್ದು, ಮೊಸರು ಒಳಗಡೆ ಬೀಸಿ ತಗೊಳ್ಬೇಕು ಇದನ್ನು. ಇದು ಖಾರ ಕೊಡ್ಸಾ, ಇದು ಖಾರ ಕೊಡ್ಸಾ. ಇದಕ್ಕೆ ಇದನ್ನು ಒಂದು ಸ್ವಲ್ಪ ಒಂದೊಂದು ಎಲೆಯನ್ನು ತಿಂಗಳಿಗೆ ಒಂದು ಸತಿ ಆರದ್ದು ಸ್ವಲ್ಪ ತಿಂದುಬಿಟ್ರೆ ಬಾಯಿ ಸ್ವಚ್ಛ ಆಗೋದು, ಬಹಳ ಒಳ್ಳೇದು. ಖಾರ ಖಾರ ಸ್ವಲ್ಪ ತಿಂದಾಗ. ಇದು ಮಲ್ಬೇರಿಯನ್ ಪಿಸ್ತಾ, ಹಾಂ ಮಲ್ಬೇರಿಯನ್ ಪಿಸ್ತಾ. ಇದಕ್ಕೆ ಕಾಯಿ ಬಿಡ್ತದು, ಒಡ್ಕೊಂಡು ಗೇರ್ ಬೀಜದಂಗೆ ತಿಂದದು. ಇಷ್ಟು ದೊಡ್ಡ ಈ ಸತಿ ಬಿಟ್ಟಿತ್ತಿದು, ಭಾರಿ ಟೇಸ್ಟ್. ಗೋಡಂಬಿಗಿಂತನೂ ಟೇಸ್ಟ್ ಇದು, ಭಾರಿ ರುಚಿಯಾದ ಬೀಜ ಇದರಲ್ಲಿ. ಆನಂತರ ಇದು ಅಮೇರಿಕದ್ದು, ಇದೊಂದು ಹಣ್ಣಿನ ಗಿಡ ಇದು. ಇದು ಕೂಡ ಇಂಪಾರ್ಟೆಂಟ್, ಇದು ಇದಕ್ಕೆ ಹೂವು ಕೂಡ ಆಗ್ತು ಜೇನಿಗೆ, ಆನಂತರ ಹಣ್ಣು, ಹಣ್ಣಿಗೂ ಭಾಳ ಬೇಡಿಕೆ ಇದೆ ಇದಕ್ಕೆ. ಈ ಹಣ್ಣು ನೋಡಿ, ಬೆರ್ರಿ ಹಣ್ಣು ಇದೆ. ಇದು ಮಳೆಗಾಲ ಬ್ಯಾಸಿಗೆ ಇದು ಹಲಸಿನಕಾಯಿ ಇಲ್ಲೆಲ್ಲ ಇದ್ದು ನೋಡಿ ಹಲಸಿನಕಾಯಿ. ಹಾಂ, ಇದು ಮೂರು ಕಾಲದಲ್ಲೂ, ಮಳೆಗಾಲ ಚಳಿಗಾಲ ಬೇಸಿಗೆಯಲ್ಲಿ ಮೂರು ಕಾಲದಲ್ಲೂ ಹಣ್ಣು ಬಿಡ್ತು ಇದಕ್ಕೆ. ಇದೆ ಇದು ಬಿಳೆ ಮತ್ತಿ ಅಂಥೇಳಿ, ಹೊಳೆ ಮತ್ತಿ, ಬಿಳೆ ಮತ್ತಿ ಅಂತ ಹೇಳ್ತಾರೆ ಟರ್ಮಿನಲ್ ಅರ್ಜುನ. ಈ ಒಂದು ಗಿಡದಿಂದ ತೊಗಟೆಯನ್ನು ಕೆತ್ತಿ ಕಷಾಯ ಮಾಡಿ ಕುಡಿಯೋದರಿಂದ ಬ್ಲಡ್ಡು ತಿಳು ಆಗ್ತಕ್ಕಂಥದ್ದು, ಹಾರ್ಟ್ಗೆ ಬಹಳ ಒಳ್ಳೆಯದಿದು. ಇದಕ್ಕೆ ಹಾರ್ಟಲ್ಲಿ ಬ್ಲಾಕ್ ಆಗ್ತದೆ ಹೇಳುವಂಥ ಸಂದರ್ಭದಲ್ಲಿ ಇದರ ತೊಗಟೆಯ ಪೌಡರನ್ನು ಮಾಡಿ ಇದನ್ನು ಕುಡಿಯೋದರಿಂದ ಬಹಳ ಒಂದು ಉತ್ತಮವಾದಂತಹ ಆರೋಗ್ಯವನ್ನು ಕಾಣಬಹುದು. ಎಂತ ಇದು ಬಾಳೆಕಾಯಿ ನೋಡಿ, ಬಿಡುದು ಹೆಂಗೆ ಬಾಳೆಕೊನಿಗೆ ಇದಕ್ಕೆ ಮೇಲೆ ಬಿಡುದು ಹಿಂಗೆ ನಾಗದಂತಿ. ಅದು ಅದು ಯಾವ್ದಾದ್ರು ಒಂದು ಹಾವು ಬಂದಂತ ಸಂದರ್ಭದಲ್ಲಿ ಆ ಕಡ್ಡಿಯನ್ನು, ದಪ್ಪ ಕಡ್ಡಿ ಆದ್ಮೇಲೆ ಅದ್ರ ಕಡ್ಡಿಯನ್ನು ನಾವು ಸ್ವಲ್ಪ ಹಿಂಗೆ ಹಿಡಿದ್ರು ಸಾಕು, ಹಾವಲ್ಲೇ ನೆಲಕ್ಕೆ ಹಾಗೆ ಮಲಗಿಬಿಡುತ್ತೆ. ಅದು ಎಂತಹ ಕೋಪದಿಂದ ಬಂದಂತ ಹಾವಾದ್ರೂ ಕೂಡ ಅಲ್ಲೇ ಸ್ತಬ್ಧ. 1,000 ರೂಪಾಯಿ ಇಂಪಾರ್ಟೆಂಟ್. ಇದು ಇದು ಬ್ರೆಜಿಲ್ ದೇಶದ್ದು. ಇದು ಒಂದು ಕಾಯಾಜು, ಈ ಕಾರೆ ಮುಳ್ಳಿನ ಗಿಡದ ಹಂಗೆ ಕಾಣ್ತದೆ ನೋಡ್ರಿ, ಮುಳ್ಳಿಲ್ಲ ಇದಕ್ಕೆ, ಬ್ರೆಜಿಲ್ ದೇಶದ್ದು. ಇದು ಇಂಪಾರ್ಟೆಂಟ್. ಇದು ಒಂದು ಇದಕ್ಕೆ 10,000 ರೂಪಾಯಿ ಒಂದು ಕೆ ಜಿಗೆ ಇದೆ, ಬಹಳ ಇಂಪಾರ್ಟೆಂಟ್. ಇದು ಅಂಟೆಕಾಯಿ, ಅಂಟೆಕಾಯಲ್ಲಿ ಬೀಜ ಇರುತ್ತಲ್ವ ಇದರಲ್ಲಿ ನೋಡಿ, ಸಣ್ಣಕ್ಕೆ ಇದು ಒಂದು ಚೂರೆ ಬೀಜ ಅಷ್ಟೇ ದೊಡ್ಡ ಬಾಕಿದೆಲ್ಲ. ಇದು ಹುಳಿ ಇರುವುದಿಲ್ವ ಹಾಗೆ ತಿನ್ಬೋದು, ಹೇಗೆ ತಿನ್ಬೋದು. ಇದು ರುದ್ರಾಕ್ಷಿ ಗಿಡ, ಸಣ್ಣ ರುದ್ರಾಕ್ಷಿ. ಅದು ಆಚೆ ಇದ್ದದ್ದು ದೊಡ್ಡ ರುದ್ರಾಕ್ಷಿ. ಆನಂತರ ಇದು ಸೀಡ್ಲೆಸ್ ಮ್ಯಾಂಗೋ, ಹೊರಟೆ ಇಲ್ಲದ ಮ್ಯಾಂಗೋ. ತೋರಿಸ್ತಿತ್ತಾಡಿ ನಿಂಗೆ ಎಷ್ಟು ಚಂದ ಬಣ್ಣ. ಇದು ಟಾರ್ಚ್ ಜಿಂಜಿರ್ ಅಂಥೇಳಿ, ಇದು ಅರಳಿ ಬಹಳಷ್ಟು ದಿವಸಗಳ ಕಾಲ ಹಾಗೆಯೇ ಇರ್ತದೆ. ನೋಡಲಿಕ್ಕೆ ಕೂಡ ಬಹಳ ಸುಂದರವಾಗಿದೆ. ಇದರ ಗಡ್ಡೆ ಕೂಡ ಔಷಧಿಯಾಗಿ ಕೂಡ ಬಳಸ್ತೇವೆ. ಇದರ
ಈ ಪಕಳೆಗಳನ್ನು ನಾವು ಟೀ ಮಾಡ್ತೀವಿ. ಇದು ಆರೋಗ್ಯಕ್ಕೆ ಬಹಳ ಚೆನ್ನಾಗಿರ್ತದೆ. ಈ ಹೂವಿನೇ ನಾವು ಬೇಯಿಸಿ ಜ್ಯೂಸ್ ಮಾಡ್ತಕ್ಕಂಥದ್ದು, ಟಾರ್ಚ್ ಜಿಂಜರ್ ಅಂತ ಹೇಳಿ. ಇದು ಆರೋಗ್ಯವರ್ಧಕ ಒಂದು ಪೇಯ ಕೂಡ ಮಾಡಿಕೊಂಡು ಇದರಲ್ಲಿ ಕುಡಿಬಹುದು. ಇದರ ಗಡ್ಡೆಗಳು ಕೂಡ ಕೆಲವೊಂದು ಸಂದರ್ಭದಲ್ಲಿ ಔಷಧಿಯಾಗಿ ಉಪಯೋಗಿಸ್ತಕ್ಕಂಥದ್ದು ಕೂಡ ಇದೆ. ಇದು ಶಿವಣೆ ಅಂಥೇಳಿ, ಇದರದ್ದು ಎಲೆಯನ್ನ ಮೊಸರಲ್ಲಿ ಎರಡು ಎಲೆಯನ್ನ ಬೀಸಿ ಅದನ್ನ ಹೊಟ್ಟೆಗೆ ತಗೊಳ್ಳೋದ್ರಿಂದ ಬೋನ್ ಡೆನ್ಸಿಟಿ ಜಾಸ್ತಿ ಆಗ್ತದೆ, ಚೆನ್ನಾಗಾಗ್ತದೆ. ಆ ನಂತರ ವಿಟಮಿನ್ ಡಿ ಕೂಡ ಇದೆ ಇದರಲ್ಲಿ. ಇದು ಎಲುಬಿನ ಸಾಂದ್ರತೆ, ಎಲುಬಿನ ಸ್ಟ್ರಾಂಗ್ ಆಗಲಿಕ್ಕೆ ಇದರ ಎಲೆಯನ್ನ ಬೀಸಿ ಕುಡಿತಕ್ಕಂಥದ್ದು, ಮೊಸರು ಒಳಗಡೆ ಬೀಸಿ ತಗೊಳ್ಬೇಕು ಇದನ್ನ. ಇದು ಮೀಟರ್ ಅವರೆ ನೋಡಿ, ಒಂದೊಂದು ಮೀಟರಷ್ಟು ಅವರೆ ಇದರಲ್ಲಿ ಒಳ್ಳೆ ಕಾಯಿ ಬಿಡ್ತದೆ. ಇದು ಇದನ್ನ ನಾವು ಊಟಕ್ಕೆ ಉಪಯೋಗಿಸಿದ್ರೆ ಕಸ ಕೂಡ ಇಲ್ಲ, ಇದು ಆರಾಮಾಗಿ ತಿನ್ಬಹುದು. ಇದು ವಾಯು ಅಂತ ಹೇಳೋದಿಲ್ಲ, ಇದೇನು ತೊಂದರೆ ಇಲ್ಲ, ಇದು ತಿನ್ಬಹುದು. ಇದೆಲ್ಲ ಎಷ್ಟು ಬಿಟ್ಟಿದೆ ನೋಡಿ, ಇದು ಜೇನಿನ ಮೇಣವನ್ನ ನಾವು ಜೇನು ರಟ್ಟನ್ನ ತೆಗೆದು ಅದರಲ್ಲಿ ಬರ್ತಕ್ಕಂತಹ ವೇಸ್ಟ್ ಏನಿರ್ತದೆ ಆ ಜೇನಿನ ಮೇಲಿನ ಒಂದು ಇದನ್ನ ತೆಗಿತೇವೆ ನಾವು. ಆ ತೆಗೆದಾಗ ಆ ಒಂದು ಮೇಣವನ್ನ ಬೇರ್ಪಡಿಸಿ ಅದನ್ನ ನಾವು ಕಾಯಿಸಿ ಅದನ್ನ ಮೇಣವನ್ನಾಗಿ ಪರಿವರ್ತನೆ ಮಾಡ್ತೇವೆ. ಇದು ಜೇನಿನ ಮೇಣ ಬಹಳಷ್ಟು ನಮಗೆ ಆರೋಗ್ಯಪೂರ್ಣವಾದಂಥದ್ದು. ಇದನ್ನು ಹೇಗೆ ಯೂಸ್ ಮಾಡ್ತೇವೆ ಕೇಳಿದರೆ, ನಾವು ಇದನ್ನು ಒಂದು ಕ್ರೀಮನ್ನಾಗಿ, ಮಾಯಿಶ್ಚರೈಸ್ ಕ್ರೀಮನ್ನು ಮಾಡ್ತೇವೆ. ಇದರಲ್ಲಿ ಆಕಳ ತುಪ್ಪ ಮತ್ತು ಅರಿಶಿಣ ಇದನ್ನೆಲ್ಲ ಸೇರಿಸಿ ಒಂದು ಕ್ರೀಮನ್ನು ಕೂಡ ಮಾಡ್ತೇವೆ ಇದನ್ನು. ಇದರಿಂದ ಇದನ್ನು ಹಚ್ಚೋದ್ರಿಂದ ಡ್ರೈ ಸ್ಕಿನ್ ಕಡಿಮೆ ಆಗುತ್ತೆ, ಕಾಲು ಬಿರಿ ಕಾಲು ಒಡಕು ಕೂಡ ಕಡಿಮೆ ಆಗುತ್ತದೆ. ಅರಿಶಿಣ, ಆಕಳ ತುಪ್ಪ, ಜೇನಿನ ಮೇಣ ಇದನ್ನು ಹಾಕಿ ಮಾಡಿರ್ತಕ್ಕಂಥದ್ದು. ಆನಂತರ ಇದೇ ಮೇಣದಿಂದನೇ ನಾವು ಒಂದು ಜೇನಿನ ಮೇಣದ ಹಾಳೆ ಅಂತ ಇದನ್ನು ಮಾಡ್ತೇವೆ. ಇದು ಜೇನಿಗೋಸ್ಕರನೇ ಕೊಡಲಿಕ್ಕೆ ತಯಾರಿ ಮಾಡಿರ್ತಕ್ಕಂತಹ ಮೇಣದ ಹಾಳೆ. ಇದು ನಾವು ಫೌಂಡೇಶನ್ ಕುಂಭ ಅಂತ ಕರಿತೇವೆ. ಜೇನು ಕಟ್ಟಲಿಕ್ಕೆ ಮೊದಲು ನಾವು ಸಹಕಾರ ಫೌಂಡೇಶನ್ ಅನ್ನ ಕಟ್ಟಿಕೊಟ್ಟಂತೆ ಇದು, ಇದನ್ನು ಹಾಕೋದ್ರಿಂದ. ಹಾಗಾಗಿ ಪರಿಶುದ್ಧವಾದಂತಹ ಮೇಣದಿಂದನೇ ತಯಾರು ಮಾಡಿದಂತಹ ಈ ಮೇಣದ ಹಾಳೆ, ಇದನ್ನು ಕೂಡ ಇವತ್ತು ಕ್ರೀಮ್ಗಳಲ್ಲಿ ಉಪಯೋಗ ಮಾಡಿದರೆ ಇದು ಶುದ್ಧವಾದಂತಹ ಮೇಣದ ಹಾಳೆ ಆಗಿರೋದ್ರಿಂದ ಇದನ್ನು ನಾವು ಬಳಕೆ ಮಾಡಬಹುದು ಔಷಧಿಗಳಲ್ಲಿ. ಇದು ಕಾಸ್ಮೆಟಿಕ್ ಪ್ರಾಡಕ್ಟ್ಗಳಲ್ಲೂ ಕೂಡ ಇದು ಹೆಚ್ಚಿನ ಒಂದು ಬಳಕೆಯಲ್ಲಿದೆ. ಹಾಗಾಗಿ ಇದು ಒಳ್ಳೆ ಒಂದು ಮೇಣದಿಂದ ನಾವು ಆದಾಯವನ್ನು ಪಡಿತಾ ಇದ್ದೇವೆ ಇವತ್ತು. ಆನಂತರ ನಾವು ಜೇನಿನ ಬಿ ವೇನಮ್ ಅಂತ ಕರಿತೇವೆ. ಬಿ ವೇನಮ್ ಇದು ಹೆಚ್ಚಾಗಿ ಇದರಲ್ಲಿ ಜೇನಿನ ಪೆಟ್ಟಿಗೆಯ ಮುಂಭಾಗದಲ್ಲಿ ಇದನ್ನು ಅಳವಡಿಸಿ ಜೇನುಗಳು ಇಲ್ಲಿ ನಾವು ಬಟನನ್ನು ಆನ್ ಮಾಡಿದಾಗ ಜೇನುಗಳು ಇದ್ರ ಮೇಲೆ ಓಡಾಡ್ತವೆ ಇದ್ರ ಮೇಲೆ. ಆನಂತರ ನಾವು ಇದನ್ನು ಈ ಥರ ಗ್ಲಾಸ್ ಇರ್ತದೆ ಇದು, ಈ ಗ್ಲಾಸಿನ ಮೇಲೆ ಆ ಒಂದು ಇದು ಬೀಳ್ತದೆ ಏನು ಬಿ ವೇನಮ್ಮು, ಅದನ್ನು ನಾವು ಅದಕ್ಕೊಂದು ಬೇರೆ ಮಟೀರಿಯಲ್ ಇದೆ ಅದರಲ್ಲೇ ನಾವು ಕಲೆಕ್ಟ್ ಮಾಡಿ ಅದನ್ನು ತುಂಬ್ತೇವೆ. ಇದು 1 ಗ್ರಾಮಿಗೆ 80,000 ಬೇಡಿಕೆ ಇದೆ ಇದು. ಹಾಗಾಗಿ ಇದನ್ನು ಕೂಡ ನಾವು ಇವತ್ತು ಬಿ ವೇನಮ್ಮನ್ನು ಕೂಡ ನಾವು ಕಲೆಕ್ಟ್ ಮಾಡಿ ನಾವು ಇದನ್ನು ಮಾರಾಟ ಮಾಡ್ತಾ ಇದ್ದೇವೆ. ಇದು ಉತ್ತಮವಾದಂತಹ ಆರೋಗ್ಯವರ್ಧಕ. ಇದು ನಾವು ಮಿಸರಿ ಸಾಕಾಣಿಕೆಯಿಂದ ನಾವು ತುಪ್ಪವನ್ನು ತೆಗಿತೇವೆ. ಈ ಮಿಸರಿ ಹುಳುಗಳು ಅತಿ ಚಿಕ್ಕ ಹುಳುಗಳು, ಇದರಲ್ಲಿ ಒಂದು ಹೆಚ್ಚಿನದಾಗಿ ತುಪ್ಪ ಬರೋದಿಲ್ಲ, ಇದರಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ತುಪ್ಪ ಬರ್ತದೆ. ಆದರೆ ಇದು 1 ಕೆಜಿಗೆ 3,000 ಇದೆ ಈ ತುಪ್ಪಕ್ಕೆ. ಮಿಸರಿ ತುಪ್ಪ ಇದು ಸಣ್ಣ ಅತಿ ಚಿಕ್ಕ ಸಣ್ಣ ಹೂವಿಗೂ ಕೂಡ ಹೋಗ್ತದೆ ಮಿಸರಿ ಹುಳುಗಳು. ಆನಂತರ ಅತಿ ದೊಡ್ಡ ಹೂವುಗಳಿಗೂ ಕೂಡ ಹೋಗುವಂಥ ಅವಕಾಶ ಇವಕ್ಕಿದೆ. ಕೆಲವೊಂದು ಹೂವುಗಳಿಗೆ, ಚಿಕ್ಕ ಹೂವುಗಳಿಗೆ ಈ ತುಡುವೆ ಜೇನಿಗೆ ಅಥವಾ ಮಲ್ಲಿಫೆರಾ ಜೇನಿಗೆ ಹೋಗುವಂಥ ಅವಕಾಶ ಇರೋದಿಲ್ಲ. ಆದರೆ ಇದು ಸಣ್ಣ ಹುಳ ಆಗಿದ್ದರಿಂದ ಕೊಳವೆಯಾಕಾರದ ಹೂವಿಗೂ ಕೂಡ ಇವತ್ತು ಮಸ್ಟರ್ಡ್ ಇರಬಹುದು ಅಥವಾ ಬೇರೆ ಬೇರೆ ಹೂವುಗಳು, ಅತಿ ಚಿಕ್ಕ ಹೂವು ಆನಂತರ ದೊಡ್ಡ ಹೂವು ಎರಡಕ್ಕೂ ಇದು ಚಲಿಸಿ ಅದರಲ್ಲಿರ್ತಕ್ಕಂತಹ ಪುಷ್ಪರಸ ಮತ್ತು ಪರಾಗವನ್ನು ಕಲೆಕ್ಟ್ ಮಾಡಿ ತರುವಂತಹ ಒಂದು ಗುಣವನ್ನು ಹೊಂದಿದ್ದರಿಂದ ಇದಕ್ಕೆ ಹೆಚ್ಚಿನದಾಗಿ ಬೇಡಿಕೆ ಇದೆ. ಇದರ ಸ್ಟಿಂಗ್ಲೆಸ್ ಬೀ ಇದು, ಇದು ಚುಚ್ಚುವ ಗುಣಗಳಿಲ್ಲ ಇದಕ್ಕೆ, ಇದಕ್ಕೆ ಸ್ಟಿಂಗ್ ಇಲ್ಲ ಹಾಗಾಗಿ ಇದು ಚುಚ್ಚೋದಿಲ್ಲ. ಹಾಗಾಗಿ ಇದರದ ಕೃಷಿ ಕೂಡ ಸುಲಭ. ಇದು ಪೇಟೆಗಳಲ್ಲೂ ಕೂಡ ನಾವು ಇವತ್ತು ಈ ಒಂದು ಮಿಸರಿಯನ್ನು ಸಾಕಾಣಿಕೆ ಮಾಡಿ ಇವತ್ತು ಸ್ಟಿಂಗ್ಲೆಸ್ ಬೀಯಿಂದ ತುಪ್ಪವನ್ನು ತೆಕ್ಕೊಳ್ಬಹುದು. ಸ್ವಲ್ಪ ಕಡಿಮೆ ತುಪ್ಪ ಬಂದ್ರೂ ಕೂಡ ಇದಕ್ಕೆ ಒಳ್ಳೆ ಬೆಲೆ ಇದೆ. ಆನಂತರ ಇದು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಪಾಲಿನೇಷನ್ ಕೂಡ ಬಹಳ ಚೆನ್ನಾಗಿ ಆಗ್ತದೆ ಇದರಲ್ಲಿ. ಹಾಗಾಗಿ ಈ ಮಿಸರಿ ತುಪ್ಪ ಏನಿದೆ ಇದರಿಂದ ನಮಗೆ ಆರೋಗ್ಯ ಕೂಡ ವೃದ್ಧಿಯಾಗ್ತದೆ. ಇದರಲ್ಲಿ ಒಂದು ಇದರಲ್ಲಿ ಪೋಲನ್ ಕೂಡ ಇದೆ, ಮಿಸರಿ ಒಳಗೆ ಪೋಲನ್ ಕೂಡ ಇದೆ. ಈ ಪೋಲನ್ನನ್ನು ನಾವು ಇದನ್ನು, ಇದು ಪೋಲನ್ ಇದೆ ಇದರೊಳಗೆ, ಇದು ನೋಡಿ ಈ ಥರ ಬರ್ತದೆ ಇದು. ಇದನ್ನು ನಾವು ಇದನ್ನು ಕೂಡ ನಾವು ಪ್ರತ್ಯೇಕ ಮಾಡ್ತೇವೆ ಈ ಪೋಲನನ್ನು. ಇದು ಮಿಸರಿಯ ಪರಾಗ ಅಂತ ಹೇಳ್ಬೋದು. ಇದು ಬಹಳ ಚೆನ್ನಾಗಿದೆ ಇದರಲ್ಲಿ. ಆನಂತರ ಇದರ ಹೊರತಾಗಿ ಇದರಲ್ಲಿ
ತುಪ್ಪ ಬರೋದು ಈ ತರ ಇರ್ತದೆ, ಇದರೊಳಗೆ ಒಳಗಡೆನೆ ಇರ್ತದೆ ತುಪ್ಪ ಇರ್ತದೆ. ಇದು ಮಿಸರಿಯ ತುಪ್ಪ ಕೂಡ, ಇದರಲ್ಲಿ ತುಪ್ಪನೂ ಇದೆ, ಆನಂತರ ಪರಾಗ ಕೂಡ ಇದೆ. ಈ ಮಿಸರಿಯ ಪರಾಗ ಮತ್ತು ತುಪ್ಪಕ್ಕೆ ಎಲ್ಲಿಲ್ಲದ ಬೇಡಿಕೆ ಇದೆ ಇದಕ್ಕೆ ಇವತ್ತು. ಇದು ನಾವು ಇದನ್ನು ಮಾಡಿ ಬೇರ್ಪಡಿಸಿ ಇದನ್ನು ಕೂಡ ಮಾರಾಟ ಮಾಡ್ತೇವೆ. ಇದು ಇದರ ತುಪ್ಪವನ್ನು ತೆಗೆದಾಗ, ನಾವು ಇದನ್ನು ಜಾಲರಿಯಲ್ಲಿ ಹಾಕಿ ತೆಗೆದಾಗ ಈ ಥರ ಒಂದು ಕಲರ್ ಬರ್ತದೆ. ಇದು ಮಿಸ್ರಿಯ ತುಪ್ಪ, ಇದಕ್ಕೆ 3,000 ರೂಪಾಯಿ ಒಂದು ಕೆ ಜಿಗೆ ಇದೆ. ಇದು ಆ್ಯಂಟಿ ಕ್ಯಾನ್ಸರ್ ಅಂತ ಹೇಳ್ತಾರೆ. ಆನಂತರ ಇದನ್ನು ತಿನ್ನೋದ್ರಿಂದ ನಮಗೆ ಕೆಮ್ಮು, ಕಫ, ಶ್ವಾಸಕೋಶದ ಸಂಬಂಧ ಕಾಯಿಲೆಗಳು ಎಲ್ಲವನ್ನು ದೂರ ಮಾಡುವಂತಹ ಶಕ್ತಿ ಈ ಮಿಸ್ರಿ ಜೇನಿನಲ್ಲಿ ಇದೆ. ಇದು ಹೇರಳವಾಗಿ ಮಲೆನಾಡು ಪ್ರದೇಶದಲ್ಲಿ ಮಾತ್ರ ಇದು ಹೆಚ್ಚಿನದಾಗಿ ಸಿಗುವಂಥದ್ದು. ಹಾಗಾಗಿ ಈ ಒಂದು ಮಿಸ್ರಿ ತುಪ್ಪಕ್ಕೆ ಎಲ್ಲಿಲ್ಲದ ಬೇಡಿಕೆ ಇದೆ ನಮ್ಮಲ್ಲಿ. ಇದು ವರ್ಷದಲ್ಲಿ ನೀವು ಹೆಚ್ಚಿಗೆ ಕೇಳಿದರೆ ಸ್ಟಾಕ್ ಕೂಡ ನಮ್ಮ ಹತ್ರ ಇರೋದಿಲ್ಲ, ಅಂದರೆ ಅಷ್ಟೊಂದು ಬೇಡಿಕೆ ಇದೆ. ಇದು ಸಣ್ಣ ಮಕ್ಕಳಿಗಂತೂ ಗಂಟಲಿನ ಸಂಬಂಧಿ ಈ ಕೆಲವೊಂದು ಕಾಯಿಲೆಗಳು ಬರುವಂಥದ್ದು ಅದನ್ನೆಲ್ಲ ದೂರ ಮಾಡುವಂತಹ ಶಕ್ತಿ ಇದಕ್ಕಿದೆ. ಸ್ವಲ್ಪ ಸ್ವಲ್ಪ ತುಪ್ಪವನ್ನು, ಒಂದು ಕಾಲು ಚಮಚದಷ್ಟು ಜೇನುತುಪ್ಪ ಈ ಮಿಸ್ರಿ ತುಪ್ಪವನ್ನು ನೆಕ್ಸಿದರೆ ಮಕ್ಕಳಿಗೆ ಟಾನ್ಸಿಲ್ ಬರೋ ಸಾಧ್ಯತೆ ಕೂಡ ಬಹಳ ಕಡಿಮೆ ಇದೆ. ಹಾಗಾಗಿ ಇದಕ್ಕೆ ಬಹಳಷ್ಟು ಜನರು ಹೊರಗಿಂದ ಮುಂಚಿಂದನೇ ನಮಗೆ ಆರ್ಡರ್ ಕೊಟ್ಟು ಇದನ್ನು ಬುಕ್ ಮಾಡಿ ತಗೊಳ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜನರಲ್ಲಿ ಮೆಂಟಾಲಿಟಿ ಹೇಗಿದೆ ಅಂತ ಹೇಳಿದ್ರೆ, ಸಿಟಿಯಲ್ಲಿ ಹೋಗಿದ್ರೆ ಮಾತ್ರ ನಾನು ದುಡ್ಡು ಮಾಡಬಹುದು, ಏನಾದರೂ ಬೆಳಿಬಹುದು, ಸಾಧನೆ ಮಾಡಬಹುದು ಅಂತ ಇದೆ. ಬಟ್ ಹಳ್ಳಿಯಲ್ಲಿ ಇದ್ಕೊಂಡು ಇಷ್ಟೊಂದು ಸಾಧನೆ ಮಾಡಿರುವಂತಹ ನಮ್ಮ ಮಧುಕೇಶ್ವರ್ ಹೆಗಡೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತಲೇ ಕರಿಬಹುದು. ನಮ್ಮ ಟ್ಯಾಲೆಂಟ್ ಝೋನಲ್ಲಿ ಇನ್ನಷ್ಟು ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ಪರಿಚಯ ಮಾಡ್ತಾನೆ ಇರ್ತೇವೆ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇನ್ನಷ್ಟು ಜನರಿಗೆ ಅದನ್ನು ಶೇರ್ ಮಾಡಿ, ಇನ್ನಷ್ಟು ಜನರನ್ನ ನಿಮಗೆ ಗೊತ್ತಿರುವಂತಹ ಟ್ಯಾಲೆಂಟ್ಸ್ ಅನ್ನು ಕೂಡ ನಮಗೆ ಕಳಿಸಬಹುದು. ನಾವು ಅವರನ್ನು ಕೂಡ ನಿಮ್ಮ ಎಲ್ಲರಿಗೆ ಇಡೀ ಜಗತ್ತಿಗೆ ಪರಿಚಯಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತೇವೆ. ಧನ್ಯವಾದಗಳು ವೀಕ್ಷಕರೇ, ನಮಸ್ಕಾರ.